ಪ್ರಕೃತಿಪರಮಯಾ ಸ್ವೇಚ್ಛಯಾಧ್ಯಾವಸನ್ಮಾಂ ವಾಗಾದಿಶ್ವಿಂದ್ರಿಯೇಷು ಪ್ರತತವಿಭವರೂಪಃ ಪ್ರೇರಯತ್ಯಂಜಸಾ ಮಾಂ ಯಂ ವೈ ಸ್ತೋತುಂ ನ ಶಕ್ತಾಶ್ರುತಿಶತಮಹಿತಾ ಬ್ರಹ್ಮವಾಯುವೀಶೇಷಾಃ ತಂ ಶ್ರೀಭೂಸಮೇತಂ ಹೃದಯಕಮಲಗಂ ವಾಸುದೇವಂ ಭಜಾಮಿ ಶ್ರೀಮದಾನಂದತೀರ್ಥಾರ್ಯಪಾದಪಂಕಜರೇಣವಃ ಪವಿತ್ರಯಂತು ಮಾಂ ನಿತ್ಯಂ ಪಾಪಪಾಟನಪಂಡಿತಾಃ ವಾಣಿತೇ ಕರವಾಣ್ಯಂಬ ಚರಣೌ ಹೃದಿ ಸರ್ವದಾ ಮದ್ವಾಕ್ಯಸರಣಿರಭೂಯಾಚ್ಛ್ರೀಮದಾಚಾರ್ಯಭಾವಗಾ ಶ್ರೀಮಧ್ವಪಾದಾಂಬುಜಸಂಗಿಭೃಂಗಾನ್ನಾಂನೈವಸರ್ವಾಘವಿದಾರಣೀಶ್ವರಾನ್ ಜಿತೇಂದ್ರಿಯಾನ್ಯೋಗಿಭಿರೀಡ್ಯಪಾದಾನ್ ಗುರುತ್ತಮಾನ್ ನೌಮಿ ಕೃಪಾಸಮುದ್ರಾನ್ ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣ ಕ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿ ಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ. ತಪೋವಿದ್ಯಾವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವದಯಾಶ್ರಯಾಂ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೆಂದವೇ ಶ್ರೀರಾಘವೇಂದ್ರಗುರವೇ ನಮೋತ್ಯಂತದಯಾಲವೇ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಪರಮಾನುಗ್ರಹದಿಂದ ಆಚಾರ್ಯರು ತಿಳಿಸಿಕೊಟ್ಟಂತಹ ಶ್ರೇಷ್ಠವಾದ ಕ್ರಮದಲ್ಲಿ ಶ್ರೀಮದ್ ಭಾಗವತದ ಅರ್ಥಾನುಸಂಧಾನವನ್ನು ಮಾಡ್ತಾ ಇದ್ದೇವೆ. ಗಜೇಂದ್ರ ಮೋಕ್ಷದ ವಿವರಣೆಯನ್ನು ಕೇಳ್ತಾ ಇದ್ದೇವೆ. ಗಜೇಂದ್ರ ಆ ಸರೋವರಕ್ಕೆ ಬಂದಿದ್ದಾನೆ, ಗ್ರಾಹ ಹಿಡಿದಿದೆ, ಯುದ್ಧ ನಡೀತಾ ಇದೆ. ಗಜೇಂದ್ರ ತನ್ನ ಬಲವನ್ನು ಪ್ರಕಟ ಮಾಡ್ತಾ ಇದ್ದಾನೆ, ಮೊಸಳೆ ತನ್ನ ಬಲವನ್ನು ಪ್ರಕಟ ಮಾಡ್ತಾ ಇದೆ. ನಿಯುಧ್ಯತೋಹೋ ಏವ ಮಿಭೇಂದ್ರ ನಕ್ರಯೋಹೋ ವಿಕರ್ಷತೋರಂತರತೋ ಬಹಿರಂಮಿಥಃ. ಗಜೇಂದ್ರನನ್ನು ಒಳಗೆ ಎಳೆದುಕೊಂಡು ಹೋಗ್ತದೆ ನೀರಿನ ಒಳಗೆ ಮೊಸಳೆ, ಮೊಸಳೆಯನ್ನು ನೀರಿನ ಹೊರಗೆ ಎಳೆದುಕೊಂಡು ಬರ್ತಾನೆ ಗಜೇಂದ್ರ. ಗಜೇಂದ್ರನಿಂದ ಮೊಸಳೆಯಿಂದ ಬಿಡಿಸಿಕೊಳ್ಳಬೇಕು ಅಂತ ಹೇಳಿ ಗಜೇಂದ್ರ ಪ್ರಯತ್ನ ಪಡ್ತಾ ಇದ್ದಾನೆ. ಮೊಸಳೆಯನ್ನು ಮೊಸಳೆಯಿಂದ ತಪ್ಪಿಸಿಕೊಳ್ಬೇಕು ಅಂತ ಗಜೇಂದ್ರನನ್ನು ಹಿಡಿದು ಹಾಕಬೇಕು, ಕೊಲ್ಲಬೇಕು ಗಜೇಂದ್ರನನ್ನು ಅಂತ ಮೊಸಳೆ ವೃಷಾಗ್ರಹಿ, ಅದಕ್ಕೆ ಸಿಟ್ಟು ಬಂದಿದೆ, ಅದಕ್ಕೆ ಸಿಟ್ಟು ಬಂದಿದೆ. ಹೀಗಾಗಿ ಆ ಗಜೇಂದ್ರ ಮೊಸಳೆಗಳ ಯುದ್ಧ ನಡೀತಾ ಇದೆ. ನಡೆಯುವಂತಹ ಸಮಾಸಹಸ್ರಂ ವ್ಯಗಮನ್ ಮಹೀಪತೆ, ಆ ಶುಕಾಚಾರ್ಯರು ಹೇಳ್ತಾರೆ, ಮಹೀಪತೆ ನೀನು ರಾಜ, ರಾಜ್ಯವನ್ನು ಆಳುವವ ಪರೀಕ್ಷಿತ. ಇಷ್ಟು ವರ್ಷಗಳ ಕಾಲ ರಾಜ್ಯವನ್ನು ಆಳಿದರು, ಇಷ್ಟು ವರ್ಷಗಳ ಕಾಲ ಯುದ್ಧವನ್ನು ಮಾಡಿದರು ಅಂತನ್ನೋದು ರಾಜರಿಗೊಂದು ಹೆಗ್ಗಳಿಕೆಯ ಮಾತು. ಈ ರಾಜನನ್ನು ಎದುರಿಗೆ ಕೂಡಿಸಿಕೊಂಡು ಹೇಳ್ತಾರೆ ಶುಕಾಚಾರ್ಯರು, ಸಮಾಸಹಸ್ರಂ 1,000 ವರ್ಷಗಳ ಕಾಲ ಜೀವಕ್ಕಾಗಿ ಹೊಡೆದಾಡಿದ್ದಾರಪ್ಪ ಇಬ್ಬರು. ಈ ಜಗತ್ತಿನಲ್ಲಿ ನಡೆಯುವ ಅತಿ ದೊಡ್ಡದಾದ ಯುದ್ಧ, ಪ್ರತಿಯೊಬ್ಬರ ಜೀವನದಲ್ಲಿ ಪ್ರತಿ ದಿವಸದಲ್ಲಿ ನಡೆಯುವಂತಹ ಯುದ್ಧ ಇದು. ಯುದ್ಧ ನಾವು ಯುದ್ಧ ಮಾಡ್ತೇವೆ, ಬದುಕಿಗಾಗಿ ಯುದ್ಧವನ್ನು ಮಾಡ್ತೇವೆ, ನಾವು ಬದುಕಬೇಕು ಅಂತ. ಹಾಗೆ ಇವರಿಬ್ಬರು 1,000 ವರ್ಷಗಳ ಕಾಲ ಬದುಕಿಗಾಗಿ ಯುದ್ಧ ಮಾಡ್ತಾ ಇದ್ದಾರೆ. ಕೇಳ ರಾಜ ಪರೀಕ್ಷಿತ, ಸಪ್ರಾಣಯೋಹೋ, ಇಬ್ಬರ ಪ್ರಾಣವೂ ಹೋಗಿಲ್ಲ. ಬಹಳ ಮಹತ್ವದ ಮಾತು. ನಾನು ಮೊದಲೇ ಹೇಳಿದ ಹಾಗೆ ಗಜೇಂದ್ರ ಮೋಕ್ಷದ ಕಥೆಯನ್ನು ನಾವೆಲ್ಲ ಕೇಳಿದ್ದೇವೆ. ಅಳವಡಿಸಿಕೊಳ್ಳಬೇಕಾದ ತತ್ವ, ತಿಳಿದುಕೊಳ್ಳಬೇಕಾದ ವಿಷಯ, ಜೀವನದ ಹೊಸ್ತಿಲಿನೊಳಗಿರ್ತೇವೆ, ಸಣ್ಣ ಸಣ್ಣ ಹುಡುಗರಿದ್ದಾರೆ, ಜೀವನದ ಅಂತ್ಯಕಾಲದಲ್ಲಿರ್ತಾರೆ, ವೃದ್ಧರಿದ್ದಾರೆ. ನಾವು ಅರ್ಥ ಮಾಡಿಕೊಳ್ಳಬೇಕಾದ ವಿಷಯ, ಜೀವನವನ್ನು ಆರಂಭ ಮಾಡಬೇಕಾದರೆ, ಜೀವನವನ್ನು ಮುಗಿಸಬೇಕಾದರೆ ಮನುಷ್ಯನಿಗೆ ಇರಬೇಕಾದ ಎಚ್ಚರವನ್ನು ಇದು ತಿಳಿಸಿಕೊಡ್ತದೆ. ನಮ್ಮ ಶ್ರೀ ಗುರುಗಳು ಮಧ್ವಾನುಜಾಚಾರ್ಯರು, ಶ್ರೀಮದ್ ಆಚಾರ್ಯರ ಸಾಕ್ಷಾತ್ ತಮ್ಮಂದಿರು, ಒಂದು ಮಹತ್ವದ ಮಾತನ್ನು ಸನ್ಯಾಸ ಪದ್ಧತಿ ಗ್ರಂಥದಲ್ಲಿ ಹೇಳ್ತಾರೆ. ಬಹಳ ದೊಡ್ಡ ಪ್ರಶ್ನೆಗೆ, ತಾತ್ವಿಕ ಪ್ರಶ್ನೆಗೆ ಅವರು ಉತ್ತರವನ್ನು ಕೊಡ್ತಾರೆ. ನಾವು ನರಕಗಳ ಬಗ್ಗೆ ಕೇಳ್ತೇವಲ್ಲ, 6ನೇ ಸ್ಕಂಧದಲ್ಲಿ ನರಕದೆಯ ಬಗ್ಗೆ ವಿಸ್ತಾರವಾಗಿ ಭಾಗವತ ತಿಳಿಸಿ ಹೇಳ್ತದೆ. ಕುಂಭೀಪಾಕ ನರಕ, ಅಸಿಪತ್ರವನ, ಹೀಗೆಲ್ಲ ವಿಚಿತ್ರ ಘೋರ ನರಕಗಳು. ಏನು ಪಾಪ ಮಾಡಿದ್ದಾನೆಯೋ ಆ ಪಾಪಕ್ಕೆ ತಕ್ಕದಾದಂತಹ ಪ್ರಾಯಶ್ಚಿತ್ತವನ್ನು, ನಿಷ್ಕಾಸತಿ, ಒಳಗಿರುವ ಪಾಪವನ್ನು ಎಳೆದು ಬಿಡ್ತಾನೆ, ಅಷ್ಟು ಶಿಕ್ಷೆ ಕೊಡ್ತಾನೆ ಯಮಧರ್ಮ.
ಎಷ್ಟು ಶಿಕ್ಷೆ ಇವನಿಗೆ ಹೇಗಿದೆ ಅಂದರೆ, ಓಡಿಕೊಂಡು ಹೋಗ್ತಾನಂತೆ ಆಸಿಪತ್ರವನ್ನದ್ದು ಹೇಳ್ತಾರಲ್ಲ, ಇವನಿಗೆ ನೋವು ಕಷ್ಟ ಅಂತ ಹೇಳಿ ಹಿಂದಿನಿಂದ ಅಟ್ಟಿಸಿಕೊಂಡು ಬರ್ತಾರೆ, ಮೈಯಲ್ಲಿ ನೋವಿದೆ ಅಂತ ಓಡಿಕೊಂಡು ಹೋಗ್ತಾನೆ, ಮೇಲಿಂದ ಅಲ್ಲೆಲ್ಲೋ ನೆರಳಿದೆ ಅಂತ ಆ ಮರದ ನೆರಳಿಗೆ ಬಂದ, ಮೇಲಿಂದ ಒಂದು ಎಲೆ ಕೆಳಗಿಳಿದು ಬರ್ತದೆ, ಎಲೆ ಬಂದರೆ ಅವನ ದೇಹದ ಯಾವ ಭಾಗದ ಮೇಲೆ ಬಿತ್ತೋ ಆ ಭಾಗವನ್ನು ಕತ್ತರಿಸಿಕೊಂಡು ಹೋಗುತ್ತೆ, ಅಂಥ ಹರಿತವಾದಂತಹ ಎಲೆಗಳು. ಆ ಮಾಂಸವನ್ನು ಕಿತ್ತು ತಿಂದುವಂತಹ ಗೃಧ್ರಗಳು ಮತ್ತೊಂದು. ಹೀಗೆ ಹೀಗೆ ಮಾಡ್ತಾ ಇದ್ರೆ ಪ್ರಾಣ ಹೋಗೋದಿಲ್ವೇ? ಎಷ್ಟು ಹೊಂತ ಮನುಷ್ಯ ಕಷ್ಟವನ್ನು ಅನುಭವಿಸಲಿಕ್ಕೆ ಸಾಧ್ಯ? ಇಷ್ಟೆಲ್ಲ ಒಂದು ಹೇಳ್ತಾರೆ, ಪರಸ್ತ್ರೀ ಪರಪುರುಷ ಸಂಪರ್ಕವನ್ನು ಮಾಡಿದ ಮನುಷ್ಯ ಮಾಡಿದರೆ ಒಂದು ಸಮಗ್ರ ಅಂದರೆ ಸವರ್ಣ ಸ್ತ್ರೀಯನ್ನು, ಬ್ರಾಹ್ಮಣನಾದವನು ಬ್ರಾಹ್ಮಣ ಪರಸ್ತ್ರೀಯನ್ನು ಕೂಡಿದ, ಬ್ರಾಹ್ಮಣ ಪರಪುರುಷನನ್ನು ಕೂಡಿದಳು, ಎಷ್ಟು ವರ್ಷ ನರಕ? ಯಾವ ಯುಗದಲ್ಲಿ ಅವನು ಮಹಾಯುಗ ಅಂದರೆ 43,20,000 ವರ್ಷಗಳ ಕಾಲ ನರಕ. ಲೋಹವನ್ನು, ಇವನು ಗಂಡಾಗಿದ್ದರೆ ಲೋಹದ ಹೆಣ್ಣನ್ನು, ಅವಳು ಗಂಡು ಹೆಣ್ಣಾಗಿದ್ದರೆ ಲೋಹದ ಗಂಡನ ಕೊಡ್ತಾರೆ, ಅಪ್ಪಿಕೊಂಡು ಕೂಡಬೇಕು. 23,20,000 ವರ್ಷಗಳು ಮೈ ಬೆಂದು ಹೋಗ್ತದೆ, ಮಾಂಸ ಸುಟ್ಟು ಹೋಗ್ತದೆ, ಹಾಗಾದರೆ ಸಾಯೋದಿಲ್ವೇ? ಮಧ್ವಾನುಜಾಚಾರ್ಯರು ಉತ್ತರ ಕೊಡ್ತಾರೆ, ತಪ್ತಾನಾಮಸವೋ ನಯಾಂತಿ. ಇಲ್ಲಿ ನಮಗೆ ಪ್ರಾಣ ಎಲ್ಲಿಯವರೆಗಿರ್ತದೆ? ನಮಗಿಲ್ಲಿ ನಮಗೂ ಸಹಿತ ಕರ್ಮ ಇರುವವರೆಗೆ ಪ್ರಾಣ, ಇಷ್ಟು ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಅಲ್ಲೂ ಸಹಿತ ಕರ್ಮ ಇರುವವರೆಗೆ ಎಷ್ಟು ದಿವಸಗಳ ಕಾಲ ಕರ್ಮವನ್ನು ಅನುಭವಿಸಬೇಕು ಅಂತ ಯಮಧರ್ಮ ಶಾಸನ ಮಾಡಿದ್ದಾನೆಯೋ ಅಲ್ಲಿಯವರೆಗೆ ಪ್ರಾಣ ಇರ್ತದೆ. ಏನು ಹಿಂಸೆ ಮಾಡಿದರೂ ಪ್ರಾಣ ಹೋಗುವುದಿಲ್ಲ. ಇದು ಒಂದು ವಿಷಯ. ಇಲ್ಲಿ ಕೇಳ್ತಾ ಇದ್ದೇವೆ, ಸಪ್ರಾಣಯೋಶ್ಚಿತ್ರ ಮಮಂಸ ತಾಮರಾಹ. 1,000 ವರ್ಷ ಹೊಡೆದಾಡ್ತಾ ಇದ್ದಾರೆ ಇವರು, ಹೊಡೆದಾಡ್ತಾ ಇದ್ದರೂ ಸಹಿತ ಪ್ರಾಣ ಹೋಗಿಲ್ಲ ಅಂದರೆ ಭಗವಂತ ಏನು ಸೂಚನೆ ಮಾಡ್ತಾ ಇದ್ದಾನೆ? ಏನು ಸೂಚನೆ ಮಾಡ್ತ ನಾವು ಕಲಿಬೇಕಾದ ಪಾಠ. ಮೊದಲನೆಯದು, ನಮ್ಮಲ್ಲಿ ಮೊಸಳೆಯನ್ನು ಒಬ್ಬ ಶತ್ರು ಒಂದು ಕಷ್ಟ ಅಂತ ಇಟ್ಕೊಂಡ್ಬಿಡಿ, ಅದಕ್ಕೆ ಈಕ್ವೇಟ್ ಮಾಡಿಕೊಳ್ಬೇಕು, ಸಮೀಕರಣ ಮಾಡಿಕೊಳ್ಬೇಕು. ಗಜೇಂದ್ರನ ಸ್ಥಾನದೊಳಗೆ ಆ ಮದ ಉದ್ಧತ್ಯ ವಿಚಾರ ಎಲ್ಲವನ್ನು ಕೇಳಿದೆವು, ನಾವಲ್ಲಿ ಬಂದು ಆ ಜಾಗದಲ್ಲಿ ನಾವು ಕೂತಿದ್ದೇವೆ. ನಮ್ಮ ಒಳಗಿನ ಸದ್ಗುಣಗಳನ್ನು ಹೊರಗೆ ತರಲಿಕ್ಕಾಗಿ ಕಷ್ಟಗಳು ಬರ್ತವೆ, ಹಿಂದಿನ ದಿವಸ ನಾವು ತಿಳಿದುಕೊಂಡೆವು. ನೆನ್ನೆಯ ದಿವಸ ಭಗವಂತ ಅಷ್ಟು ಸಮಯವನ್ನು ಕೊಟ್ಟಿರ್ತಾನೆ, ನಾವು ಹೊಡೆದಾಡಲೇಬೇಕು. ಎಲ್ಲಿಯವರೆಗೆ ನಾವು ಗೆಲ್ಲುವುದಿಲ್ಲ, ಎಲ್ಲಿಯವರೆಗೆ ನಾವು ಭಗವದ್ಭಕ್ತಿಯನ್ನು ಗಳಿಸೋದಿಲ್ಲ, ಎಲ್ಲಿಯವರೆಗೆ ನಾವು ಮುಟ್ಟಬೇಕಾದ ಎತ್ತರವನ್ನು ಮುಟ್ಟೋದಿಲ್ಲ, ಅಲ್ಲಿಯವರೆಗೆ ಭಗವಂತ ನಮ್ಮಿಂದ ಹೊಡೆದಾಡಿಸ್ತಾನೆ. ನಾವು ಈ ಸಂಸಾರದೊಳಗಿರ್ತೇವೆ, ಹೊಡೆದಾಡ್ತೇವೆ, ಈ ಏನು ಸಂಸಾರದ ಯುದ್ಧ, ಕುರುಕ್ಷೇತ್ರ ಯುದ್ಧ ನಡೀತದಲ್ಲ, ಪಾಪ ಪುಣ್ಯಗಳ ಮಧ್ಯದಲ್ಲಿ ನಡೆಯುವಂತಹ ಯುದ್ಧ, ನಮ್ಮೊಳಗೆ ನಡೆಯುವಂತಹ ಯುದ್ಧ, ಎಲ್ಲಿಯವರೆಗೆ ನಾವು ಗಮ್ಯವನ್ನು ಮುಟ್ಟುವವರೆಗೆ ಆ ಯುದ್ಧ ಅಂತನ್ನೋದಿದ್ದೇ ಇರ್ತದೆ. ಗಮ್ಯವನ್ನು ಮುಟ್ಟಬೇಕು, ಭಗವಂತ ಶಕ್ತಿ ಕೊಡ್ತಾನೆ. ಅಂದರೆ ಕಷ್ಟ ಕೊಟ್ಟಿದ್ದಾನೆ ಅಂದ ತಕ್ಷಣ ಕಷ್ಟ ಎದುರಾಗಿ ಬರ್ತದೆ. ಇದ್ದ ಹಣ ಎಲ್ಲೋ ಕೂಡಿಟ್ಕೊಂಡಿರ್ತೇವೆ, ಸಣ್ಣದಾಗಿ ಅಲ್ಲಿ ತಂದು ಗುಬ್ಬಚ್ಚಿ ಸಣ್ಣ ಸಣ್ಣ ಕಾಳುಗಳನ್ನು ಕೂಡಿಸಿದ ಹಾಗೆ ತಂದಿಟ್ಟುಕೊಂಡು ಕೂಡಿಟ್ಕೊಂಡಿರ್ತೇವೆ. ಒಂದು ದಿವಸ ಬರ್ತಾರೆ, ಯಾರೋ ಎತ್ತಿಕೊಂಡು ಹೋಗ್ಬಿಡ್ತಾರೆ, ಕಳ್ಳರು ಎತ್ಕೊಂಡು ಹೋಗ್ಬಿಡ್ತಾರೆ, ಮತ್ತೊಂದಾಗತ್ತೆ ಹಣ ಕಳ್ಕೊಂಡವು, ಮಾನ ಕಳ್ಕೊಳ್ತಾನೆ ಮನುಷ್ಯ, ತನ್ನವರೆಲ್ಲ ಬಿಟ್ಟು ಹೋಗಿಬಿಡ್ತಾರೆ. ಭಗವಂತ ಈ ಕಷ್ಟವನ್ನು ನನಗೆ ಕೊಡ್ತಾ ಇದ್ದಾನೆ ಅಂದರೆ ಈ ಕಷ್ಟವನ್ನು ನಾನು ಎದುರಿಸಬೇಕು ಅಂತ ಭಗವಂತನಿಗಿಚ್ಛೆ ಇದೆ, ಮತ್ತು ಈ ಕಷ್ಟವನ್ನು ನಾನು ಗೆಲ್ಲಬೇಕು ಅನ್ನುವ ಇಚ್ಛೆ ಭಗವಂತನಿಗಿದೆ ಅನ್ನುವುದನ್ನು ನಾವು ತಂದುಕೊಳ್ಳಬೇಕು. ಅದಕ್ಕೇನೆ ಈ ಮಾತುಗಳನ್ನು ಯಾಕೆ ಹೇಳಬೇಕು, ಇಷ್ಟು ವಿಸ್ತಾರವಾಗಿ ಯಾಕೆ ಹೇಳ್ತಾರೆ ಶುಕಾಚಾರ್ಯರು? ನಾವು ಕಲಿಬೇಕಾಗಿದೆ. ಸಪ್ರಾಣಯೋಶ್ಚಿತ್ರ ಮಮಂಸ ತಾಮರಾಹ. ಏ 1,000 ವರ್ಷ ಮೇಲಕ್ಕೆ ಬರೋದು ಕೆಳಕ್ಕೆ ಹೋಗೋದು, ಮೇಲಕ್ಕೆ ಬರೋದು ಕೆಳಕ್ಕೆ ಹೋಗೋದು. ವಿಕರ್ಷತೋರಂತರತಃ, ಒಮ್ಮೆ ಮೇಲೆ ಎಳಿತಾನೆ ಗಜೇಂದ್ರ, ಕೆಳಗೆಳಿತದೆ ಮೊಸಳೆ, ಇಷ್ಟೇ. ಅಂಥ ಘನಘೋರ ಯುದ್ಧ. ಒಂದು ಕಡೆಯಲ್ಲಿ ಜೀವ ಪ್ರಪಂಚದ ಸರ್ವೋತ್ತಮ ದೇವತೆ, ಜೀವೋತ್ತಮ ದೇವತೆ ಮುಖ್ಯ ಪ್ರಾಣ ದೇವರು, ಇನ್ನೊಂದು ಕಡೆಗೆ ಜೀವ ಪ್ರಪಂಚದ ಅತೀ ಕ್ಷುದ್ರ ಜೀವ ಕಲಿ, ಇವರಿಬ್ಬರು ಇದ್ದಾರೆ ಮಧ್ಯದ, ಎಲ್ಲರೂ ಸೇರಿದ್ದಾರೆ. ಅಂಥ ಕುರುಕ್ಷೇತ್ರದ ಯುದ್ಧವನ್ನು 18 ದಿವಸಗಳಲ್ಲಿ ಭಗವಂತ ಮಾಡಿ ಮುಗಿಸಿದ. ಈ ಗಜೇಂದ್ರ ಮೊಸಳೆಗಳ ಯುದ್ಧ 1,000 ವರ್ಷ ನಡೀತು. ಕಾರಣ ಜೀವನ ಯುದ್ಧ ಇದು, ಜೀವ ಮಾಡುವಂತಹ ಯುದ್ಧ ಇದು. ಭಗವಂತ ಶಕ್ತಿ ಕೊಡ್ತಾನೆ.
ನಾವದಕ್ಕೆ ಕಷ್ಟ ಬಂದ ತಕ್ಷಣ ಎದುರತಕ್ಕದ್ದಲ್ಲ, ಓ ಭಗವಂತ ನಮಗೆ ಈ ಕಷ್ಟ ಕೊಟ್ಟಿದ್ದಾನೆ, ನಾನು ಎದುರಿಸಬೇಕಾಗಿದೆ, ಎದುರಿಸಿ ಗೆಲ್ಲಬೇಕಾಗಿದೆ, ಭಗವಂತ ನಾನು ಈ ಕಷ್ಟವನ್ನು ಗೆಲ್ಲಬೇಕು ಅನ್ನುವ ಕಾರಣಕ್ಕಾಗಿ ಕಷ್ಟ ಕೊಟ್ಟಿದ್ದಾನೆ ಅಂತ ಕಷ್ಟವನ್ನು ಸ್ವಾಗತಿಸಿ ನಿಲ್ಲಬೇಕು, ದೇವರನ್ನು ಗುರುಗಳನ್ನು ನಂಬಿ ಮುನ್ನಡೆಯಬೇಕು, ಜಯ ನಮ್ಮದಾಗ್ತದೆ ನಮ್ಮದಾಗ್ತದೆ. ಅಲ್ಲಿ ಹೇಳ್ತಾರೆ ಆ ಶಬ್ದ ಎದುರುಚ್ಛಯ ಅನ್ನೋ ಶಬ್ದ ಬಿಡೋದಿಲ್ಲ ಶುಕಾಚಾರ್ಯರು, ಮೇಲಿಂದ ಮೇಲೆ ಮೇಲಿಂದ ಮೇಲೆ ಗ್ರಾಹ ಬಂದು ಹಿಡ್ಕೊಳ್ತು. ಯಾಕಪ್ಪ? ಎದುರುಚ್ಛಾ ಎದುರುಚ್ಛಾ ಹಿ ತದಿಚ್ಛಾ ಸ್ಯಾತ್. ಭಗವಂತ ಎಲ್ಲವನ್ನ ವ್ಯವಸ್ಥಿತ ಮಾಡಿಟ್ಟಿದ್ದಾನೆ. ಎವ್ರಿಥಿಂಗ್ ಈಸ್ ಡೆಸ್ಟಿನ್ಡ್, ಎಲ್ಲವೂ ನಿರ್ಧಾರಿತ, ಪೂರ್ವ ನಿರ್ಧಾರಿತ. ನಮ್ಮ ಸಮಗ್ರ ಸಾಧನೆ ಪೂರ್ವ ನಿರ್ಧಾರಿತ. ನಮಗೆ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ. ನಾಟಕದೊಳಗೆ ಏನಾಗುತ್ತೆ, ನಾಟಕ ಮಾಡಬೇಕಾದ್ರೆ ನಾಟಕದಲ್ಲಿರುವ ವ್ಯಕ್ತಿಗೆ ಡೈರೆಕ್ಟರ್ ಹೇಳಿಕೊಡ್ತಾನೆ, ನೀನು ಹೀಗೆ ಮಾಡು ಹೀಗೆ ಮಾಡು, ಇಂಥ ಸನ್ನಿವೇಶ ಬರ್ತದೆ ಅಂತ. ಅವರಿಗೆ ಗೊತ್ತಾಗಿ ಅದು ಮುಂದುವರೆಸಿಕೊಂಡು ಹೋಗ್ತಾರೆ. ಆದರೆ ಇಲ್ಲಿ ಹಾಗಲ್ಲ, ಏನಾಗುತ್ತದೆ ಅಂತನ್ನೋದು ಭಗವಂತನಿಗೆ ಗೊತ್ತಿದೆ, ನಮಗೆ ಗೊತ್ತಿಲ್ಲ. ನಾವಿದನ್ನು ಮಾಡಿಕೊಂಡು ಹೋಗಬೇಕು. ಶಕ್ತಿ ಕೊಡ್ತಾನೆ ಸ್ವಾಮಿ. ದೇವರಲ್ಲಿ ದೇವರ ಮಹಾತ್ಮ್ಯ, ದೇವರ ವಿಚಾರಧಾರೆ ಹೇಗಿದೆ ಗೊತ್ತಾ? ದೇವರ ವಿಚಾರಧಾರೆ, ದೇವರು ನಮಗೆ ಕೊಟ್ಟ ಬುದ್ಧಿಯಿಂದ, ಏನು ಬುದ್ಧಿ ಕೊಟ್ಟಿದ್ದಾನೋ, ಏನು ಶಕ್ತಿ ಕೊಟ್ಟಿದ್ದಾನೋ, ಏನು ಸಮಾಜ ಕೊಟ್ಟಿದ್ದಾನೋ, ಏನು ಸನ್ನಿವೇಶ ಕೊಟ್ಟಿದ್ದಾನೋ, ಏನೊಂದು ಮನೆಯನ್ನು ಕೊಟ್ಟಿದ್ದಾನೋ, ಫ್ಯಾಮಿಲಿ ಕುಟುಂಬ ಅಂತೇನಂತೇವೆ, ಇವೆಲ್ಲವನ್ನು ಏನು ಕೊಟ್ಟಿದ್ದಾನಲ್ಲ, ಇದರ ಮುಖಾಂತರ ಭಗವಂತನ ನಾವು ತಿಳಿಯಬೇಕು. ಇದರ ಮುಖಾಂತರವೇ ನಾವು ಭಗವಂತನನ್ನು ತಿಳಿಯಬೇಕು. ಇದರ ಮುಖಾಂತರವೇ ಸಮಸಹಸ್ರಂ ವ್ಯಗಮನ್ ಮಹೀಪತೆ ಸಪ್ರಾಣಯೋಶ್ಚಿತ್ರ ಮಮಂ ಸತಾಮರಾ ತಥೋ ಗಜೇಂದ್ರಸ್ಯ ಸಹೋ ಬಲೌಜಸಾಂ ಕಾಲೇನ ದೀರ್ಘೇಣ ಮಹಾನಭೂದ್ವಯ. ಸಾವಿರ ವರ್ಷ ಹೊಡೆದಾಡಿದ, ತನ್ನ ಬಲದ ಮೇಲೆ ವಿಶ್ವಾಸವಿಟ್ಟು ಹೊಡೆದಾಡಿದ. ದೇವರ ಕಾಯ್ತಾನೆ, ಅಲ್ಲಿವರೆಗೂ ಕಾಯ್ತಾನೆ. ನಾನು ಗೆಲ್ತೇನೆ, ಈ ಆನೆಗೆ ಬೇರೆ ಏನು ಯೋಚನೆ ಇಲ್ಲ. ಮೊದಲಿಗೆ ನೋಡ್ತು ಆ ಕಡೆ ಈ ಕಡೆ ಇವರೆಲ್ಲರನ್ನ ನೋಡ್ತು, ಇವ್ರು ಯಾರು ಮಾಡ್ತಾ ಇಲ್ಲ, ಪ್ರಾಣ ಉಳಿಸ್ಕೋಬೇಕಾಗಿದೆ, ಉಳಿಸ್ಕೋಬೇಕು ಪ್ರಾಣ. ಈ ಮೊಸಳೆಗೆ ಶಕ್ತಿ ಇದೆ ಅಂದರೆ ಇದಕ್ಕಿಂತ ನನಗೆ ಶಕ್ತಿ ಇದೆ ಅಂತ ಹೇಳಿ ಆಕ್ರಮಣ ಮಾಡ್ತು, ಅದರ ಮೇಲೆ ಬೇಕಾದ ಹಾಗೆ ಆಕ್ರಮಣ ಮಾಡ್ತು, ಪ್ರತಿ ಆಕ್ರಮಣ ಮಾಡ್ತು, ಪ್ರತಿ ತಂತ್ರವನ್ನು ಹುಡ್ತು. ಏನು ಸಾವಿರ ವರ್ಷ ಅಂದರೆ ಸುಮ್ಮನೆ ದಾರದ ಹಾಗೆ ಅಲ್ಲಿಂದ ಇಲ್ಲಿ ಇಲ್ಲಿಂದ ಹೋಗಿದ್ದಲ್ಲ, ಗಜೇಂದ್ರ ತಂತ್ರಗಳನ್ನು ಹೂಡಿದ, ಮೊಸಳೆ ತಂತ್ರಗಳನ್ನು ಹುಡ್ತು, ತಮ್ಮ ಇರುವ ಎಲ್ಲ ಬುದ್ಧಿಶಕ್ತಿಯಿಂದ, ತನ್ನ ಎಲ್ಲ ಶಕ್ತಿಯಿಂದ, ಬೌದ್ಧಿಕ ಶಕ್ತಿಯಾಗಲಿ ದೇಹದ ಶಕ್ತಿಯಾಗಲಿ ಎರಡನ್ನೂ ಉಪಯೋಗಿಸಿಕೊಂಡು ಯುದ್ಧವಾಡಿತು. ಆದರೆ ಸಾವಿರ ವರ್ಷವಾಗಿದೆಯಂತೆ ಇವನ ಸಹಸ್, ಇವನ ಬಲ, ಇವನ ಓಜಸ್, ಇವನ ದೇಹದೊಳಗಿರುವ ಎಲ್ಲ ಪ್ರಕಾರದ ಶಕ್ತಿ ಕ್ಷೀಣವಾಗ್ತದೆ. ಕಾಲೇನ ದೀರ್ಘೇಣ ಮಹಾನಭೂದ್ವಯ ವಿಕೃಷ್ಯಮಾಣಸ್ಯ ಜಲೇವ ಸೀದತೋ ವಿಪರ್ಯಯೋಭೂತ್ ಸಕಲಂ ಜಲೌಕಸಃ. ಇವನ ಶಕ್ತಿ ಕುಂಠಿತ ಆಗ್ತಾ ಇದೆ, ಸಾಕಾಯಿತು ನನಗೆ ಅಂತ ಇವನಿಗೆ ಅನ್ನಿಸ್ತಾ ಇದೆ. ಅದರ ಶಕ್ತಿ ಜಾಸ್ತಿ ಆಯಿತಂತೆ, ವಿಪರ್ಯಯೋಭೂತ್. ನೋಡಿ, ಅದು ಒದ್ದಾಡ್ತಾ ಇದೆ, ಇವನಿಗೂ ಸಿಟ್ಟು ಬಂದಿದೆ, ಅದನ್ನು ಕೊಲ್ಲಬೇಕು ಈಗ ಅಂತ ಹೇಳಿ ಅಷ್ಟೆಲ್ಲ ಪ್ರಯತ್ನ ಪಡ್ತಾ ಇದ್ದಾನೆ. ಅಷ್ಟು ಪ್ರಯತ್ನ ಪಟ್ಟರೆ ಈಗ ಆನೆಯ ಶಕ್ತಿ ಕುಂಠಿತ ಆಯಿತು, ಮೊಸಳೆಯ ಶಕ್ತಿ ಜಾಸ್ತಿ ಆಯಿತು. ಜಲೌಕ ಸಹ, ನೀರಿನಲ್ಲಿರುವ ಪ್ರಾಣಿ ಅದು. ಇವನು ನೀರಿನಲ್ಲಿ ಜಲೇವ ಸೀದತಃ, ನೀರಿನಲ್ಲಿ ಮುಳುಗಲಿಕ್ಕೆ ಹೊರಟಿದ್ದಾನೆ. ಇವನೇನು ಮುಳುಗಿಬಿಡ್ತಾನೆ? ಇದಕ್ಕೆ ನೀರಿನಲ್ಲಿರುವ ಪ್ರಾಣಿ, ನೀರಿನಲ್ಲಿರುವುದರಿಂದ ಹೆಚ್ಚಿನ ಶಕ್ತಿ ಬರ್ತಾ ಇದೆ. ಇದು ಮೇಲಿರುವ ಪ್ರಾಣಿ, ನೀರಿನ ಒಳಗಿರುವ ಪ್ರಾಣಿಯಲ್ಲ. ಹೀಗಾಗಿ ಇದರ ಶಕ್ತಿ ಕುಂಠಿತವಾಗ್ತಾ ಇದೆ. ಆಗ ಇತ್ತಂಗಜೇಂದ್ರಸ್ಸ ಯದಾಪ ಸಂಕಟಂ ಪ್ರಾಣಸ್ಯ ದೇಹೇ ವಿವಶೋ ಯದೃಚ್ಛಯ ಅಪಾರಯನ್ನಾತ್ಮ ವಿಮೋಕ್ಷಣೇ ಚಿರಂ ದಕ್ಷಾಮಿ ಮಾಂ ಬುದ್ಧಿಮತಾಭ್ಯಪದ್ಯತ. ಇದಕ್ಕಾಗಿ ಕಾಯ್ತಾನೆ ಭಗವಂತ, ಇದನ್ನು ಕೊಡಲಿಕ್ಕಾಗಿ ಕಾಯ್ತಾನೆ ಭಗವಂತ. ತಾನು ಮುಳುಗ್ತಾ ಇದ್ದಾನೆ. ಅಪಾರಯನ್ನಾತ್ಮ ವಿಮೋಕ್ಷಣೇ, ನನ್ನ ಕೈಲಾಗೋದಿಲ್ಲ, ಇಷ್ಟು ಒಂದು ಸಾವಿರ ವರ್ಷ ನಾನು ಮಾಡ್ತೇನೆ ಅಂತ ಹೊರಟಿದ್ದ. ಗಜೇಂದ್ರನಿಗನ್ನಿಸ್ತು ನನ್ನ ಕೈಲಾಗಲ್ಲ ಇನ್ನು, ಅಪಾರಯನ್ ಆತ್ಮ ವಿಮೋಕ್ಷಣೆ, ನನ್ನ ಕೈಲಾಗಲ್ಲ. ಶಾಸ್ತ್ರದ ರಹಸ್ಯ ವಿಷಯ ಏನು ಗೊತ್ತಾ? ನಾಹಂಕರ್ತ ಹರಿಕರ್ತ, ನಾನಲ್ಲಪ್ಪ ಮಾಡ್ತಾ ಇರುವವನು, ನಾನಲ್ಲ ಭಗವಂತನೇ ಮಾಡ್ತಾ ಇರುವವನು. ಸ್ವತಂತ್ರ ಅದನ್ನು ತಿಳಿಯದೇ ಇದ್ದದ್ದಕ್ಕೇನೆ ನಾನು ಸ್ವತಂತ್ರ ಅಂತ ನಾವು ಯಾವತ್ತೂ ತಿಳಿದಿದ್ದೇವೆ? ನಾನು ಮಾಡ್ತಾ ಇದ್ದೇನೆ, ನಾನು ಮಾತಾಡ್ತಾ ಇದ್ದೇನೆ, ನಾನು ಕೇಳ್ತಾ ಇದ್ದೇನೆ, ಅದರಿಂದ ಸಂಸಾರದಲ್ಲಿದ್ದೇವೆ ನಾವು. ನಮ್ಮ ಸಂಸಾರದ ಮೂಲಕ್ಕೇನು ಕಾರಣ? ಅಹಂ ಅನ್ನುವ ಜ್ಞಾನ. ಅಹಂ ಭಗವದಧೀನಃ, ನಾನು ಪರಮಾತ್ಮನ ಪ್ರತಿಬಿಂಬ, ಪರಮಾತ್ಮನನ್ನೊಡೆಯ, ಮಮಸ್ವಾಮಿ ಹರಿಹಿ,
ಸಮಸ್ತದ ಒಡೆಯ ನನ್ನ ಸ್ವಾಮಿ ಅಂತ ನಾವು ಯಾವತ್ತು ಚಿಂತೆ ಮಾಡ್ತೇವೆ, ಉದ್ಧಾರವಾಗ್ತೇವೆ. ಆ ಚಿಂತನೆ, ಆ ಆಲೋಚನೆ ಬರಬೇಕು. ಅಪಾರ ಎನ್ನ ಅತ್ತ ವಿಮೋಕ್ಷಣೆ, ಓ ನನ್ನ ಕೈಲಿ ನನ್ನನ್ನು ಉಳಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಅನ್ನುವ ಎಚ್ಚರ ಬರಲಿಕ್ಕೆ 1,000 ವರ್ಷವಾಯಿತು. ನಮಗೆ 1,000 ಜನ್ಮಗಳೋ 10,000 ಜನ್ಮಗಳೋ ಬೇಕಾಗ್ತವೆ. ನಮಗೆ ನಮ್ಮ ಕೈಲಿಲ್ಲ. ನಾವು ಕೇಳಿರ್ತೇವೆ ಆ ಮಾತನ್ನು, ಅಂತೇವೆ ಬೆಳಗ್ಗೆ ಎದ್ದ ತಕ್ಷಣ ನಾ ಅಹಂಕರ್ತ. ಅದರದು ಮನಸ್ಸಿಗೆ ಬರಬೇಕು, ಅದು ಜೀವನದ ಅನುಷ್ಠಾನಕ್ಕೆ ಬರಬೇಕು. ಆ ತತ್ವ, ಆ ಆಲೋಚನೆ, ಏನೋ ಎತ್ತಾ ಇದ್ದೀರಿ, ಸ್ವಾಮಿ ನನ್ನೊಳಗೆ ನಿಂತಿದ್ದನ್ನು ಎತ್ತಾ ಇದ್ದಾನೆ ಅನ್ನುವ ಎಚ್ಚರ ಇರಬೇಕು. ಸ್ನಾನ ಮಾಡ್ತಾ ಇದ್ದೇವೆ, ನಿರ್ದೋಷ ಪೂರ್ಣ ಗುಣವಿಗ್ರಹ ಆತ್ಮತಂತ್ರ, ಸ್ವಾಮಿ ನನ್ನೊಳಗಿದ್ದಾನೆ, ಆ ಭಾವನೆ ಬರಬೇಕು. ಆ ಶಾಸ್ತ್ರ ಹೇಳುವ ವಿಷಯದಲ್ಲಿ ಅಷ್ಟೇ ವಿಶ್ವಾಸ ಬರಬೇಕು. ಆಚಾರ್ಯ ಹೇಳಬೇಕು, ವಿದ್ವಾನ್ ಜೀವಂ ವಿಷ್ಣು ವಶಂ ವಿಧಿತ್ವ ಕರೋತಿ ಕರ್ತವ್ಯ ಮಜಸ್ರಮೇವ. ಮಾಡುವ ಸಂದರ್ಭದಲ್ಲಿ, ಏನೇ ಕರ್ಮಾಚರಣೆ ಮಾಡುವ ಸಂದರ್ಭದಲ್ಲಿ, ನಾನು ವಿಶ್ವಧೀನ, ನಾನು ಭಗವದಧೀನ, ನನ್ನ ಅಂತರ್ಯಾಮಿಯಾದ ಸ್ವಾಮಿ ನನ್ನಿಂದ ಈ ಕಾರ್ಯವನ್ನು ಮಾಡಿಸ್ತಾ ಇದ್ದಾನೆ ಅನ್ನುವ ಅನುಭವ ನಮಗೆ ಬರಬೇಕು. ಅಷ್ಟು ಜಾಗೃತವಾಗಿರಬೇಕು. ಅಪವಿತ್ರ ಪವಿತ್ರೋ ವಾ ಸರ್ವಾವಸ್ಥಾಂಗತೋಪಿ ವಾ ಯಸ್ಮರೇತ್ ಪುಂಡರೀಕಾಕ್ಷಂ ಸವಾಕ್ಯಾಭ್ಯಂತರ ಶುಚಿ. ಮಂತ್ರ ಹೇಳ್ತೇವೆ ನಾವು, ಆದರೆ ಆ ಪುಂಡರೀಕಾಕ್ಷನ ಸ್ಮರಣೆಯನ್ನು ಮಾಡಿ ನಾನು ಪವಿತ್ರನಾದೆ ಅನ್ನುವ ದಾರ್ಢ್ಯ ನಮಗಿರಬೇಕು. ಆ ವಿಶ್ವಾಸ ಬರಬೇಕು, ಆ ಶ್ರದ್ಧೆ ಬರಬೇಕು. ಯಸ್ಮರೇತ್ ಪುಂಡರೀಕಾಕ್ಷಂ, ಹೌದು ನಾನು ಪುಂಡರೀಕಾಕ್ಷನ ಸ್ಮರಣೆ ಮಾಡಿದ್ದೇನೆ, ಅವನ ಪರಮ ಪವಿತ್ರ ಚರಣಗಳನ್ನು ಕಣ್ಣುಗಳನ್ನು ನಾನು ಮನಸ್ಸಿಗೆ ತಂದುಕೊಂಡು ಧ್ಯಾನ ಮಾಡಿದ್ದೇನೆ. ನನ್ನ ಸ್ವಾಮಿ ಲಕ್ಷ್ಮೀಧರಾಭ್ಯಾಮ ಆಶ್ಲಿಷ್ಟನಾಗಿ ಹೃದಯದೊಳಗಿದ್ದಾನೆ, ಅವನ ಪರಮ ಮಂಗಲ ಮುಖಾರ ವಿಂದದ ದರ್ಶನ ನಾನು ಮಾಡಿದ್ದೇನೆ, ಕಣ್ಣು ಮುಚ್ಚಿ ನಾನು ಪವಿತ್ರ ಅನ್ನುವ ದಾರ್ಢ್ಯ ನಮಗೆ ಬರಬೇಕು. ಆ ದಾರ್ಢ್ಯ ಬರಬೇಕು ಮನುಷ್ಯನಿಗೆ. ಮಂತ್ರ ಬರುವುದಲ್ಲ, ಶಬ್ದಗಳನ್ನು ಕಲಿಯುವುದಲ್ಲ, ಆ ದಾರ್ಢ್ಯ, ಆ ವಿಶ್ವಾಸ. ನಾಂಕರ್ಥ ಅಪಾರ ಎನ್ನಾತ್ಮ ವಿಮೋಕ್ಷಣೆ. ಬರ್ತೀಯೇನಪ್ಪ ಸಾಯಂಕಾಲ, ಭಗವಂತ ಕರ್ಕೊಂಡು ಬರ್ತಾನೆ. ಆ ಮಾತು, ನಾನು ಬರ್ತೀನಿ ಅಂತ ಹೇಳಿ ವ್ಯವಹಾರ ಕೇಳಿ ಲೋಕದ ಜನಕ್ಕೆ ಹೇಳೋಕ್ಕೆ ಅರ್ಥವಾಗದೇ ಇರಬಹುದು. ನಾನು ಬರ್ತೇನೆ ಅಂತ ನನ್ನ ಮನಸ್ಸು ಒಳಗೆ ಹೇಳಬೇಕು. ಆ ನನ್ನೊಳಗಿನ ಸ್ವಾಮಿ ಕರ್ಕೊಂಡು ಹೋಗ್ತಾನೆ, ಅವನು ಕರ್ಕೊಂಡು ಹೋದ ನಾನು ಹೋಗ್ತೇನೆ. ಸಣ್ಣ ವಿಷಯ. ಮಗು ಬೀಳ್ತಾ ಇದೆ, ಥಟ್ಟನೆ ಹೋದ್ವಿ ಹಿಡ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೇವೆ, ಸ್ವಾಮಿ ಹೋಗ್ತಾ ಇದ್ದಾನೆ, ಸ್ವಾಮಿ ಹಿಡಿಸ್ತಾ ಇದ್ದಾನೆ ನನ್ನನ್ನು. ನಾನಲ್ಲ, ಕರ್ತೃವಾದವನು ನಾರಾಯಣ, ಸ್ವತಂತ್ರನಾದವನು ಭಗವಂತ. ಈ ಎಚ್ಚರ ಬರಬೇಕು ನಮಗೆ, ಈ ಎಚ್ಚರ ಬರಬೇಕು. ಅದು ಬಂತ, ನಾವು ಜೀವನ್ಮುಕ್ತರು, ನಾವು ಅದಕ್ಕೆ ಹತ್ತಿರದಲ್ಲಿದ್ದೇವೆ. ಜೀವನ್ಮುಕ್ತಿಯ ಅವಸ್ಥೆಗೆ ಹತ್ತಿರದಲ್ಲಿದ್ದೇವೆ ನಾವು. ಅಪಾರಯನ್ನತ್ನ ವಿಮೋಕ್ಷಣೇ ಚಿರಂ ದಕ್ಷಾಮಿ ಮಾಂ ಬುದ್ಧಿ ಮಥಾಭ್ಯಪದ್ಯತ. ಒಂದು ಭಗವಂತ ಕರ್ತೃ ಅನ್ನೋದು, ಇನ್ನೊಂದು ಹೊರಗಿನ ಸಮಾಜದ ಮೇಲೆ ನಮಗಿರುವ ವ್ಯಾಮೋಹವನ್ನು ತಗ್ಗಿಸಿಕೊಳ್ಳುವುದು. ಅದನ್ನು ಹೇಳ್ತಾರೆ, ನಮಾಮಿ ಮೇ ಜ್ಞಾತಯಾ ತುರಂಗಜಾಃ ಉತಃ ಕರಿಣ್ಯ ಪ್ರಭವಂತಿ ಮೋಚಿತುಂ. ನಮಾಮಿ ಮೇ ಜ್ಞಾತಯ. ಆ ಮುಳುಗ್ತಾ ಇದ್ದಾನೆ, ತನ್ನ ಪ್ರಯತ್ನ ಬಿಟ್ಟಿದ್ದಾನವನು ಗಜೇಂದ್ರ, ತನ್ನ ಪ್ರಯತ್ನ ಬಿಟ್ಟು ಬಿಟ್ಟಿದ್ದಾನೆ. ಈಗ ನಾನು ನನ್ನ ಕೈಲಿ ಇಷ್ಟು ವರ್ಷ, 1,000 ವರ್ಷ ಪ್ರಯತ್ನ ಪಟ್ಟಿದ್ದೇನೆ, ನನ್ನ ಕೈಲಿ ಆಗೋದಾಗಿದ್ದರೆ ಅವತ್ತಾಗಬೇಕಿತ್ತು. ಯಾವ ದಿವಸ ನನಗೆ ಪೂರ್ಣ ಬಲವಿತ್ತು, ಯಾವ ದಿವಸ ನಾನು ಕಾಲನ್ನು ಭೂಮಿಯ ಮೇಲೆ ಮೆಟ್ಟಿದಾಗ ಪರ್ವತ ಅಲ್ಲಾಡಿತಲ್ಲ, ಆ ದಿವಸ ಮೊಟ್ಟ ಮೊದಲನೆಯ ದಿವಸ ನನ್ನ ಕಾಲುಗಳಲ್ಲಿ, ನನ್ನ ತೋಳ್ಗಳಲ್ಲಿ, ನನ್ನ ಮೈಯಲ್ಲಿ ಪೂರ್ಣ ಶಕ್ತಿ ಇತ್ತು. ಆ ದಿವಸವೇ ನಾನು ಇದನ್ನು ದಾಟಿಕೊಂಡು ಬರಬೇಕಾಗಿತ್ತು. ನಾನು ಅವತ್ತು ನಾನು ಬರಬೇಕಾದರೆ ಕೇಚಕ ಸಕಂಟಕಂ ಕೀಚಕ ವೇಣು ವೆತ್ರವದ್ ವಿಶಾಲ ಗುಲ್ವಂ ಪ್ರರುಜನ್ ವನಸ್ಪತಿ. ಬರಬೇಕಾದರೆ ಬಂದನಲ್ಲ ಇವನು. ಈ ಆನೆ ನುಗ್ಗಿದರೆ ಬಿದಿರಿನ ವನ ಪುಡಿ ಪುಡಿಯಾಗಿ ಹೋಗಬೇಕಂತೆ. ಬಿದಿರಿನ ವನ, ಅಂಥ ಬಿದಿರಿನ ವನವನ್ನು ಪುಡಿ ಮಾಡಿಕೊಂಡು ಬಂದ ಹಾಗೆ ಈ ಮೊಸಳೆಯನ್ನು ನಾನು ಪುಡಿ ಮಾಡಿ ಬಿಡಬೇಕಾಗಿತ್ತು. ಆ ದಿವಸವೇ ಮೊದಲನೇ ದಿವಸ ಆಗಲಿಲ್ಲ, ಎರಡನೇ ದಿವಸ ಆಗಲಿಲ್ಲ. ಬದುಕಬೇಕು ಅನ್ನುವ ಆಸೆಯ ಹಪಹಪಿಗೆ ಜಾಗೃತವಾಗಿ ನಿಂತಾಗಲೂ ನನಗೆ ಅದನ್ನು ತಪ್ಪಿಸಿಕೊಳ್ಳಿಕ್ಕಾಗಲಿಲ್ಲ. ಈಗ ನನ್ನ ಮೈ ಕಸುವು, ನನ್ನ ಮೈಯಲ್ಲಿನ ಶಕ್ತಿ ಕೆಳಗಿಳಿತಾ ಇದೆ. ಇನ್ನೇನು ನನ್ನನ್ನು ನಾನು ಕಾಪಾಡಿಕೊತೇನೆ, ಇನ್ನೇನು ಕಾಪಾಡಿಕೊಳ್ತೇನೆ, ನನಗೆ ಸಾಧ್ಯ ಇಲ್ಲ. ನಾ ಅಹಂಕರ್ತ, ನನ್ನ ಕೈಲಾಗೋದಿಲ್ಲ. ಇನ್ನು ಉಳಿದವರಿದ್ದಾರ? ಶ್ರೀಮಧ್ವಾನುಜಾಚಾರ್ಯರೊಂದು ಮಾತು ಹೇಳಬೇಕು. ಸನ್ಯಾಸ ಪದ್ಧತಿಯಲ್ಲಿ ಅದ್ಭುತವಾದ ಮಾತು ಗುರುಗಳು ಹೇಳ್ತಾರೆ. ಸಾಯೋ ಕಾಲಕ್ಕೆ ಅಪ್ಪ ಅಮ್ಮ ಅಂತ ಕೂಗ್ತಾನೆ ಮನುಷ್ಯ. ಹೇಳ್ತಾರೆ, ಕಿಂ ಕುರುವಾತೆ ಆಹೂತಾವಪಿ. ಏನು ಜೋರಾಗಿ ಕುರುಚಿಕೊಂಡ್ರು, ಯಾರ ಹೆಸರು ಹೇಳಿದ್ರು, ಅಪ್ಪನ ಹೆಸರು ಹೇಳು, ಅಮ್ಮನ ಹೆಸರು ಹೇಳು, ಮಗನ ಹೆಸರು ಹೇಳು, ಯಾರ ಹೆಸರು ಹೇಳಪ್ಪ. ಹತ್ತಿರ ಬಂದು ಏನು ಮಾಡ್ತಾರೆ, ಸಾಯುವ ವ್ಯಕ್ತಿಯನ್ನು ಸಣ್ಣ ಕೂಸು
ಪ್ರೇಮದ ಮಗು, ಏನು ಕೊಟ್ಟಬೇಕಾದ್ರೂ ಬದುಕಿಸ್ಕೋತೀವಿ ಅಂತೀವಿ. ಆಗ್ತದ ಬದುಕಿಸಿಕೊಳ್ಳಲಿಕ್ಕೆ ಆಗ್ತದ ಆಗ್ತದ. 10 ವರ್ಷದ ಕೂಸು, 3 ವರ್ಷದ ಕೂಸು, ನಮ್ಮ ಪ್ರಾಣ ಅಲ್ಲಿದೆ, ಬಗು ಬೇಕು. ಆ ಮಗು ಸತ್ತರೆ ಅದರ ದುಃಖದೊಳಗೆ ಇಡೀ ಜೀವನ ನಾವು ದುಃಖ ಅನುಭವಿಸ್ತೇವೆ. ಅಷ್ಟು ಪ್ರೇಮ ಮಾಡ್ತೇವೆ, ಸಾಯ್ತಾ ಬಿದ್ದಿದೆ, ಹಣ ಇದೆ, ಕಾಸಿದೆ, ಜನ ಇದ್ದಾರೆ, ವೈದ್ಯರಿದ್ದಾರೆ, ಎಲ್ಲವೂ ಇದೆ. ಉಳಿಸ್ಕೊಳ್ಳಿಕ್ಕಾಗುತ್ತೋ ನಮ್ಮ ಕೈಲಿದೆಯೋ? ಪ್ರೇಮ ಇದೆ, ಐಶ್ವರ್ಯ ಇದೆ, ಅದರ ಸಾಮರ್ಥ್ಯ ಇಲ್ಲ. ಆ ಎಚ್ಚರ ನಮಗೆ ಹೇಗೆ ಸಣ್ಣ ಕೂಸನ್ನು ಕಳ್ಕೊಂಡಾಗ ನಮಗೆ ಬರ್ತದಲ್ಲ, ಸಾಯುವ ಹಾಸಿಗೆಯಲ್ಲಿ ಮಲಗಿದಾಗಲೂ ಆ ಎಚ್ಚರ ಬರಬೇಕು. ಆರು ಸಂಗಡ ಬಾಹುರಿ, ಯಾರು ಬರ್ತಾರೆ ರೀ, ಯಾರು ಬರ್ತಾರೆ, ಯಾರು ಬರ್ತಾರೆ, ಯಾರು ಬರ್ತಾರೆ? ಪ್ರಾಣದೊಲ್ಲಭೆ ತನ್ನ ಏನದು, ಪ್ರಾಣದೊಲ್ಲಭೆ ತನ್ನ ಪ್ರಿಯಕರನ ಕಾಣದೇನಿಲ್ಲ ಲಾರಳು, ಪ್ರಾಣ ಹೋಗಲು ಮುಟ್ಟ ಲಂಜಳು, ಜಾಣೆ ಕರೆದರೆ ಬಾರಳು. ಪುರಂದರದಾಸರ ವಾಕ್ಯ, ಜಾಣೆ ಕರೆದರೆ ಬಾರಳು. ಪ್ರೇಮ ಮಾಡ್ತಾಳೆ, ಅಸಾಧ್ಯ ಪ್ರೇಮ ಮಾಡ್ತಾಳೆ. ಗಂಡ ಅಂದರೆ ಪ್ರಾಣ, ಗಂಡನಿಗಾಗಿ ಎಲ್ಲವನ್ನ ತ್ಯಾಗ ಮಾಡ್ತಾಳೆ. ಪ್ರಾಣ ನನಗಿರಲಿ, ಅದು ಬಿಟ್ಟು ಉಳಿದದ್ದು ಎಲ್ಲರದು. ಪ್ರತಿಯೊಬ್ಬರೂ ಸ್ವಾರ್ಥಿಗಳೇ, ಹೆಂಡತಿಗೆ ಗಂಡ ಸ್ವಾರ್ಥಿ, ಗಂಡ ಹೆಂಡತಿಗೆ ಸ್ವಾರ್ಥ, ಯಾರು ಅದನ್ನು ಮೀರಿ ಮಾಡಲಿಕ್ಕೆ ಸಾಧ್ಯವಿಲ್ಲ. ಮುಟ್ಟಲಂಜಳು ಹೆಣ ಮುಟ್ಟಿದ್ರೆ ಏನಾಗುತ್ತೋ? ಆಯ್ತಮ್ಮ ಇಷ್ಟು ಪ್ರೀತಿ ಮಾಡ್ತೀಯಾ, ಬಾ ನನ್ನ ಜೊತೆ ಬಾರ. ಎಲ್ಲರ ನಮ್ಮ ಕನಕದಾಸರು ಹೇಳಿದ ಹಾಗೆ ವಿಪ್ರರ ಸಾಕ್ಷಿಯಾಗಿ, ಅಗ್ನಿಯ ಸಾಕ್ಷಿಯಾಗಿ ಕೈ ಹಿಡಿದುಕೊಂಡು ಬಂದಿರ್ತದೆ. ಪ್ರೇಮ ಮಾಡಿ ಮದುವೆಯಾಗಿರ್ತಾರೆ ಹುಡುಗ ಹುಡುಗಿಯರು, ಬಹಳ ಪ್ರೇಮ, ಗಾಢವಾದ ಪ್ರೇಮ. ಸಾವು ಬಂತು, ಗಂಡ ಗಂಡ, ಹೆಂಡತಿ ಹೆಂಡತಿ. ಎಷ್ಟು ಪ್ರೇಮ ಮಾಡುವ ಗಂಡನೂ ಹೆಂಡತಿಯ ಹಿಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಎಷ್ಟು ಪ್ರೇಮ ಮಾಡುವ ಹೆಂಡತಿಯೂ ಗಂಡನ ಹಿಂದೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಇನ್ನು ಹೋದಳು ಸತ್ತಳು ಅಂತ ಇಟ್ಕೊಳ್ರಿ, ಆಯ್ತು, ನನ್ನ ಗಂಡನ ಮೇಲೆ ನನಗೆ ಬಹಳ ಪ್ರೇಮ ಇದೆ, ಸತ್ತೆ. ಆ ತರಹದ ಮಾತುಗಳನ್ನು ಕೇಳಿದ್ದೀವಲ್ಲ ನಾವು, ಗಂಡನ ವಿಯೋಗವನ್ನು ತಾಳ್ಕೊಳ್ಳಿಕ್ಕಾಗದೆ ಸತ್ತು ಹೋಗ್ತಾಳೆ ಪಾಪ, ಅಥವಾ ಹೆಂಡತಿ ಹೋದದ್ದು ಕೇಳಿ ಅವನಿಗೆ ಬದುಕಲಿಕ್ಕೆ ಆಗೋದಿಲ್ಲ, ಸತ್ತು ಹೋಗ್ತಾನೆ. ಸತ್ತ ಬಳಿಕ ಒಟ್ಟಿಗೆಯಲ್ಲಿ ಹೋಗ್ತಾರೆ, ಆ ಜೀವನ ಜೊತೆಯಲ್ಲಿ ಹೋಗೋ ಸಾಮರ್ಥ್ಯ ನಮಗೆಲ್ಲಿದೆ? ಅದು ಎಲ್ಲೋ, ಇದು ಎಲ್ಲೋ, ಅದು ಎಲ್ಲೋ, ಇದು ಎಲ್ಲೋ, ಯಾರಿಗೆ ಸಾಮರ್ಥ್ಯವಿದೆ? ಬರೋದಿಲ್ಲ ಅವಳು. ಸುತ್ತಲೇ ಕುಳ್ಳಿರ್ದ ಮಿತ್ರ ಬಾಂಧವರೆಲ್ಲ ಹೊತ್ತು ಹೋಯಿತು ಹೊರಗೆ ಹಾಕಿನವರು. ಏ ಎಷ್ಟೊತ್ತು ಮಾಡ್ತಿರೋ ಹೇಳೋ ಮಾರಾಯ, ಸ್ವಲ್ಪ ಅವನು ಬೇಗ ಮುಗಿಸಿ ಕೇಳೋ. ಆಯ್ತು, ಸಮಯ ಆಗ್ತದೆ, ಮುಂದೆ ಕೆಲಸ ಅದು. ಹೋದರು ಅಂದ ತಕ್ಷಣ, ಫೋನ್ ಮಾಡಿದ ತಕ್ಷಣ, ಇವತ್ತು ಮಾಡ್ತಾರೋ ನಾಳೆ ಮಾಡ್ತಾರೋ ಅಂದ್ರೆ, ಇವತ್ತು ಮಾಡೋದಾದ್ರೆ ಇವತ್ತೇ ಹೋಗೋಣ, ನಾಳೆ ಆದ ನಾಳೆ, ಉಳಿದದ್ದೆಲ್ಲ ಕೆಲಸ ಮುಗಿಸ್ಕೊಂಡು ಹೋಗೋಣ. ಇವರನ್ನು ನೆಚ್ಚಿಕೊಂಡು ಬದುಕಬೇಕಾ ನಾವು? ಹೆಂಡತಿಯಲ್ಲಿ ಪ್ರೇಮ ಮಾಡಬೇಕು, ಅವಶ್ಯವಾಗಿ ಪ್ರೇಮ ಮಾಡಬೇಕು, ಅದು ಭಗವದ್ ಆರಾಧನೆ. ಗಂಡನಲ್ಲಿ ಪ್ರೇಮ ಮಾಡಬೇಕು, ಅದು ಭಗವದ್ ಆರಾಧನೆ. ಸಮಾಜದಲ್ಲಿ ಸ್ನೇಹ ಮಾಡಬೇಕು, ಭಗವದ್ ಆರಾಧನೆ, ತಪ್ಪಿಲ್ಲ. ಆದರೆ ಹೆಂಡತಿಯಲ್ಲಿ ವ್ಯಾಮೋಹ, ಗಂಡದಲ್ಲಿ ವ್ಯಾಮೋಹ, ಸಮಾಜದಲ್ಲಿ ವ್ಯಾಮೋಹ, ಹಣದಲ್ಲಿ ವ್ಯಾಮೋಹ, ಈ ಎಲ್ಲದರಲ್ಲಿ ಮಾಡುವ ವ್ಯಾಮೋಹ ಮಾಡತಕ್ಕದ್ದಲ್ಲ. ಅಶೋಚ್ಯ ನನ್ವಶೋಚಸ್ತಂ ಪ್ರಜ್ಞಾವಾದಾಂಶ್ಚ ಭಾಷಸೆ. ನಾವು ಏನೇ ಕಾರಣ ಕೊಟ್ಟರು ಅದೊಂದು ಪ್ರಜ್ಞಾವಾದ, ಪಕ್ಕಕ್ಕೆ ಹಾಕಿಬಿಡ್ತಾನೆ ಭಗವಂತ. ಅಶೋಚ್ಯ ಯಾರಿಗಾಗಿಯೂ ನಾವು ಅಳಬೇಕಾಗಿಲ್ಲ, ಯಾರಿಗೆ ಅತ್ತರೂ ಸತ್ತವರನ್ನು ಹಿಂದೆ ತರಲಿಕ್ಕೆ ಸಾಧ್ಯವಿಲ್ಲ. ನಮಾಮಿ ಮೇ ಜ್ಞಾತಯ ತುರಂಗಜ, ನನ್ನೆಲ್ಲಿ ಕಾಪಾಡ್ತಾರಪ್ಪ ಇವರು? ಎಲ್ಲ ಆನೆಗಳು ಒಟ್ಟಾಗಿ ಬಂದು ಎಳೆದ್ರೆ ಬದುಕಬಹುದೇನೋ ಅಂತ ವಿಚಾರ ಮಾಡಿದ್ರೆ, ಎಲ್ಲಿ ನೀರಿನೊಳಗೆ ಹೋದ್ರೆ ನಾವು ಸತ್ತು ಹೋಗ್ತೀವೋ ಅಂತ ದಡದಲ್ಲಿ ನಿಂತು ಕೂಗ್ತಾ ಇದ್ದಾರೆ. ನಾವು ಸಪೋರ್ಟ್ ಮಾಡ್ತೇವಪ್ಪ ನಿಮಗೆ, ಅದರ ಪಕ್ಕದಲ್ಲಿ ಧರಣ ಮಾಡಿಸ್ತೇವಲ್ಲ, ಆ ತರಹದ ಜನ ಹೊರಗೆ ನಿಂತು, ನಾವು ಹೊರಗಿದ್ದೇವೆ, ನಿನಗಾಗಿ ಅಳತೇವೆ, ನೀನು ಸತ್ತ ಮೇಲೆ ಇನ್ನೂ ಒಂಚೂರು ಜೋರಾಗತ್ತು, ಮನೆಗೆ ಹೋಗ್ತೇವೆ ನಾವು. ಇವರು ನಮ್ಮವರಲ್ಲ. ಮಗ ಮಗಳು, ಮಗ ಬಂದ, ಅಪ್ಪ ಸತ್ತಿದ್ದಾನೆ, ಎಲ್ಲ ಮಾಡಿದ, ಪುರೋಹಿತರಿಗೆ ಫೋನ್ ಮಾಡಿ ಎಲ್ಲ ಶಾಸ್ತ್ರೋಕ್ತವಾಗಿ ಆಗಬೇಕ್ರಿ, ಏನು ಶಾಸ್ತ್ರ ಇವನಿಗೂ ಗೊತ್ತಿಲ್ಲ ಅವರಿಗೂ ಗೊತ್ತಿರೋದಿಲ್ಲ, ಆಗಬೇಕ್ರಿ ಹೇಳ್ದ. ಬಂದ, ಚಿತೆ ಮೇಲಿಡ್ತಾನೆ, ಹೊತ್ತು ಕೊಂಡೊಯ್ದಗ್ನಿಯೋಳು ಬಿಸುಟುವರು, ಎತ್ತಿದ ಕಸಕ್ಕಿಂತ ಅತ್ತತ್ತ ವಿದೇಹ. ಕಸ ಎತ್ತಿದ ಮೇಲೆ ಏನೋ ಇದೆ ಅಂದರೆ ಮತ್ತೆ ಇಟ್ಟು ನೋಡ್ತಾರೆ,
ಹೆಣ ಎತ್ತಿದ ಮೇಲೆ ಇಡೋ ಹಾಗಿಲ್ಲ ಕೆಳಗೆ. ಎತ್ತಿದ ಕಸಕ್ಕಿಂತ ಅತ್ತತ್ತ ವಿದೇಹ. ಯಾರೂ ಯಾರೂ ಜೊತೆಯಲ್ಲಿಲ್ಲ. ಯಾರು ಬರ್ತಾರೆ ಆ ದಿವಸ ನಮ್ಮ ಜೊತೆ ಬರುವವನು ನಮ್ಮ ಸ್ವಾಮಿ, ನಮ್ಮ ಅಂತರ್ಯಾಮಿ. ಯಾವ ಅಂತರ್ಯಾಮಿ ಅನಾದಿ ಕಾಲದಿಂದ ಕಾಯ್ತಾ ಇದ್ದಾನೆ, ಅನ್ನಪ್ಪ ನಾಹಂಕರ್ತ ಅನ್ನೂ ಬಾ, ಬರ್ತೇನೆ ನಿನ್ನೆದುರಿಗೆ, ನನ್ನನ್ನು ಗೆಳೆಯ ಅಂತ ಕರೆ, ಬರೀ ಬರ್ತೇನೆ ನಾನು ನಿನ್ನ ಜೊತೆಯೊಳಗೆ, ನಿನ್ನ ಗೆಳೆಯ ನಾನು ಅಂತ ಹೇಳಿ ಹತ್ತು ಹತ್ತು ಕಡೆಯೊಳಗಡೆಗೆ. ಪ್ರತಿ ಬಾರಿ ಕಷ್ಟ ಬಂದಾಗ ಏನರ್ಥ ಗೊತ್ತಾ, ದೇವರು ಹೇಳ್ತಾ ಇದ್ದಾನೆ ಕಷ್ಟ ಬಂದಾಗ ನಾನಿದ್ದೇನೋ ಅಂತ. ನಾವು ಹೋಗ್ತೇವೆ ಗಜೇಂದ್ರನಗತೆ, ನಾವು ಈಗ ಗೆಲ್ತೇವೆ, ನಾವು ಗೆಲ್ತೇವೆ, ಸೋತು ಹಣ್ಣಾಗಿ ಬರ್ತೇವೆ. ಇಷ್ಟೇ, ಗಜೇಂದ್ರ ಬದುಕಿದ್ದಾಗಲೇ ಎಚ್ಚರ ಬಂದ, ನಾವು ಸತ್ತ ಬಳಿಕವೂ ಎಚ್ಚರಕ್ಕೆ ಬರುವುದಿಲ್ಲ, ಬರುವುದಿಲ್ಲ. ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ಹಣ ಬಿಟ್ಟದ್ದು ಹೋಗಿದೆ, ನಮ್ಮಿಂದೆ ಬರುವವು ನಮ್ಮ ಸ್ವಾಮಿ. ಆ ಎಚ್ಚರ ಗಜೇಂದ್ರನಿಗೆ ಬಂತಂತೆ. ಈ ಎಚ್ಚರ ಕೊಡುವುದಕ್ಕಾಗಿ ಸ್ವಾಮಿ ನಮಗೆ ಕಷ್ಟಗಳನ್ನು ಕೊಡ್ತಾನೆ. ವಿಪದ ಸಂತು ನಶ್ಶಶ್ವತ್. ಕಷ್ಟ ಇಲ್ಲ ಅಂದರೆ ನಾವು ದೇವರ ಕಡೆಗೆ ತಿರುಗೋದಿಲ್ಲ ರೀ, ಕಷ್ಟ ಇಲ್ಲ ಅಂದರೆ ದೇವರ ಕಡೆಗೆ ತಿರುಗೋದಿಲ್ಲ. ಕಷ್ಟ ಇಲ್ಲ, ಮನುಷ್ಯನಿಗೆಲ್ಲ ಚೆನ್ನಾಗಿದೆ, ಯಾಕೆ ಬರ್ತಾನವನು, ಯಾಕೆ ಬರ್ತಾನೆ, ಏ ನನ್ನ ಕೈಯಲ್ಲಿ ನಡ್ಕೊಂಡು ಹೋಗ್ತದೆ, ಆ ಭ್ರಾಂತಿ ತಲೆಯೊಳಗಿರ್ತದೆ. ಹಣ ಕೊಡುವ ಭ್ರಾಂತಿ ಇದೆಯಲ್ಲ, ಪ್ರತಿಷ್ಠೆ ಕೊಡುವ ಭ್ರಾಂತಿ ಇದೆಯಲ್ಲ, ಅಥವಾ ತನ್ನ ಮಾತು ಹತ್ತ ಕಡೆಗೆ ನಡೀತಾ ಇದೆ ಅಂತಂದಾಗ ಆ ಮಾತು ಕೊಡುವಂತಹ ಭ್ರಾಂತಿ ಇದೆಯಲ್ಲ, ಅದು ಭಯಂಕರವಾದ ಭ್ರಾಂತಿ. ನಂದಾಗ್ತದೆ, 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 ನನ್ನ ಕೆಲಸ ನಡೀತದೆ ಅಂತ ಹೇಳಿ ಮನುಷ್ಯ ಭ್ರಾಂತಿಗೊಳಗಾಗಿ ಬಿಟ್ಟಿರ್ತಾನೆ, ವಿಪರೀತ ಭ್ರಾಂತಿಗೊಳಗಾಗಿಟ್ಟಿರ್ತಾನೆ. ಯಾರ ಮಾತನ್ನು ಒಂದು ಸಾವಿರ ಜನ ನಿಂತು ಕೇಳ್ತಾರೆ, ಆ ಮಾತು ಕೇಳ್ತಾ ಇರೋದು ಅವನಿರುವ ಸ್ಥಾನಕ್ಕೆ, ಅವನಿಗಲ್ಲ ಅನ್ನೋದು ಅವನಿಗೆ ಎತ್ತರ ಇರೋದಿಲ್ಲ. ಒಂದು ಕ್ಷಣ ಐದೂವರೆ ಮುಗೀತು ಆ ಕೆಲಸಗಾರನದು, ಐದೂವರೆಗೆ ಅವನು ಬಂದ, ಆ ವ್ಯಕ್ತಿ ವ್ಯಕ್ತಿ ಅಲ್ಲ, ಅದಕ್ಕೆ ಬೆಲೆ ಇಲ್ಲ, ಬೆಲೆ ಇಲ್ಲ, ಅದಕ್ಕೆ ಬೆಲೆ ಇಲ್ಲ. ಸ್ಥಾನಕ್ಕೆ ಬೆಲೆ ಇದೆ. ನಾವು ಅರ್ಥ ಮಾಡ್ಕೊಳ್ತೇವೆ, ಸ್ಥಾನದ ಜೊತೆ ಅಭೇದದ ಚಿಂತನೆ ಮಾಡ್ತೇವೆ, ನಾನು ದೊಡ್ಡವನು, ನಾನು ದೊಡ್ಡವನು ಅಂತ ಹೇಳಿ. ಯಾರೋ ಒಬ್ಬ ಪ್ರಧಾನಿ ಇದ್ದಾನೆ, ಆ ಪ್ರಧಾನಿಯ ಒಂದು ಹಸ್ತಾಕ್ಷರ ಬೇಕಾದ ಕೆಲಸ ಆಗ್ತದೆ. ಯಾರೋ ಸಣ್ಣ ಹುಡುಗಿ, ಸಣ್ಣ ಮಗು ಹೋಯಿತು, ಪ್ರಧಾನಿಯನ್ನು ನೋಡ್ತು, ನನಗೊಂದು ಆಟೋಗ್ರಾಫ್ ಕೊಡಪ್ಪ ಅಂತೂ ಅವನು ಬರ್ಕೊಟ್ಟ. ಆ ಹಸ್ತಾಕ್ಷರ ಇಟ್ಕೊಂಡು ಹೋಗಿ ನಾನು ರಾಜ್ಯಗಳನ್ನು ಅಲ್ಲಾಡಿಸ್ಲಿಕ್ಕಾಗತ್ತಾ? ಕರೆನ್ಸಿ ಬ್ಯಾನ್ ಮಾಡಿದ್ದನ್ನು ತೆಗಿಲಿಕ್ಕೆ ಹೇಳಿದ್ದಾರೆ ನರೇಂದ್ರ ಮೋದಿಯವರು, ನನ್ನ ಹತ್ರ ಹಸ್ತಾಕ್ಷರ ಇದೆ ಅಂತ ಹೇಳಲಿಕ್ಕಾಗತ್ತಾ? ಹೇಳಲಿಕ್ಕಾಗ್ತದ? ಒಬ್ಬನೇ ವ್ಯಕ್ತಿ, ಒಂದೇ ಹಸ್ತಾಕ್ಷರ, ಆದರೆ ಆ ಸ್ಥಾನದಲ್ಲಿ ಕುಳಿತು ಮಾಡುವ ಹಸ್ತಾಕ್ಷರಕ್ಕೆ ಬೆಲೆ ಇದೆ, ಈ ಮಾಡುವ ಹಸ್ತಾಕ್ಷರಕ್ಕೆ ಅದಕ್ಕೊಂದು ಗೌರವ ಇದೆ ಅಷ್ಟೇ, ಬೆಲೆ ಇಲ್ಲ, ಬೆಲೆ ಇಲ್ಲ. ನಾವು ಅದಕ್ಕೆ ಆ ಭ್ರಾಂತಿಗೊಳಗಾಗಿರ್ತೇವೆ. ನಮಗೆ ಬರುವ ಗೌರವ, ನಮಗೆ ಬರುವ ಪ್ರತಿಷ್ಠೆ, ನಮಗೆ ಬರುವ ಪ್ರೀತಿ ಯಾವುದೋ ಒಂದು ಕಾರಣದಿಂದ ಬರ್ತಾ ಇರ್ತದೆ. ಪುರಂದರದಾಸರು ಹೇಳಬೇಕು, ಒಡವೆ ಆಸೆಗೆ ಒಡಲ ಕಿಚ್ಚಿಗೆ ಮಡದಿ ಬೆನ್ನಲಿ ಬಾಹೋಳು. ಒಡವೆ ಆಸೆಗೆ ಒಡಲ ಕಿಚ್ಚಿಗೆ. ಮದುವೆ ಆಗಬೇಕಾದ್ರೆ ಹುಡುಗ ಹುಡುಗಿ ನೋಡ್ಕೊಳ್ತಾರೆ, ಹುಡುಗಿ ಚೆನ್ನಾಗಿದ್ದಾಳ ಇವನು ಮದುವೆ ಆಗಲಿಕ್ಕೆ ಒಪ್ಕೋತಾನೆ, ಚೆನ್ನಾಗಿಲ್ಲ ಕುರೂಪ ಇದೆ ಇವನು ಒಪ್ಕೊಳ್ಳೋದಿಲ್ಲ. ಅಂದರೆ ಅವನು ಹುಡುಗಿಯ ಮೇಲೆ ಪ್ರೇಮ ಮಾಡಲಿಕ್ಕೆ ಕಾರಣ ರೂಪ, ರೂಪ. ಹುಡುಗಿ ಇವನು ಮದುವೆ ಆಗಲಿಕ್ಕೆ ಒಪ್ಕೊಳ್ತಾ, ಮದುವೆ ಆಗಲಿಕ್ಕೆ ಒಪ್ಕೊಳ್ಳಿ, ಯಾಕೆ ಒಪ್ಪಿಕೊಂಡ? ಒಳ್ಳೆಯ ಕೆಲಸ ಇದೆಯಾ, ಒಳ್ಳೆಯ ಮನೆತನ ಇದೆಯಾ, ಇವೆಲ್ಲವನ್ನು ನೋಡಿಕೊಂಡು. ಒಡವೆ ಆಸೆಗೆ ಒಡಲ ಕಿಚ್ಚಿಗೆ. ಒಬ್ಬ ಹುಡುಗ ಹುಡುಗಿ ಭಯಂಕರ ಪ್ರೀತಿ ಮಾಡ್ತಾರೆ ಒಬ್ಬರ ಮೇಲೊಬ್ಬರು, ಆದರೆ ಆ ಪ್ರೀತಿಯ ಹಿಂದೆ ಒಬ್ಬನು ರೂಪ ನೋಡ್ತಾ ಇದ್ದಾನೆ, ಇನ್ನೊಬ್ಬಳು ತನ್ನ ಬದುಕನ್ನು ನೋಡ್ತಾ ಇದ್ದಾಳೆ. ನಾನು ಇವನ ಜೊತೆಯಲ್ಲಿದ್ದಾಗ ಬದುಕಬಲ್ಲೇನ? ತಪ್ಪಿಲ್ಲ, ಖಂಡಿತ ತಪ್ಪಿಲ್ಲ. ಆದರೆ ನಾವೆಲ್ಲಿ ಭ್ರಾಂತರಾಗ್ತೇವೆ? ನನ್ನನ್ನು ಪ್ರೀತಿಸ್ತಾ ಇದ್ದಾನೆ, ನನ್ನನ್ನಲ್ಲಪ್ಪ, ನಾನು ಅವಳನ್ನು ಬದುಕಿಸಬಲ್ಲೆ ಅನ್ನುವ ನನ್ನೊಳಗಿರುವ ಶಕ್ತಿಯನ್ನು ಅವಳು ಪ್ರೀತಿಸ್ತಾ ಇದ್ದಾಳೆ. ಅವಳನ್ನು ನಾನು ಪ್ರೀತಿಸ್ತಾ ಇದ್ದೇನೆ. ಅವಳಲ್ಲಿರುವ ರೂಪ, ಅವಳಲ್ಲಿರುವ ಗುಣ ಯಾವುದೋ ಒಂದು. ನಾವು ಅರ್ಥ ಮಾಡಿಕೊಳ್ಳಬೇಕಾದ್ದೇನು? ನನಗಾಗಿ ನನ್ನನ್ನು ಯಾರು ಪ್ರೀತಿಸ್ತಾರೆ? ಏನೂ ಇಲ್ಲದಾಗ, ಏನೂ ಇಲ್ಲದಾಗ, ಯಾರೂ ಇಲ್ಲದಾಗ, ಅಪ್ಪ ಇಲ್ಲ, ಅಮ್ಮ ಇಲ್ಲ, ಗೆಳೆಯರಿಲ್ಲ, ಗೆಳತಿಯರಿಲ್ಲ, ಹಣ ಇಲ್ಲ, ಅಧಿಕಾರವಿಲ್ಲ, ಏನೂ ಇಲ್ಲದಾಗ ನನ್ನನ್ನು ಪೊರೆದವನು ಒಬ್ಬನೇ, ನನ್ನ ಅಂತರ್ಯ, ನನ್ನ ಸ್ವ. ಎಲ್ಲಿವರೆಗೆ ಅಂದರೆ, ಮುಂದೆ ಇದೇ ಮಾತು ಹೇಳಬೇಕು. ಗಜೇಂದ್ರ ಹೇಳ್ತಾನೆ, ಇಡೀ ಸಮಗ್ರ
ಇಡೀ ಸಮಗ್ರ ಪ್ರಪಂಚ ಲೀನವಾಗಿಬಿಟ್ಟಿದೆ, ಪ್ರಳಯವಾಗಿಬಿಟ್ಟಿದೆ. ಸೂರ್ಯ ಇಲ್ಲ, ಚಂದ್ರ ಇಲ್ಲ, ಲೋಕಗಳಿಲ್ಲ, ಬ್ರಹ್ಮಾಂಡವಿಲ್ಲ, ಬ್ರಹ್ಮದೇವರಿಲ್ಲ, ರುದ್ರದೇವರಿಲ್ಲ, ಎಲ್ಲವೂ ಲೀನವಾಗಿದೆ. ರಾಮರೂಪ, ಶ್ರೀಕೃಷ್ಣ ರೂಪ, ಯಾವ ಯಾವ ರೂಪಗಳು ಇದೇ ಗಜೇಂದ್ರನನ್ನು ಉದ್ಧರಣ ಮಾಡಲಿಕ್ಕೆ ಬರ್ತಾ ಇರುವ ಹರಿ ಎನ್ನುವ ರೂಪ, ಇವರೆಲ್ಲ ಏನು ರೂಪಗಳಿವೆಯಲ್ಲ, ಈ ಎಲ್ಲ ಮಹತ್ತರ ಮಹತ್ತರ ರೂಪಗಳು ಭಕ್ತರ ಮೇಲೆ ಅನುಗ್ರಹಗೈದ ರೂಪಗಳು, ಪಂಢರಪುರದ ವಿಠ್ಠಲ, ಉಡುಪಿಯ ಶ್ರೀಕೃಷ್ಣ, ಬದರಿಯ ನಾರಾಯಣ, ಏನು ಅನಂತ ಅನಂತ ಭಗವಂತನ ರೂಪಗಳಿವೆಯಲ್ಲ, ಆ ಎಲ್ಲ ಅನಂತ ರೂಪಗಳು ಮೂಲ ರೂಪದ ಜೊತೆಗೆ ಐಕ್ಯವನ್ನು ಹೊಂದಿ ಪರಮಾತ್ಮ ಒಬ್ಬನೇ ಇದ್ದಾಗಲೂ ನಮ್ಮನ್ನು ಕೈ ಬಿಟ್ಟು ಹೋಗದ ಸ್ವಾಮಿ ಹೃದಯದಲ್ಲಿ ಕೂತ ನಮ್ಮ ಒಡೆಯ ನಮ್ಮವನು, ನಮ್ಮ ಆಸ್ತಿ, ನಮ್ಮ ಆಸ್ತಿ, ನಮ್ಮ ಆಸ್ತಿ, ನಮ್ಮ ಆಸ್ತಿ, ಯಾರು ಕಿತ್ಕೊಳ್ಳಿಕ್ಕಾಗೋದಿಲ್ಲ, ಯಾರು ನಮ್ಮನ್ನು ಬಿಟ್ಟು ಹೋಗೋದಿಲ್ಲ ಸ್ವಾಮಿ. ಹಾಗಾದರೆ ನಾನು ಯಾರಿಗೆ ಬದುಕಬೇಕು? ಅವನಿಗಾಗಿ ಬದುಕಬೇಕು, ಅವನನ್ನು ಕಾಣಲಿಕ್ಕಾಗಿ ಬದುಕಬೇಕು. ಈ ಮನುಷ್ಯ ಜನ್ಮ ಬಂದಿದೆ, ಬೇರೆ ಯಾವ ಪ್ರಾಣಿ ಪಕ್ಷಿ ಕೀಟ ಯಾವ ಯಾವ ಯೋನಿಗಳಲ್ಲೂ ಸಾಧ್ಯವಿಲ್ಲದ ಒಂದೇ ಒಂದು ಬುದ್ಧಿ ಎನ್ನುವ ಗುಣವನ್ನು ಇದನ್ನು ಕೊಟ್ಟಿದ್ದಾನೆ. ಈ ಬುದ್ಧಿಯನ್ನು ಯಾತಕ್ಕಾಗಿ ಉಪಯೋಗಿಸಬೇಕು? ನನ್ನ ಸ್ವಾಮಿಯ ಆರಾಧನೆಗಾಗಿ ನಾನು ಉಪಯೋಗಿಸಬೇಕು, ನನ್ನ ಹೃದಯದ ಅಂತರ್ಯಾಮಿಯನ್ನು ಕಾಣಲಿಕ್ಕಾಗಿ ನಾನು ಉಪಯೋಗಿಸಬೇಕು, ಅವನನ್ನು ಕಾಣಲಿಕ್ಕಾಗಿ. ಇವರೆಲ್ಲರೂ ಇಲ್ಲಿಯವರೆಗೆ ನಮ್ಮಿಂದ ಅವರಿಗೆ ಉಪಯೋಗವಿದೆ, ನಮ್ಮ ಜೊತೆಯೊಳಗಿದ್ದಾರೆ. ಯಾವತ್ತು ಉಪಯೋಗ ಹೋಯಿತು ಹೇಳಿದೆವಲ್ಲ, ರಂಗವಿಠಲ ದಾಸರು ಶ್ರೀಪಾದರಾಜ ಹೇಳ್ತಾರೆ, ಒಂಟೆಯಂತೆ ಕತ್ತ ಮೇಲಕ್ಕೆತ್ತುವರು. ಏನು ದೃಷ್ಟಾಂತ! ಕೈಗೆ ನೀವು ಹಾರಿದರೂ ಕೈಗೆ ಸಿಗೋದಿಲ್ಲ, ಅದರ ಮೂತಿ ನೀವು ಹಾರಿದರೂ ಕೈಗೆ ಸಿಗೋದಿಲ್ಲ. ಯಾವ ಬಂಧು ಬಳಗ ಹೆಂಡತಿ ಗಂಡ ಯಾರು ಒಂದು ತಪ್ಪು ಮಾಡಿದ್ರೆ ಬಿಟ್ಟು ಹೋಗ್ತಾ ಇರ್ತಾರೆ, ಬಿಟ್ಟು ಹೋಗ್ತಾ ಇರ್ತಾರೆ. ಹಾಗಾದರೆ ಬದುಕಬೇಕಾದ್ದು ಯಾರಿಗಾಗಿ, ಕಾಣಬೇಕಾದ್ದು ಯಾರನ್ನ, ಪೂಜಿಸಬೇಕಾದ್ದು ಯಾರನ್ನ? ನಮ್ಮ ಸ್ವಾಮಿ, ನಮ್ಮ ಅಂತರ್ಯಾಮಿ. ಯಾರು ನಮ್ಮ ಬರುವಿಕೆಗಾಗಿ ಕಾಯ್ತಾ ಇದ್ದಾರೋ, ನನ್ನನ್ನು ಪೂಜಿಸಪ್ಪ ಅಂತ ಯಾರು ಅನಾದಿ ಕಾಲದಿಂದ ಕಾಯ್ತಾ ಇದ್ದಾರೋ, ಆ ಸ್ವಾಮಿಯನ್ನು ನಾವು ಆರಾಧಿಸಬೇಕು. ಈ ಎಚ್ಚರ ಬಂತಂತೆ ಗಜರಾಜನಿಗೆ. ಗ್ರಾಹೇಣ ಪಾಶೇನ ವಿಧಾತುರಾವೃತೋಪ್ಯಹಂಚ ತಂಯಾಮಿ ಪರಂಪರಾಯಣಂ ಯಃ ಕಶ್ಚನೇಶೋ ಬಲಿನೋಂತ ಕೋರಗಾತ್ ಪ್ರಚಂಡ ವೇಗಾದ ವಿಧಾವತೋ ಭೃಷಂ ಭೀತಂ ಪ್ರಪನ್ನಂ ಪರಿಪಾತಿ ಯದ್ಭಯಾತ್ ಮೃತ್ಯು ಪ್ರಧಾವತ್ಯರಣಂತ ಮೀಮಹೀ. ಯಾರ ಬಳಿಗೆ ಹೋಗಬೇಕು ನಾನು? ಯಾರು ನಮ್ಮನ್ನು ಈ ಸಂಸಾರದ ಬಂಧನದಲ್ಲಿ ಹಾಕಿಟ್ಟು ಹೊರಗೆ ಬರಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾನೆ, ಅಪೇಕ್ಷೆ ಪಡ್ತಾನೆ, ಇವನು ಈ ಸಂಸಾರದ ಬಂಧನದಿಂದ ಮುಕ್ತನಾಗಬೇಕು ಅಂತ ಇಚ್ಛೆ ಪಡ್ತಾ ಇರುವ ಯಾವ ಭಗವಂತ ಇದ್ದಾನೆ, ಅವನನ್ನು ನಾನು ಸ್ತೋತ್ರ ಮಾಡ್ತೇನೆ, ಅವನನ್ನು ನಾನು ಸ್ತೋತ್ರ ಮಾಡ್ತೇನೆ. ನೋಡಿ, ಇದೇ ಮಾತನ್ನು ಎಷ್ಟು ಅದ್ಭುತ ಈ ಮಾತು ಅಂದರೆ, ಗಜೇಂದ್ರನ ನಿಶ್ಚಯ ಎಷ್ಟು ಅದ್ಭುತವಿದೆ. ನಾನು ನನ್ನ ಅಂತರ್ಯಾಮಿಯನ್ನು ಸ್ತೋತ್ರ ಮಾಡ್ತೇನೆ, ನನ್ನ ಸ್ವಾಮಿಯನ್ನು ನಾನು ಸ್ತೋತ್ರ ಮಾಡ್ತೇನೆ ಅಂತ ಸ್ತೋತ್ರ ಮಾಡ್ತಾನೆ. ಈ ಗಜೇಂದ್ರ ನಕ್ರಗಳ ಯುದ್ಧವನ್ನು ಎಲ್ಲ ದೇವತೆಗಳು ನಿಂತು ನೋಡ್ತಾ ಇದ್ದಾರೆ. ಒಂದು ಕ್ಷಣ ಮಾತ್ರಕ್ಕೆ ಆ ಮೊಸಳೆಯನ್ನು ಕೊಂದು ಹಾಕಬಲ್ಲಂತಹ ದೇವತೆಗಳು, ಋಷಿಗಳು, ಸಿದ್ಧರು, ಚಾರಣರು, ಸ್ವಯಂ 14 ಲೋಕದ ಒಡೆಯ ಬ್ರಹ್ಮದೇವರ ನಿಂತು ನೋಡ್ತಾ ಇದ್ದಾರೆ. ಯಾಕೆ ಬರಲಿಲ್ಲ ಅವರೆಲ್ಲ, ಯಾಕೆ ಇವನನ್ನು ರಕ್ಷಣೆ ಮಾಡಲಿಲ್ಲ ಅಂತಂದರೆ, ವಿವಿಧ ಲಿಂಗ ಭಿದಾಭಿಮಾನ ಅಂತಾರೆ ಶುಕಾಚಾರ್ಯರು. ಇವನು ನಮ್ಮನ್ನು ಕರೆದಿಲ್ಲಪ್ಪ, ಇವನು ನಮ್ಮನ್ನು ಕರೀತಾ ಇಲ್ಲ, ಇವನು ಅವನ ಅಂತರ್ಯಾಮಿಯನ್ನು ಕರಿತಾ ಇದ್ದಾನೆ, ಸ್ವಾಮಿಯನ್ನು ಕರಿತಾ ಇದ್ದಾನೆ. ಆ ಸ್ವಾಮಿ ಮಾಡುವ ಕೆಲಸ ನಾವು ಮಾಡಲಿಕ್ಕೆ ಸಾಧ್ಯವಾ? ಭಗವಂತ ಬರ್ತಾನೆ ನೋಡೋಣ ಅಂತ ಎಲ್ಲರೂ ಕಾದು ನಿಂತಿದ್ದರಂತೆ. ಇವನು ಅಂತರ್ಯಾಮಿಯ ಸ್ತೋತ್ರಕ್ಕೆ ಸಿದ್ಧನಾದ. ನೋಡಿ, ಕಲಿಬೇಕಾದ್ದೇನು ಗೊತ್ತಾ? ಕಲಿಬೇಕಾದ್ದೇನು ನಾವು ಗಜೇಂದ್ರನ ಮೋಕ್ಷದಿಂದ, ಈ ಘಟನೆಯಿಂದ ಕಲಿಬೇಕಾದ್ದೇನು? ದೇವರು ನಮ್ಮಿಂದ ಯಾವಾಗ ಸ್ತೋತ್ರವನ್ನು ಅಪೇಕ್ಷೆ ಪಡ್ತಾನೆ, ದೇವರು ನಮ್ಮಿಂದ ಯಾವಾಗ ಪೂಜೆಯನ್ನು ಅಪೇಕ್ಷೆ ಪಡ್ತಾನೆ, ದೇವರು ನಮ್ಮಿಂದ ಯಾವಾಗ ಪೂಜಿತಗೊಳ್ಳಬೇಕು ಅಂತ ಅಪೇಕ್ಷೆ ಪಡ್ತಾನೆ ಅಂತಂದರೆ, ನಾವು ಕಷ್ಟದಲ್ಲಿರುವ, ನಾವು ಒದ್ದಾಡ್ತಾ ಇರುವ, ನಮಗೆ ಸಾಧ್ಯವಿಲ್ಲದ ಸಂದರ್ಭದಲ್ಲಿಯೇ ನನ್ನನ್ನು ಪೂಜೆ ಮಾಡು ಅಂತ ಕೂತ್ಕೊಳ್ತಾನೆ ಸ್ವಾಮಿ. ನನ್ನನ್ನು ಪೂಜೆ ಮಾಡು, ನಾನು ಉದ್ಧಾರ ಮಾಡ್ತೇನೆ ಅಂತ ನಾವಂತೇವೆ. ನಾವು ಟೈಮ್ ಟೇಬಲ್ ಹಾಕ್ಕೊಳ್ತೇವೆ, 40 ದುಡಿತೇನೆ, 50 ದುಡಿತೇನೆ, 60 ಆದಮೇಲೆ ನಾನು ದೇವರ ಪೂಜೆ ಮಾಡ್ತೇನೆ, ನಾನು ಸದಾಚಾರ ಸ್ಮೃತಿ ಓದ್ತೇನೆ ಅಂತ ಶಬ್ದ ಬಾಯಿ ಪಾಠ ಮಾಡಲಿಕ್ಕಾಗೋದಿಲ್ಲ ನಮಗೆ. ನಾವು ಪ್ಲ್ಯಾನ್ ಮಾಡ್ತೇವೆ, ಬದುಕಿರ್ತೇವೆ ಅನ್ನೋದು ಗೊತ್ತಿಲ್ಲ, ನಾವು ಪ್ಲ್ಯಾನ್ ಮಾಡ್ತೇವೆ. ಇವತ್ತು ಕಷ್ಟ ಇದೆಯಲ್ಲ, ಇವತ್ತು ಸಮಸ್ಯೆ ಇದೆಯಲ್ಲ, ಇವತ್ತು ಮಧ್ಯದಲ್ಲೇ ನಾನು ಭಗವದ್ ಆರಾಧನೆ ಮಾಡ್ತೇನೆ, ದೇವರ ಪೂಜೆ ಮಾಡ್ತೇನೆ, ಇವತ್ತೇ ಈ ಕ್ಷಣವೇ
ನನ್ನ ಕಷ್ಟಗಳ ಮಧ್ಯದಲ್ಲಿಯೇ ಭಗವಂತ ಏನು ಅಪೇಕ್ಷೆ ಪಡ್ತಾ ಇದ್ದಾನೆ? ಸಂಸಾರದೊಳಗೆ ನನ್ನನ್ನು ಪೂಜೆ ಮಾಡುವಂಥ, ಮೋಕ್ಷದಲ್ಲಿ ನನ್ನನ್ನು ಪೂಜೆ ಮಾಡುವಂಥ ದೇವರು ಕೇಳುವುದಿಲ್ಲ ನಮ್ಮನ್ನು. ನಾವು ವಿದ್ಯಾಬದ್ಧರು, ವಿಧಿ ಹೊಟ್ಟೋಗಿರ್ತದೆ. ವಿಧಿ ಇರೋದು ಯಾವಾಗ? ವೇದಗಳು ಬಂದು ಹೇಳೋದು ಯಾವಾಗ? ನೀನು ಬೆಳಗ್ಗೆ 4:00 ಹೇಳು, ನೀನು ಹೀಗೆ ಮಾಡು, ಸ್ನಾನ ಮಾಡು, ಸಂಧ್ಯಾ ವಂದನೆ ಮಾಡು, ಉಪವಾಸ ಮಾಡು, ದೇವರ ಪೂಜೆ ಮಾಡು, ಚಾತುರ್ಮಾಸ್ಯ ಮಾಡು, ಯಾವಾಗ? ಎಲ್ಲವೂ ಸಂಸಾರದೊಳಗೆ. ನಾವು ಮೋಕ್ಷಕ್ಕೆ ಹೋಗ್ತೇವೆ, ಅನಂತ ಕಾಲದವರೆಗೆ ಯಾರ ಸಂಪರ್ಕವೂ ಇಲ್ಲದೆ, ದುಷ್ಟ ಜನರ ಸಂಪರ್ಕವೇ ಇಲ್ಲದೆ, ಕೇವಲ ಬ್ರಹ್ಮಾದಿ ಸ್ವೋತ್ತಮ ಗುರುಗಳ ಜೊತೆಯೊಳಗಡೆಗೆ ಇದ್ದುಕೊಂಡು ಭಗವಂತನ ಲೋಕದಲ್ಲಿ ವಾಸ ಮಾಡ್ತಾ ಇರ್ತೇವೆ. ಆಗ ದೇವರು ನನ್ನನ್ನು ಪೂಜೆ ಮಾಡುಬಾ ಅಂತ ನಮ್ಮೆದುರಿಗೆ ಕುಳಿತುಕೊಳ್ಳೋದಿಲ್ಲ. ಪೂಜೆ ಮಾಡುವ ಅವಶ್ಯಕತೆ ಅವತ್ತು ನಮಗಿಲ್ಲ. ನಮ್ಮ ಸ್ವಭಾವ ನಾವು ಪೂಜೆ ಮಾಡ್ತೇವೆ, ಅದು ಬೇರೆ. ಆದರೆ ಆಗ ಭಗವಂತ ನಮ್ಮಿಂದ ಪೂಜೆಯನ್ನು ಅಪೇಕ್ಷೆ ಪಡೋದಿಲ್ಲ. ಅಪೇಕ್ಷೆ ಪಡೋದು ಯಾವಾಗ? ಈ ಘೋರತರ ಸಂಸಾರದ ಮಧ್ಯದಲ್ಲಿದ್ದಾಗ, ಕಷ್ಟವಿದ್ದಾಗ, ನೋವಿದ್ದಾಗ ಭಗವದ್ ಆರಾಧನೆಯನ್ನು ಮಾಡಬೇಕು ನಾವು. ಪರಮಾತ್ಮ ಅಪೇಕ್ಷೆ ಪಡ್ತಾ ಇರೋದೇ ಅದು. ನನಗೀ ಕಷ್ಟ ಪರಿಹಾರ ಆದರೆ ನಾನು ಮಾಡ್ಬೋದ್ರಿ, ನಾನು ಇದನ್ನು ಮಾಡಿದರೆ ಮಾಡಬಹುದ್ರಿ ಅಂತ ನಾವು ಆಪ್ಷನ್ಗಳನ್ನು ಹಾಕ್ಕೊಂಡು ಮತ್ತೊಂದನ್ನು ಅದಕ್ಕೆ ಅಡ್ಡಗೋಡೆಗಳನ್ನು ಹಾಕ್ಕೊಂಡು ಕೂತಿರ್ತೇವೆ. ಹಾಗಿಲ್ಲ. ಯಾವಾಗ ಅವನನ್ನು ಭಜಿಸಬೇಕು? ಗ್ರಾಹ ಎಳಿತಾ ಇದೆ, ಇವನು ತನ್ನ ಪ್ರಯತ್ನ ಬಿಟ್ಟ, ನೀರಿನಲ್ಲಿ ಮುಳುಗ್ತಾ ಇದ್ದಾನೆ, ಸೊಂಡಿಲಿನ ಒಳಗೆ ನೀರು ಹೋಗಿದೆ, ಉಸಿರಾಟಕ್ಕೆ ಕಷ್ಟ ಆಗ್ತಾ ಇದೆ. ಆ ಸಂದರ್ಭದೊಳಗೆ ಭಗವಂತ ಸ್ತೋತ್ರವನ್ನು ಅಪೇಕ್ಷೆ ಪಟ್ಟ. ಅವನು ಮಾಡಬೇಕಾದ ಸ್ತೋತ್ರವನ್ನಷ್ಟೂ ಮಾಡಿದ ಮೇಲೆ, ನಮಗೆ ಅನ್ವಯ ಮಾಡಿಕೊಳ್ಳೋಣ, ನಾವು ಮಾಡಬೇಕಾದ ಸಾಧನೆಯನ್ನಷ್ಟೂ ಮಾಡಿದ ಮೇಲೆ ಭಗವಂತ ಬರ್ತಾನೆ. ಈ ನಿರ್ಧಾರ ಮಾಡಿದ ತಕ್ಷಣ ನಾವು ಅಂದ್ಕೊಳ್ತೇವೆ, ಇವತ್ತೆಲ್ಲ ನಾವು ಮಾಡಿದ್ದೇನು? ದೇವರ ಭಕ್ತರಪ್ಪ, ನಮಗೊಂದು ಎಚ್ಚರ ಕೊಟ್ಟಿದ್ದಾನೆ ಸ್ವಾಮಿ, ಸಾಧನೆ ಮಾಡಬೇಕು, ದೇವರ ಆರಾಧನೆಯನ್ನು ಮಾಡಬೇಕು ಅನ್ನೋ ಎಚ್ಚರ ನಮಗೆ ಸ್ವಾಮಿ ಕೊಟ್ಟಿದ್ದಾನೆ. ಆದರೆ ಈ ಎಚ್ಚರದಿಂದ, ಕೇವಲ ಈ ತರಹದ ಒಂದು ಸಂಕಲ್ಪದಿಂದ ದೇವರು ಪರಿಪೂರ್ಣವಾಗಿ ಒಲಿಯೋದಿಲ್ಲ. ನಾವು ಮಾಡಬೇಕಾದ ಸಾಧನೆಯನ್ನು ಎಷ್ಟು ಮಾಡಬೇಕೋ ಅಷ್ಟೂ ಸಾಧನೆಯನ್ನು ಮಾಡಬೇಕು. ಸೊಂಡಿಲಿನ ಒಳಗೆ ನೀರು ಒಳಗಡೆಗೆ ಹೋಗಿದೆ, ಉಸಿರಾಡಲಿಕ್ಕೆ ಆಗ್ತಾ ಇಲ್ಲ, ಗ್ರಾಹ ಎಳಿತಾ ಇದ್ದಾನೆ, ಪ್ರಾಣಾಂತಿಕದ ಸಂದರ್ಭದೊಳಗೆ ಗಜರಾಜ ಇದ್ದಾಗ ನಮೋ ಭಗವತೆ ತಸ್ಮೈ ಅಂತ ಸ್ತೋತ್ರ ಮಾಡ್ತಾನವನು. ಕುಳಿತು ಕೇಳಿದ, ಸ್ವಾಮಿ ಇವನಿಗೆಷ್ಟು ಸಾಧ್ಯವಿದೆ ಅಷ್ಟನ್ನು ನಾನು ಕೇಳ್ತೇನೆ ಅಂತ ಅವನು ಸ್ತೋತ್ರದ ಪರಿಪಾಕ ಹಂತವನ್ನು ಮುಟ್ಟಿದಾಗ ಆವಿರ್ಭೂತರಾದ, ಉದ್ಧಾರ ಮಾಡಿದ. ನಾವು ಕಲಿಯಬೇಕಾದ್ದೇನು? ಕಷ್ಟದ ಸಂದರ್ಭದಲ್ಲೇ ಸಾಧನೆ ಮಾಡಬೇಕು. ನಮ್ಮ ಯೋಗ್ಯತೆ ಎಷ್ಟಿದೆಯೋ ಅಷ್ಟನ್ನೂ ಮುಗಿಸಬೇಕು. ಆಗಲೇ ಸ್ವಾಮಿ ಒಲಿಯೋದು, ಅಲ್ಲಿಯವರೆಗೆ ಸ್ವಾಮಿ ಒಲಿಯೋದಿಲ್ಲ. ಏ, ನಾನು ಸಂಕಲ್ಪ, ನಾವು ಅಂದ್ಕೊಳ್ತೇವಲ್ಲ, ನಿನ್ನೆ ಬಂದ ಮಾತು, ನಾವಿಷ್ಟು ಒಳ್ಳೆಯವರು ಆಗಿಲ್ಲ, ನಾವಿನ್ನೂ ಒಳ್ಳೆಯವರು. ನಾನು ಒಳ್ಳೆಯವನು ಅಂತ ಯಾವತ್ತು ತೀರ್ಮಾನ ಆಗತ್ತೆ ಗೊತ್ತಾ? ನಾನಿದ್ದ ಸ್ಥಳಕ್ಕೆ ನನ್ನ ಗುರುಗಳು ಬಂದು, ಬಾ ನಿನಗೆ ಉಪದೇಶ ಮಾಡ್ತೇನೆ ಅಂದಾಗ, ಓ, ನನ್ನ ಗುರುಗಳ ಕಣ್ಣಿಗೆ ನಾನು ಬಿದ್ದೆ. ಶ್ರೀಮದಾನಂದ ತೀರ್ಥ ಭಗವತ್ ಪದಾಚಾರ್ಯರು ಮಾಡಿದ್ರಲ್ಲ, ಸೂತ್ರಭಾಷ್ಯದ ರಚನೆಯನ್ನು ಬದರಿಯಲ್ಲಿ ಆರಂಭ ಮಾಡ್ತಾರೆ, ಸೂತ್ರಭಾಷ್ಯವನ್ನು ಬರೆಸಿಕೊಂಡು ಬರ್ತಾರೆ, ಬರೆಸಿಕೊಂಡು ಬಂದು ಗೋದಾವರಿಯ ತೀರಕ್ಕೆ ಆರಂಭವಾದದ್ದು ಬದರಿಯೊಳಗೆ ಪಾಠ ಹೇಳಲಿಕ್ಕೆ, ಮೊಟ್ಟ ಮೊದಲ ಪಾಠ ಹೇಳಲಿಕ್ಕೆ ಆರಂಭ ಮಾಡಿ ಹುಡುಕಿಕೊಂಡು ಬರ್ತಾರೆ ಶೋಭನ ಭಟ್ಟರನ್ನು. ಕುಳಿತುಕೋ ಅಂತ ಹೇಳಿ ಶೋಭನ ಭಟ್ಟರ ಜೊತೆಯಲ್ಲಿ 14 ಪ್ರಸಂಗಗಳಲ್ಲಿ ಗೆದ್ದು ಶಿಷ್ಯರನ್ನಾಗಿ ಮಾಡಿಸಿಕೊಂಡು ಎದುರಿಗೆ ಕೂಡಿಸಿ ನಾರಾಯಣಂ ಗುಣೈಸರವ ಈ ಪಾಠ ಹೇಳ್ತಾರೆ ಶ್ರೀಮದಾಚಾರ್ಯರು. ತೋರಿಸಿಕೊಟ್ಟರು ಗುರುಗಳು, ಹುಡುಕಿಕೊಂಡು ಬರ್ತಾರೆ. ಸಾಧನೆ ಪರಿಪಕ್ವವಾಗಿತ್ತು ಶೋಭನ ಭಟ್ಟರಿಗೆ. ತಂದೆ ತಾಯಿಗಳ ಮರಣ ಆದ ಮೇಲೆ ಮಧ್ವಾನುಜಾಚಾರ್ಯರು ಬಂದು ಬಂದು ಕೇಳಬೇಕು, ಸ್ವಾಮಿ ನನಗೆ ಸನ್ಯಾಸ ಕೊಡು, ಸ್ವಾಮಿ ನನಗೆ ಸನ್ಯಾಸ ಕೊಡಿ, ನನ್ನನ್ನು ಉದ್ಧಾರ ಮಾಡಿ. ಇಡೀ ಜಗತ್ತನ್ನು ಉದ್ಧಾರ ಮಾಡುವ ಸುರಲೋಕದ ಗುರು ಮುಖ್ಯಪ್ರಾಣ ಅಣ್ಣನಾಗಿ ಹುಟ್ಟಿ ಬಂದಾಗ ಉದ್ಧಾರವಾಗದೇ ಇದ್ದರೆ ಹೇಗೆ? ನನಗೆ ಸನ್ಯಾಸ ಕೊಡಿ, ಸನ್ಯಾಸ ಕೊಡಿ, ನನ್ನನ್ನು ಉದ್ಧಾರ ಮಾಡಿ, ಪ್ರಣವದ ಉಪದೇಶ ಮಾಡಿ ಸ್ವಾಮಿ. ಪ್ರಣವದ ಅಭಿಮಾನಿ ದೇವತೆ, ಪ್ರಣವದ ಅಭಿಮಾನಿ ದೇವತೆ. ಯಾರು ಇಡೀ ಜೀವ ಪ್ರಪಂಚದೊಳಗೆ, ಸಮಗ್ರ ಜೀವ ಪ್ರಪಂಚದಲ್ಲಿ ಭಗವಂತನನ್ನು ಅತ್ಯುನ್ನತವಾಗಿ ಸ್ತೋತ್ರ ಮಾಡ್ತಾರೆಯೋ ಅಂಥ ಮಹಾದೇವತೆ ಶ್ರೀಮದ್ ಆಚಾರ್ಯರಾಗಿ ಅವತಾರ ಮಾಡಿ ಬಂದಿದ್ದಾರೆ. ಅವರಿಂದ ಪ್ರಣವದ ಉಪದೇಶವನ್ನು ಪಡೆಯಬೇಕು ಅಂತ ಕಾತರದಿಂದ ಕೇಳ್ತಾರೆ ಶ್ರೀಮದ್ ಆಚಾರ್ಯರಂದರು. ಸಮಯಾಪೇಕ್ಷೆಯೋರು ವೀಕ್ಷ ಗಮಯ ಮಾಸ, ಸಮಯ ಬಂದಾಗ ಆಗ್ತದಪ್ಪ, ನೀ ಹೋಗು ಮನೆಗೆ ಅಂದುಬಿಟ್ರು. ಇವರು ಕೊಡ್ತಾರೆ, ಊಟ ಮಾಡೋದಿಲ್ಲ, ನಿದ್ರೆ ಮಾಡೋದಿಲ್ಲ, ಮುಖದಲ್ಲಿ ನಗು ಸಹಿತ ಹೋಗಿಬಿಡ್ತದೆ. ಕಾಯ್ತಾರೆ ಕಾಯ್ತಾರೆ, ಅಣ್ಣ ಹೇಳಿದ್ದಾರೆ ಬರ್ತಾರೆ, ಗುರುಗಳು ಹೇಳಿದ್ದಾರೆ ಬರ್ತಾರೆ. ಶ್ರೀಮದ್ ಆಚಾರ್ಯರು ಹುಡುಕಿಕೊಂಡು ಬರ್ತಾರೆ. ಅವತಾರ ಭುವಂ ಪ್ರಾಯಾತ್ ಭಗವಾನ್ ಶರದತ್ಯಯೇ. ಅವತ್ತು ನಾವು ಒಳ್ಳೆಯವರು, ನಮ್ಮ ಗುರುಗಳು ಬಂದು ಹೇಳಬೇಕು, ನಮ್ಮನ್ನು ಹತ್ತಿರ ಕರ್ಕೊಳ್ಬೇಕು. ಇವತ್ತು ನಾವು ಒಳ್ಳೆಯ ಕೆಲಸ ಮಾಡಲಿಕ್ಕೆ ಶುರು ಮಾಡಿಬಿಟ್ಟಿದ್ದೇವೆ, ನಮ್ದೆಲ್ಲ ಮಾಫ್ ಆಗೋಯ್ತು. ಆಗಿಲ್ಲ ಆಗಿಲ್ಲ. ಅಜಾಮಿಳನ ಕಥೆಯಲ್ಲಿ ಕೇಳ್ತೇವಲ್ಲ ನಾವು, ಗಜೇಂದ್ರನ ಕಥೆ, ಅಜಾಮಿಳನ ಕಥೆ ಜೊತೆಯಲ್ಲಿ ಕೇಳಿ. ಅಜಾಮಿಳನಿಗೆ ನಾರಾಯಣ ಅಂತಂದ,
ದೇವದೂತರು ವಿಷ್ಣುದೂತರು ಬಂದರು, ಯಮದೂತರು ಬಂದರು, ಯಮದೂತರನ್ನು ಕಳಿಸಿದರು. ವಿಷ್ಣುದೂತರು ಕರ್ಕೊಂಡು ಹೋಗೋದಿಲ್ಲ, ಇವನು ನಾರಾಯಣ ಅಂದಿದ್ದಾನೆ, ಇನ್ನು 3 ವರ್ಷ ಸಾಧನೆ ಮಾಡಿಕೊಳ್ಳಿ, ಪಾಪ ಪರಿಹಾರ ಮಾಡಿಕೊಳ್ಳಿ ಅಂತ ಬಿಟ್ಟು ಹೋದರು. ಹರಿದ್ವಾರದೊಳಗೆ ಇದ್ದುಕೊಂಡು ಸಾಧನೆಯನ್ನು ಮಾಡಿಕೊಂಡ ಅಜಾಮಿಳ. ಸಾಧನೆ ಮಾಡಬೇಕು, ಒಳ್ಳೆಯವರು ನಾವು ಸಂಕಲ್ಪ ಮಾಡಿದ ಮಾತ್ರಕ್ಕೆ ಒಳ್ಳೆಯವರಾಗಬಿಡಲಿಲ್ಲ ನಾವು. ಸಾಧನೆ ಸಂಪೂರ್ಣ ಆಗಬೇಕು. ಯಾವಾಗಬೇಕು? ಕಷ್ಟದ ಮಧ್ಯದಲ್ಲಿಯೇ, ಇರುವ ಕಷ್ಟಕೋಟಲೆಗಳ ಮಧ್ಯದಲ್ಲಿಯೇ ಸಾಧನೆ ಆಗಬೇಕು. ಅವನು ಸರ್ವಜ್ಞರೀ. ನಾವು ಅಂದ್ಕೊಳ್ತಿರ್ತೇವೆ, ಅಯ್ಯೋ ದೇವರು ಇಷ್ಟು ಮಾಡಿದರೆ ಚೆನ್ನಾಗಿರ್ತಿತ್ತಪ್ಪ. ಅಂದ್ರೇನು, ದೇವರ ಸರ್ವಜ್ಞತ್ವದ ಬಗ್ಗೆ ನಾವು ಶಂಕೆ ಪಡ್ತಾ ಇದ್ದೀವಿ ನಾವು. ಏ ಇದೊಂದು ಇದ್ದರೆ ಚೆನ್ನಾಗಿರ್ತಿತ್ತು, ನನಗೆ ಅದಾಗಿದ್ದರೆ ಚೆನ್ನಾಗಿರ್ತಿತ್ತು, ಒಬ್ಬ ಹೆಂಡತಿ ಇದ್ದಿದ್ದು ನಾನು ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದೆ, ದೇವರು ನನಗೆ ಮದುವೆ ಮಾಡಿಸ್ತಿಲ್ಲ, ಅಯ್ಯೋ ಒಬ್ಬ ಒಳ್ಳೆ ಮಗ ಇದ್ದರೆ ನಾನು ಇಷ್ಟೆಲ್ಲ ಮಾಡ್ತಾ ಇದ್ದೆ, ನನಗೊಂದು ಮನೆ ಇದ್ದರೆ. ಸ್ವಾಮಿಗೆ ಗೊತ್ತಿದೆ, ಸರ್ವಜ್ಞನಾದ ಭಗವಂತನಿಗೆ ನನಗೇನು ಕೊಡಬೇಕು ಅಂತ ಗೊತ್ತಿದೆ. ಯಾವುದರ ಮಧ್ಯದಲ್ಲಿ ನನ್ನನ್ನಿಟ್ಟಿದ್ದಾನೋ ಅದರ ಮಧ್ಯದಿಂದಲೇ ನಾನು ಸಾಧನೆ ಮಾಡಬೇಕು. ಎದುರುಚ್ಛಾ ಲಾಭದಿಂ ಪ್ರೋಚ್ಛನಾಗುವುದೇ, ಕೊಟ್ಟ ಕುದುರೆಯನ್ನು ಏರಿ ಗಡಿ ದಾಟಿ ಹೋಗಬೇಕು. ನನಗೆ ಆ ಕುದುರೆ ಇದ್ದರೆ ಒಳ್ಳೆಯದು, ಈ ಕುದುರೆ ಇದ್ದರೆ ಒಳ್ಳೆಯದು, ವಿಮರ್ಶೆ ಮಾಡ್ತಾ ಕುಳಿತುಕೊಳ್ಳೋದಲ್ಲ. ಕುದುರೆ ಕೊಟ್ಟಿದ್ದಾನೆ ಸ್ವಾಮಿ, ಏರು ಗಡಿ ದಾಟು ಹೊರಡು. ಸಂಸಾರದ ಗಡಿ ದಾಟಿ ಹೊರಡ್ತಾ ಇರಬೇಕು ನಾವು. ಎದುರುಚ್ಛಾಲಾಭತೃಷ್ಟರಾಗಬೇಕು. ಕೆಟ್ಟ ಹೆಂಡತಿ ಇದ್ದಾಳ, ಭಗವಂತನಿಗೆ ಗೊತ್ತಿದೆ, ಕೆಟ್ಟ ಹೆಂಡತಿಯನ್ನು ಕೊಟ್ಟೇ ನಿನಗೆ ಸಾಧನೆ ಮಾಡಿಸಬೇಕು ಅಂತ. ನೀನು ಮಾಡಿದ ಪಾಪಕರ್ಮದ ಫಲವಾಗಿ ಅವಳು ನಿಂತುಕೊಂಡಿದ್ದಾಳೆ, ನೀನು ಮಾಡಿದ ಪಾಪಕರ್ಮದ ಫಲವಾಗಿ ನಿನ್ನ ಮಗ, ನಿನ್ನ ಸಮಾಜ, ನಿನ್ನ ಸುತ್ತಲಿನ ಸಕಲವೂ ನಿನ್ನ ಕರ್ಮಗಳ ಫಲವಾಗಿ ನಿಂತಿದೆ. ಅದು ಒಳ್ಳೆಯದಾಗಿದ್ದರೆ ಚೆನ್ನಾಗಿರ್ತದೆ, ಕೆಟ್ಟದಾಗಿದ್ದರೆ ಕೆಟ್ಟದಾಗಿರ್ತದೆ. ಅದರ ಮಧ್ಯದಲ್ಲಿ ನಿಂತು, ಪಂಚಾಗ್ನಿಗಳ ಮಧ್ಯದಲ್ಲಿ ನಿಂತು ಋಷಿಗಳು ತಪಸ್ಸು ಮಾಡುವ ಹಾಗೆ ಕಣ್ಗಳನ್ನು ಮುಚ್ಚಿ ಬೆಂದು ಹೋಗುವ ಪರಿಸ್ಥಿತಿ, ಅಂಥ ಪರಿಸ್ಥಿತಿಯಲ್ಲಿ ಕುಳಿತು ಅವರು ಹೃದಯದ ಅಂತರ್ಯಾಮಿಯನ್ನು ಕಾಣ್ತಾರಲ್ಲ, ಹಾಗೆ ಕಷ್ಟದ ಮಧ್ಯದಲ್ಲಿಯೇ ಭಗವದ ಆರಾಧನೆಯನ್ನು ಮಾಡಬೇಕು. ಇದು ಪರಮಾತ್ಮನ ಇಚ್ಛೆ, ಇದು ಎದುರಿಚ್ಛಾ ಪರಮಾತ್ಮನ ಇಚ್ಛ. ಅವನ ಇಚ್ಛಾ ಹೀಗೆ ಇದೆ. ಇವನಿಗೆ ಬಂತಂತೆ ಹೇಳ್ತಾನೆ ಗಜೇಂದ್ರ. ಅವನ ಮನಸ್ಸಿಗೆ ಆಲೋಚನೆ ಮಾಡ್ತಾನೆ, ಹಾವು ಅಟ್ಟಿಸಿಕೊಂಡು ಬರ್ತಾ ಇದೆ, ಕೊಲ್ತೇನೆ ಅಂತ ಬರ್ತಾ ಇದೆ. ಅಂತಕೋರಾಗಾತ್, ಕೊಲ್ಲುವ ಮೃತ್ಯು ಬಿಡೋದಿಲ್ಲ ನಮ್ಮನ್ನದು. ನಾನು ಯಾವತ್ತು ಹುಟ್ಟಿದೆ ಅಥವಾ ಯಾವತ್ತು ನನ್ನ ಈ ಜನ್ಮ ಆಯಿತಲ್ಲ, ಆ ದಿವಸದಿಂದ ಮೃತ್ಯು ನನ್ನನ್ನು ಬೆನ್ನಟ್ಟಿಕೊಂಡು ಬರ್ತಾ ಇದೆ. ಆ ಮೃತ್ಯುವಿನ ಭಯದಿಂದ ನಾನು ದೂರವಾಗಬೇಕು ಅಂದರೆ, ಯಾರಿಗೆ ಮೃತ್ಯು ಹೆದರ್ತದಲ್ಲ ಅವನ ಬಳಿಗೆ ಹೋಗಬೇಕು. ಭೀತಂ ಪ್ರಪನ್ನಂ ಪರಿಪಾತಿಯದ್ ಭಯಾತ್, ಯಾರ ಕಾಲಿಗೆ ಎರಗಿದಾಗ ಸ್ವಾಮಿ ಸಾಕು ನನಗೆ ಈ ಸಾವಿನ ಭಯ, ಸಾಕು ನನಗೆ ಆ ಹುಟ್ಟಿನ ಭಯ ಅಂತ, ಈ ಹುಟ್ಟು ಸಾವುಗಳ ಭಯದಿಂದ ಯಾವನು ನಮ್ಮನ್ನು ಪಾರು ಮಾಡ್ತಾನೆ, ಯಾವನ ಕಾಲಿಗೆ ಬಿದ್ದಾಗ ಈ ಹುಟ್ಟು ಸಾವುಗಳ ಭಯ ದೂರವಾಗ್ತದೆ, ಅಂಥ ಜನಾರ್ದನನ್ನು ಯಾರಿಗೆ ಹುಟ್ಟಿಲ್ಲ, ಯಾರಿಗೆ ಸಾವಿಲ್ಲ, ಯಾರು ನಮ್ಮ ಸಂಸಾರವನ್ನು ಅರ್ಧನ ಮಾಡ್ತಾರೆ, ಅಂಥ ಜನಾರ್ದನನ ಕಾಲಿಗೆ ನಾವು ಬೀಳಬೇಕು. ಪ್ರಧಾವತ್ಯರಣಂ ತಮೀಮಹಿ, ಅವನನ್ನು ಸ್ತೋತ್ರ ಮಾಡ್ತೇನೆ, ಅವನ ಬಳಿ ಹೋಗ್ತೇನೆ ಅಂತ ನಿರ್ಧಾರ ತೆಗೆದುಕೊಂಡು ಬಿಟ್ಟ ಗಜೇಂದ್ರ ರಾಜ. ನಿರ್ಧಾರ ತೆಗೆದುಕೊಂಡ. ಏವಂ ವ್ಯವಸಿತೋ ಬುದ್ಧ್ಯಾ ಸಮಾಧಾಯ ಮನೋಹೃದಿ, ರಾಜ ಹೀಗೆ ನಿರ್ಧಾರ ಮಾಡಿದ ಅವನು. ಹೃದಿ ಪರಮಾತ್ಮನ ಒಳಗೆ ಮನಸ್ಸಮಾಧಾಯ, ಮನಸ್ಸನ್ನು ನೆಟ್ಟ. ಅವನಿಗೆ ಮೊಸಳೆ ನೆನಪಿಲ್ಲ, ಈಗ ಅವನಿಗೆ ಮುಳುಗಿ ಹೋಗ್ತಾ ಇರುವ ಪ್ರಾಣದ ಭಯ ಇವಾಗಿಲ್ಲ ಅವನಿಗೆ. ತನ್ನೆಲ್ಲ ಇಷ್ಟು ದಿವಸ ಹೋರಾಡಬೇಕಾದರೆ ತನ್ನ ಮನಸ್ಸನ್ನೆಲ್ಲ ಎಲ್ಲಿ ಕೇಂದ್ರೀಕರಣಗೊಳಿಸಿದ್ದ? ಆ ಮೊಸಳೆಯ ಮೇಲೆ, ತನ್ನ ಬಲದ ಮೇಲೆ. ತನ್ನ ದೇಹದೊಳಗೆ ಎಲ್ಲೆಲ್ಲಿ ಶಕ್ತಿ ಇದೆ ಆ ಎಲ್ಲ ಶಕ್ತಿಯನ್ನು ತಂದು ಕಾಲಿಗೆ ಹಾಕಿಕೊಂಡಿದ್ದ, ಮನಸ್ಸನ್ನು ಗೆಲ್ಲುವುದರಲ್ಲಿ ನೆಟ್ಟಿದ್ದ ಅವನು. ಈಗ ಮನಸ್ಸನ್ನು ಅಲ್ಲಿಂದ ಕೀಳ್ತಾನ ಅವನು. ಇದರ ಜೊತೆ ಹೋರಾಡಿ ಉಪಯೋಗವಿಲ್ಲ, ಈ ಸಂಸಾರದ ಜೊತೆಯಲ್ಲಿ ಹೋರಾಡಿ ಉಪಯೋಗವಿಲ್ಲ. ನಮ್ಮ ಪ್ರಹ್ಲಾದರಾಜರು ಹೇಳಬೇಕು, ಸಂಸಾರ ಚಕ್ರ ಕದನಾತ್ ಕೃಷತಾಂ ಪ್ರಣೀತ. ಏನು ಸ್ವಾಮಿ, ಇದರ ಜೊತೆ ಓಡಾಡಿ ಬಸಳು ಬಳಿದು ಹೋಗಿಬಿಟ್ಟಿದ್ದೇನೆ. ಈ ಸಂಸಾರ ಚಕ್ರದ ಜೊತೆಯಲ್ಲಿ ಹೋರುವ ಶಕ್ತಿ ನಮಗಿಲ್ಲ. ಉದ್ಧಾರವಾಗಬೇಕು, ಕಾಲಿಗೆ ಬೀಳಲೇಬೇಕು ಸ್ವಾಮಿಗೆ. ಸಮಾಧಾಯ ಮನೋಹೃದಿ ಜಜಾಪ ಪರಮಂಜಾಪ್ಯಂ ಪ್ರಾಗ್ಜನ್ಮನ್ಯನು ಶಿಕ್ಷಿತಂ. ಒಂದು ಮೊಸಳೆ ಬಂತು, ಆನೆಯನ್ನು ಎಳ್ಕೊಂಡು ಹೋಯಿತು, ಸತ್ತೋಗಿದ್ದರೆ ಆ ಕಥೆಯನ್ನು ವೇದವ್ಯಾಸ ದೇವರು ಬರಿತಾ ಇರಲಿಲ್ಲ. ಪ್ರತಿ ದಿವಸ ಕಾಡಿನೊಳಗೆ ಸಾವಿರ ಪ್ರಾಣಿಗಳಿಗೆ ಆಹಾರವಾಗ್ತವೆ. ಹಾವು ಕಪ್ಪೆಯನ್ನು ತಿಂತದೆ, ಕಪ್ಪೆ ಮತ್ತೊಂದು ಚಿಟ್ಟೆಯನ್ನು ತಿಂತದೆ. ಜಿಂಕೆಯನ್ನು ಹುಲಿ ತಿಂತದೆ, ಹುಲಿಯನ್ನು ಮನುಷ್ಯರು ಕೊಂದು ಹಾಕ್ತಾರೆ. ಬೇಟೆ ನಡೀತಾನೆ ಇದೆ, ಸಾವು ನಿರಂತರ ನಡೆದಿದೆ. ಎಲ್ಲ ಸಾವುಗಳ ಕಥೆ ಗಜೇಂದ್ರ ಮೋಕ್ಷದ ಕಥೆಯಾಗಲಿಲ್ಲ. ಯಾಕೆ ಗಜೇಂದ್ರ ಮೋಕ್ಷದ ಕಥೆ ಕುಳಿತು ಕೇಳಬೇಕಾದ ಕಥೆ? ಯಾರು ಪ್ರಾಯೋಪವೇಶಕ್ಕೆ ಕುಳಿತ ಪರೀಕ್ಷಿತ ಎಲ್ಲವನ್ನ ತ್ಯಾಗ ಮಾಡಿದ ಶುಕಾಚಾರ್ಯರು ಯಾಕೆ ಈ ಗೀತವನ್ನು ಹಾಡ್ತಾರೆ? ಅಲ್ಲಿ ಭಗವಂತನ ಮಹಾತ್ಮ್ಯವಿದೆ ಅನ್ನೋ ಕಾರಣಕ್ಕೆ. ಜಜಾಪ ಪರಮಂಜಪ್ಯಂ ಪ್ರಾಗ್ಜನ್ಮನ್ಯನು ಶಿಕ್ಷಿತಂ, ಹಿಂದಿನ ಜನ್ಮದಲ್ಲಿ ಅನುಶಿಕ್ಷಿತವಾದ ಏನೊಂದು ವಿದ್ಯೆ ಇತ್ತಲ್ಲ ಅದು
ಇವನಿಗೆ ಗೋಚರವಾಯಿತು. ಮತ್ತೆ ನಾಗ ನಮ್ಮ ಸ್ಥಳಕ್ಕೆ ಬರೋಣ. ಗಜೇಂದ್ರ ಮೋಕ್ಷ ಅಂದರೆ ನಮ್ಮ ಕಥೆ, ಅದು ನಮ್ಮ ಕಥೆ. ಹೌದು ಸ್ವಾಮಿ, ನಾವೇನು ಕಲ್ತಿಲ್ಲ, ನಾವೇನೋ ಇವತ್ತು ಸಿದ್ಧ. ಅವತ್ತು ಗಜೇಂದ್ರನಿಗೆ ಹಿಂದೆ ಇಂದ್ರದ್ಯುಮ್ನಾಗಿದ್ದ, ಓದಿಕೊಂಡಿದ್ದ, ತಿಳಿದುಕೊಂಡಿದ್ದ, ಅವನಿಗೆ ವಾಸುದೇವ ಮಂತ್ರದ ಉಪದೇಶವಾಗಿತ್ತು. ಅನುಶಿಕ್ಷಿತಂ ಗುರುಗಳು ಉಪದೇಶ ಮಾಡಿದ್ದರು, ಆ ಉಪದೇಶದ ಪ್ರಭಾವವಾಗಿ ಅವನು ಪಡೆದುಕೊಂಡ. ಧ್ರುವರಾಜರಿಗೆ ನಾರದರಿದ್ದರು, ಪ್ರಹ್ಲಾದರಾಜರಿಗೆ ನಾರದರಿದ್ದರು, ಅವರ ಅನುಗ್ರಹದಿಂದ ಅವರೆಲ್ಲರೂ ಉದ್ಧಾರವಾದರು. ನಮಗೇನು ಸ್ವಾಮಿ, ನಾವೇನು ಇಲ್ಲ, ಇನ್ನೂ ಆರಂಭದ ಅಂತ. ಮೊಟ್ಟ ಮೊದಲಿಗೆ ನಾವು ಇವತ್ತು ಶುರು ಮಾಡಬೇಕಾಗಿದೆ, ಶ್ರೀಕಾರವನ್ನು ಹಾಕಬೇಕಾಗಿದೆ. ಶ್ರೀಮದಾನಂದ ತೀರ್ಥ ಭಗವತ್ ಪದಾಚಾರ್ಯರು ಕಾರುಣ್ಯದ ಸ್ವರೂಪದವರು, ಕಾರುಣ್ಯದ ಸ್ವರೂಪದವರು. ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟ ಮಹಾನುಭಾವರು. ನಾವು ಯಾವತ್ತು ಸಾಧನೆ ಮಾಡ್ತೇವೆ ಅಂದರೆ ನಮ್ಮ ಮನಸ್ಸಿನಲ್ಲಿ ಮೂಡುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಮಹಾನುಭಾವರು. ನೋಡಿ, ಈ ಭಕ್ತಿ, ಭಕ್ತಿಯ ಬಗ್ಗೆ, ಭಕ್ತಿ, ಜ್ಞಾನ, ವೈರಾಗ್ಯ ಇವೇನಿದೆ, ನಮ್ಮ ಸದ್ಗುಣಗಳಿವೆ. ಈ ಸದ್ಗುಣಗಳು ಸಂಪಾದನೆ ಮಾಡಿಕೊಳ್ಳಬೇಕಾದ ಗುಣವಲ್ಲ. ನಾವು ಅಂದ್ಕೊಂಡಿದ್ದೇವಲ್ಲ, ಅಧ್ಯಯನ ಮಾಡಿದರೆ ಓದ್ತೇವೆ, ಅಧ್ಯಯನ ಮಾಡಿದರೆ ಪಾಂಡಿತ್ಯ ಬರ್ತದೆ, ಓದ್ತಾರೆ. ಇಡೀ ಸರ್ವ ಮೂಲ ಕೆಲವರಿಗೆ ಬಾಯಲ್ಲಿರ್ತದೆ, ಭಾಗವತ ಬಾಯಲ್ಲಿರ್ತದೆ. ಏನಪ್ಪ ಉಪಯೋಗ? ಜ್ಞಾನ, ಜ್ಞಾನ ಬೇಕು, ಪಾಂಡಿತ್ಯವಲ್ಲ, ಜ್ಞಾನ ಬೇಕು. ಜ್ಞಾನ ಬೇರೆ, ಪಾಂಡಿತ್ಯ ಬೇರೆ. ಅಧ್ಯಯನದಿಂದ ಪಾಂಡಿತ್ಯ ಬರ್ತದೆ, ಅಧ್ಯಯನದಿಂದ ಪಾಂಡಿತ್ಯ ಬರ್ತದೆ, ಜ್ಞಾನ ಬರುವುದಿಲ್ಲ. ಜ್ಞಾನ ಬರಬೇಕಂತ ನಿಯಮವಿಲ್ಲ. ಈ ಜ್ಞಾನ ಬರೋದು, ಈ ಭಕ್ತಿ ಬರೋದು, ಈ ವೈರಾಗ್ಯ ಬರೋದು ಅಂದರೆ ಏನು? ಹೊಸದಾದ ಭಕ್ತಿಯನ್ನು ಸಂಪಾದನೆ, ನನಗೆ ಗೊತ್ತಿಲ್ಲ, ನಾನು ಕಲ್ತ್ಕೊಳ್ತಾ ಇದ್ದೇನೆ ಅಲ್ಲ. ದಾಸರಾಯರು ಹೇಳ್ತಾರೆ ದಾಸ ಸಾಹಿತ್ಯ ಅಧ್ಯಯನ ಆಗಬೇಕು. ನೋಡ್ರಿ, ದಾಸ ಸಾಹಿತ್ಯ ಬರೀ ಹಾಡುವುದಲ್ಲ, ಖಂಡಿತ ಹಾಡುವುದಲ್ಲ, ದಾಸ ಸಾಹಿತ್ಯದ ಅಧ್ಯಯನ ಆಗಬೇಕು. ಮಹಾನುಭಾವರು ನಾರದರು, ಮಹಾನುಭಾವರು ಭೃಗಋಷಿಗಳು, ಪುರಂದರದಾಸರು, ವಿಜಯದಾಸರು, ಕನಕದಾಸರು, ಎಲ್ಲ ಶಾಸ್ತ್ರ ತತ್ವಗಳ ತಿರುಳನ್ನು ಸರಳವಾಗಿ ಹೇಳಿಕೊಟ್ಟು ಹೋಗಿದ್ದಾರೆ, ಸರಳವಾಗಿ. ಅದನ್ನು ಅಧ್ಯಯನ ಮಾಡಬೇಕು. ನಾವು ಸಹಜವಾಗಿ ಏನೋ ಇದು ಹಾಡು ಅಂಥೇಳಿ ಸುಮ್ಮನಾಗ್ತಾನೆ ಮನುಷ್ಯ ಅಲ್ಲ. ಪುರಂದರದಾಸರು ಹೇಳಬೇಕು, ನಿನ್ನ ಭಕುತಿ ಕಂಡರೆ ಬಾರದು, ಕಲಿತರೆ ಬಾರದು. ಅವನು ಯಾರೋ ಮಹಾಭಕ್ತ ಇದ್ದಾನೆ, ಅವನು ಭಕ್ತಿ ಮಾಡ್ತಾ ಇದ್ದಾನೆ, ನೋಡು ಕಲ್ತು ಬಿಡ್ತೇನೆ, ಸಾಧ್ಯವಿಲ್ಲ, ಸರ್ವಥ ಸಾಧ್ಯವಿಲ್ಲ. ಕಲಿತೇನೆ, ಆಯ್ತಪ್ಪ ನಾನು ಬೋರ್ಡ್ ಹಾಕ್ಕೊಳ್ಳಿಕ್ಕಾಗತ್ತೆ, ನಿಮಗೆ ಭಕ್ತಿಯನ್ನು ಕಲಿಸಲಾಗತ್ತೆ, ಬನ್ನಿ ಬರೋದೇ. ಹಾಗಾದರೆ ಏನದು? ನನ್ನ ಒಳಗೆ ಭಕ್ತಿ ಇದೆ. ಶ್ರೀಮದ್ ಆಚಾರ್ಯರು ಹೇಳಬೇಕು, ಜೀವನ ಸ್ವರೂಪದಲ್ಲಿಯೇ ಭಕ್ತಿ ಇದೆ. ಜೀವನೇ ಭಕ್ತಿ ಸ್ವರೂಪ, ಜೀವನೇ ಜ್ಞಾನ ಸ್ವರೂಪ, ಜೀವನೇ ವಿರಕ್ತಿಯ ಸ್ವರೂಪ. ಜೀವನ ಸ್ವರೂಪದಲ್ಲಿ, ಉತ್ತಮ ಜೀವನ ಬಗ್ಗೆ ಮಾತಾಡ್ತಾ ಇದ್ದೇವೆ, ಉತ್ತಮ ಜೀವನ ಸ್ವರೂಪದಲ್ಲೇನೆ ಭಕ್ತಿ, ಜ್ಞಾನ, ವೈರಾಗ್ಯಗಳು ತುಂಬಿವೆ. ನನ್ನ ಆ ಭಕ್ತಿಯ ಮೇಲೆ ಯಥೋಲ್ಬೇನಾವೃತೋ ಗರ್ಭಃ ತಥಾ ತೇನೇದಮಾವೃತಂ. ಗರ್ಭದ ಮೇಲೆ ಉಲ್ಭ ಇದ್ದ ಹಾಗೆ, ಅಥವಾ ಕನ್ನಡಿಯ ಮೇಲೆ ಕೊಳೆ ಇದ್ದ ಹಾಗೆ, ನನ್ನ ಭಕ್ತಿಯ ಮೇಲೆ ಕೊಳೆ ಕೂತಿದೆ. ನನ್ನ ಭಕ್ತಿ ನನಗೆ ಗೊತ್ತಿಲ್ಲ. ಆ ಭಕ್ತಿಯನ್ನು ಅಭಿವ್ಯಕ್ತಗೊಳಿಸಿಕೊಳ್ಳಬೇಕು, ಒಳಗಿರುವ ಭಕ್ತಿ ಕಾಣಬೇಕು. ಅಧ್ಯಯನದಿಂದ ಪಾಂಡಿತ್ಯ, ಪಾಂಡಿತ್ಯದಿಂದ ಭಗವತ್ ಸೇವೆ, ಅದರಿಂದ ಜ್ಞಾನ ಅಭಿವ್ಯಕ್ತವಾಗ್ತದೆ. ವ್ಯತ್ಯಾಸ ಗೊತ್ತಾಯ್ತಲ್ಲ, ಪಾಂಡಿತ್ಯ ಬೇರೆ, ಜ್ಞಾನ ಬೇರೆ. ಜ್ಞಾನ ಅಭಿವ್ಯಕ್ತವಾಗಬೇಕು, ಒಳಗಿರುವ ಜ್ಞಾನ ಹೊರಗೆ ಕಾಣಬೇಕು, ಒಳಗಿರುವ ಭಕ್ತಿ ನನ್ನ ಅನುಭವಕ್ಕೆ ಬರಬೇಕು, ಒಳಗಿರುವ ವೈರಾಗ್ಯ ಹೊರಗೆ ತೋರಬೇಕು. ಅದಕ್ಕೇನು ಮಾಡಬೇಕು? ಭಕ್ತಿಗಾಗಿ, ಜ್ಞಾನಕ್ಕಾಗಿ, ವೈರಾಗ್ಯಕ್ಕಾಗಿ ಗಂಗಾದಿ ತೀರ್ಥಗಳ ಸೇವೆಯನ್ನು ಮಾಡಿದಾಗ, ಶಾಸ್ತ್ರಗಳ ಅಧ್ಯಯನವನ್ನು ಮಾಡಿದಾಗ, ಈ ಜಗತ್ತಿನ ಸಂಸಾರದ ಕೋಟಲೆಗಳನ್ನು ಕಂಡು, ದುಷ್ಟಜನರನ್ನು ಬಹಳ ಕಂಡಾಗ, ದೇವರಲ್ಲಿ ಭಕ್ತಿ ಬರಬೇಕು ಅಂದರೆ ಹಾಸ್ಪಿಟಲ್ಗೆ ಹೋಗಬೇಕು ಅಂತ ಎಲ್ಲರೂ ಹೇಳ್ತಿರ್ತಾರಲ್ಲ, ನಿಜ. ಅಲ್ಲಿ ಹೋದಾಗ ಏನು ಆಕ್ರಂದನ ನೋಡ್ತೇವೆ, ಅಲ್ಲಿ ಹೋದಾಗ ಏನು ನೋವು ನೋಡ್ತೇವೆ, ಅಷ್ಟು ಯಾಕೆ? ಒಂದು ತಲೆನೋವು ಬಂದರೆ ಮನುಷ್ಯ ಆರಡಿಯ ಮನುಷ್ಯ ಅಲ್ಲಾಡಿ ಹೋಗ್ತಾನೆ. ಅದನ್ನು ನೋಡಿದಾಗ ಎಚ್ಚರಕ್ಕೆ ಬರಬೇಕು. ದುಷ್ಟ ಜನರ ದುಷ್ಟತನವನ್ನು ನೋಡ್ತಾ, ಓ ನಾನು ಸಂಸಾರದಲ್ಲಿ ವಿಶ್ವಾಸ ಮಾಡಬಾರದು ಅಂತ ವೈರಾಗ್ಯವನ್ನು ತಂದುಕೊಳ್ಬೇಕು. ಈ ಒಳಗಿರುವ ಭಕ್ತಿ, ಜ್ಞಾನ, ವೈರಾಗ್ಯಗಳು ಅಭಿವ್ಯಕ್ತವಾಗಬೇಕು. ಪ್ರಾಗ್ಜನ್ಮನ್ಯನು ಶಿಕ್ಷಿತಂ, ನಮ್ಮ ಒಳಗೆ ಇದೆಯಪ್ಪ. ಪ್ರಾಗ್ಜನ್ಮ, ಮೊಟ್ಟ ಮೊದಲ ಜನ್ಮ, ಅರ್ಥಾತ್ ನನ್ನ ಸ್ವರೂಪದ ಒಳಗೆ ನನ್ನ ಭಕ್ತಿ, ಜ್ಞಾನ, ವೈರಾಗ್ಯಗಳಿದೆ. ಆ ಭಕ್ತಿಯಿಂದ ಭಗವಂತನಿಗೆ ಮೊರೆ ಹೋಗಬೇಕು. ಮೊದಲನೇ ದಿವಸ ದೇವರನ್ನೇ, ಅವನು ಯಾರು ಅಂತ ಗೊತ್ತಿಲ್ಲ, ಕಾಯಪ್ಪ ಅಂತ ಅವನ ಕಾಲಿಗೆ ಬಿದ್ದೆವು. ಆಮೇಲೆ ಅವನು ಯಾರು ಅಂತ ತಿಳಿತು, ಅವನ ಸ್ವರೂಪವನ್ನು ಗುರುಗಳು ಉಪದೇಶ ಮಾಡಿದರು, ಚಿಂತನೆ ಮಾಡಿದೆವು. ಆನಂತರ ಅದೇ ಭಗವಂತನನ್ನು ಗುರುಗಳು ಹೇಳಿದ ರೀತಿಯಲ್ಲಿ ಉಪಾಸನೆ ಮಾಡಿದಾಗ ಮೋಕ್ಷವನ್ನು ಪಡಿತೇವೆ. ಇಷ್ಟೇ. ಗಜೇಂದ್ರ ಬಹಳ ಮುಂದೆ ಇದ್ದಾನೆ,
ಅವನಿಗೆ ಹಿಂದಿನ ಜನ್ಮದಲ್ಲೆಲ್ಲ ಉಪದೇಶಗಳಾಗಿ ಬಿಟ್ಟಿವೆ. ನಮಗೆ ಮೊಟ್ಟ ಮೊದಲ ಬಾರಿಗೆ ಹೇಗೆ ದೇವರಲ್ಲಿ ಭಕ್ತಿ ಬರ್ತದೆ, ಒಳಗಿರುವ ಭಕ್ತಿಯನ್ನು ದೇವರು ತೋರಿಸ್ತಾನೆ. ನೀನು ಅವನ ಕಾಲಿಗೆ ಬೀಳು, ನನ್ನ ಕೈಲಾಗೋದಿಲ್ಲ, ನಾಹಂಕರ್ತ ಅನ್ನು ಹರಿಕರ್ತ ಅನ್ನುವ ಭಕ್ತಿ, ಆ ಭಾವ, ಆ ಜ್ಞಾನ ಭಗವಂತ ಮೂಡಿಸ್ತಾನೆ. ಆಗ ಗಜೇಂದ್ರ ಸ್ತೋತ್ರ ಮಾಡಲಿಕ್ಕೆ ಆರಂಭ ಮಾಡ್ತಾನೆ. ಅದ್ಭುತವಾದ ಸ್ತೋತ್ರ, ಪರಮಾದ್ಭುತ ಸ್ತೋತ್ರ. ಶ್ರೀಮದ್ ಭಾಗವತ ಗ್ರಂಥ ಯಾಕೆ ಪುರಾಣ ರಾಜ ಅಂತ ಕರೆಸಿಕೊಳ್ತದೆ, ಯಾಕೆ ಭಾಗವತವನ್ನು ನಿರಂತರ ಅಧ್ಯಯನ ಮಾಡಬೇಕು, ಯಾಕೆ ಭಾಗವತ ಅಷ್ಟು ಅದ್ಭುತ ಅಂದರೆ, ಆ ಭಾಗವತದೊಳಗೆ ಅಷ್ಟು ಅದ್ಭುತವಾದ ಸ್ತೋತ್ರಗಳಿವೆ ರೀ, ಅಷ್ಟು ಅದ್ಭುತ ಸ್ತೋತ್ರ. ಒಂದೇ ವಿಷಯ, ನಮ್ಮ ಸ್ವಾಮಿ ದೊಡ್ಡವ ಅನ್ನೋದೊಂದೇ ವಿಷಯ. ಅವನು ಸೃಷ್ಟಿ ಮಾಡಿದ, ಅವನ ಸ್ಥಿತಿ ಮಾಡ್ತಾನೆ, ಅವನ ಸಂಹಾರ ಮಾಡ್ತಾನೆ, ಅವನ ಸಕಲ ಜೀವನ ನಿಯಾಮಕ ಅನ್ನೋದೊಂದೇ. ಆದರೆ ಒಬ್ಬೊಬ್ಬರು ಹೇಳಬೇಕಾದ್ರೆ, ಕುಂತಿಯಿಂದ ಆರಂಭ ಮಾಡಿಕೊಂಡು ಪ್ರಹ್ಲಾದರಾಜರು, ಧ್ರುವ, ಮುಚುಕುಂದ, ಉದ್ಧವ, ಇಲ್ಲಿ ಗಜೇಂದ್ರ, ಇವರೆಲ್ಲರೂ ತಮ್ಮ ಭಕ್ತಿಯ ಪರಿಪಾಕದಿಂದ ಏನು ಸ್ತೋತ್ರ ಮಾಡ್ತಾರಲ್ಲ, ಏನವರು ದೇವರನ್ನು ಕಾಣುವ ರೀತಿ ಇದೆಯಲ್ಲ, ಅದು ಅದ್ಭುತವಾದ ಗಜೇಂದ್ರ ಸ್ತೋತ್ರವನ್ನು, ಗಜೇಂದ್ರ ಮಾಡಿದ ಸ್ತೋತ್ರವನ್ನು ಪ್ರತಿ ದಿವಸ ಅನ್ನಬೇಕು. ದೇವರೇ ವರ ಕೊಟ್ಟಿದ್ದಾನೆ, ಯಾರು ನಿನ್ನ ಸ್ತೋತ್ರ ಹೇಳ್ತಾರಪ್ಪ, ನೀನು ಮಾಡಿದ ಸ್ತೋತ್ರವನ್ನು ಯಾರು ಪಠಣೆ ಮಾಡ್ತಾರೆ, ಬೆಳಗ್ಗೆ ಎದ್ದ ತಕ್ಷಣ ಅವರಿಗೆ ಪ್ರಾಣಾಂತ ಕಾಲದೊಳಗೆ ನನ್ನ ಸ್ಮರಣೆ ಕೊಡ್ತೇನೆ ಅಂತಾನೆ ದೇವರು, ನನ್ನ ಸ್ಮರಣೆ ಕೊಡ್ತೇನೆ ಅಂತಾನೆ. ಅಂಥ ಪರಮಾದ್ಭುತವಾದ ಸ್ತೋತ್ರ, ಪರಮಾದ್ಭುತವಾದ ಸ್ತೋತ್ರ. ಮತ್ತು ಇದು ದೀರ್ಘ ನೋಡಿ, ಮೊದಲಿಗೆ ಹೋಗಬೇಕಾದ್ರೆ ನಾವು ಎಚ್ಚರದಲ್ಲಿ ಇಟ್ಕೊಳ್ಬೇಕು. ಸ್ತೋತ್ರ ದೇವರನ್ನು ದೊಡ್ಡವ ಅಂತ ಸ್ತೋತ್ರ ಮಾಡಿದ, ಉದ್ಧಾರ ಮಾಡಿದ, ಅಷ್ಟೇ ಅಲ್ಲ, ಆ ಸ್ತೋತ್ರ ಮಾಡುವ ಆ ಸ್ತೋತ್ರದ ಪ್ರಕ್ರಿಯೆ ಇದೆಯಲ್ಲ, ಅರ್ಥಾತ್ ಸ್ತೋತ್ರ ಹೇಳುವ ಕ್ರಮ, ಸ್ತೋತ್ರ ಹೇಳುವ ಸಮಯ, ಅವಧಿ, ನಾವು ಸಾಧನೆ ಮಾಡುವ ಅವಧಿ, ಅದು ಅತ್ಯಂತ ದೀರ್ಘವಾಗಿರ್ತದೆ. ಕಟ್ಟ ಕಡೆಯ ಕ್ಷಣದವರೆಗೆ ದೇವರ ಕಾಣಿಸಿಕೊಳ್ಳುವುದಿಲ್ಲ. ಇಷ್ಟೆಲ್ಲ ಸ್ತೋತ್ರ ಮಾಡ್ತಾನೆ. ಯಸ್ವಾತ್ಮನೀದಂ ನಿಜ ಮಾಯಯಾರ್ಪಿತಂ ಕ್ವಚಿದ್ ವಿಭಾತಂ ಕ್ವಚ ತತ್ತಿರೋಹಿತಂ ಅವಿದ್ಧ ದೃಕ್ ಸಾಕ್ಷಿಭಯಂ ತದೀಕ್ಷತೆ ಸಾತ್ಮ ಮೂಲೋವತು ಮಾಂಪರಾತ್ಪರ. ನನ್ನನ್ನು ರಕ್ಷಣೆ ಮಾಡು ಸ್ವಾಮಿ, ನನ್ನನ್ನು ರಕ್ಷಣೆ ಮಾಡುವಂತ ನಿರಂತರ ಪ್ರಾರ್ಥನೆ ಮಾಡ್ತಾನೆ. ಅವನ ಸಾಧನೆಯ ಕಟ್ಟ ಕಡೆಯ ಕ್ಷಣವನ್ನು, ಆ ಪರಿಪಕ್ವಾವಸ್ಥೆಯನ್ನು ಮುಟ್ಟುವವರೆಗೆ ಸ್ವಾಮಿ ಕಾಣಿಸಿಕೊಳ್ಳುವುದಿಲ್ಲ. ಅದೇ ನಮ್ಮ ಪರೀಕ್ಷೆ. ಎಲ್ಲಿದ್ದಾನೆ ಗಜೇಂದ್ರ? ನೀರಿನ ಒಳಗೆ ಮುಳುಗ್ತಾ ಇದ್ದಾನೆ. ಮೊಸಳೆಗೆ ಇದು ಯಾವುದರ ಜ್ಞಾನವಿಲ್ಲ. ಮೊಸಳೆಗೆ ಗಜೇಂದ್ರನನ್ನು ಮಣಿಸಬೇಕು ಅಂತ ಇದೆ. ಗಜೇಂದ್ರನಿಗಿರುವ ಶಕ್ತಿಯ ದ್ವಿಗುಣವಾಗಿ ಬಿಟ್ಟಿದೆ ಅವನಿಗೆ. ಅವನು ಎಳ್ಕೊಂಡು ಹೋಗ್ತಾ ಇದ್ದಾನೆ. ಗಜೇಂದ್ರ ತನ್ನ ಇವನು ಸ್ತೋತ್ರ ಮಾಡ್ತಾ ಇದ್ದಾನೆ, ಇವನಿಗೆ ಸಮಯ ಕೊಡ್ತೇನೆ, ಕಾಯ್ತಾ ಇಲ್ಲ ಅವನು. ಗಜೇಂದ್ರ ತನ್ನ ಆ ಮೊಸಳೆ ತನ್ನ ಕೆಲಸ ತಾನು ಮಾಡ್ತಾ ಇದೆ, ನೀರು ತನ್ನ ಕೆಲಸ ತಾನು ಮಾಡ್ತಾ ಇದೆ, ಉಸಿರಾಟಕ್ಕೆ ಕಷ್ಟ ಆಗ್ತಾ ಇದೆ. ಆದರೆ ಇವನು ಎಲ್ಲವನ್ನು ಮರೆತು ಭಗವಂತನಲ್ಲಿ ಮನಸ್ಸಿಟ್ಟ. ಓಂ ನಮೋ ಭಗವತೆ ತಸ್ಮೈ ಯತ ಏತಚ್ಚಿದಾತ್ಮಕಂ ಪುರುಷಾಯಾದಿಬೀಜಾಯ ಪರೇಶಾಯಾಭಿಧೀಮಹಿ. ವಾಸುದೇವ ದ್ವಾದಶಾಕ್ಷರ ಮಂತ್ರವನ್ನು ಉಪದೇಶ ಪಡೆದಿದ್ದ. ವಾಸುದೇವ ದ್ವಾದಶಾಕ್ಷರ ಮಂತ್ರವನ್ನು ಮೊದಲಿಗೆ ಹೇಳ್ತಾನೆ. ಯತ ಏತಚ್ಚಿದಾತ್ಮಕಂ, ಈ ಸಮಗ್ರವು, ಈ ನೀರು, ಈ ಮೊಸಳೆ, ಈ ನಾನು, ಈ ನನ್ನ ಹೆಂಡತಿಯರು, ಈ ಆನೆ, ಈ ಗಿರಿ, ಈ ಕಂದರ, ಈ ಶ್ವೇತದ್ವೀಪ, ಈ ಭೂಮಿ, ಈ ಭೂಮಿಯ ಕೆಳಗಿನ ಲೋಕ, ಈ ಭೂಮಿಯ ಮೇಲಿನ ಲೋಕಗಳು, ಈ ಬ್ರಹ್ಮಾಂಡ, ಬ್ರಹ್ಮಾಂಡದ ಆಚೆಯ ಆವರಣ, ಈ ಸಮಗ್ರವು ಯಥೋವಾ ಇಮಾನಿ ಭೂತಾನಿ ಜಾಯಂತೆ. ನನ್ನ ಸ್ವಾಮಿ ಸೃಷ್ಟಿ ಮಾಡಿದ್ದಿವೆಲ್ಲವು, ಕಂಡದ್ದೆಲ್ಲ ಕಮಲನಾಭನ ಮೂರ್ತಿ. ನಮ್ಮ ಸ್ವಾಮಿ ಸೃಷ್ಟಿ ಮಾಡಿದ್ದು, ನನ್ನ ಸ್ವಾಮಿ ಸೃಷ್ಟಿ ಮಾಡಿದ್ದು. ಪುರುಷಾಯಾದಿ ಬೀಜಾಯ, ಅವನು ಪುರುಷ, ಅವನು ಆದಿ ಬೀಜ. ಇಲ್ಲಿ ಬಹಳ ಸಮಯ ಬಹಳ ಕಡಿಮೆ ಇದೆ, ವಿಸ್ತಾರವಾಗಿ ಹೇಳಲಿಕ್ಕಾಗೋದಿಲ್ಲ. ನನ್ನ ವಿಶ್ವನಂದಿನಿಯ ಉಪನ್ಯಾಸ ಮಾಲಿಕೆಯಲ್ಲಿ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಅನುಗ್ರಹದಿಂದ ಶಬ್ದ ಶಬ್ದದ ಅರ್ಥಾನುಸಂಧಾನವನ್ನು ಮಾಡಿಕೊಡ್ತೇನೆ, ಆದಷ್ಟು ಬೇಗ ಮಾಡಿಕೊಡ್ತೇನೆ. ಶ್ರೀಮದ್ ಭಾಗವತದ ಶಬ್ದ ಶಬ್ದಗಳ ಅರ್ಥಾನುಸಂಧಾನವನ್ನು ವಿಸ್ತಾರವಾಗಿ ನಡೆಯಬೇಕಾದಂತಹ ಚಿಂತನೆ. ಮಹತ್ವದ ಮಾತುಗಳನ್ನು ಮಾತ್ರ ಗುರುವನುಗ್ರಹದಿಂದ ಹೇಳಲಿಕ್ಕೆ ಪ್ರಯತ್ನ ಪಡ್ತೇನೆ. ಆದಿಬೀಜಾಯ, ಆದಿಬೀಜಾಯ. ನಾನು ಮತ್ತೆ ಹೇಳ್ತೇನಲ್ಲ, ಕೆಲವರು ಇರ್ತಾರೆ, ಇವತ್ತಿಗಂತೂ ಮನುಷ್ಯನಿಗೆ ಎಂಥೆಂಥ ಭ್ರಾಂತಿಗಳು ಬಂದಿರ್ತವೆ ಅಂತಂದರೆ, ನಮ್ಮ ಮೇಲೆ ಅನುಗ್ರಹ ಮಾಡುವುದಕ್ಕಾಗಿ, ಕೇವಲ ನಮ್ಮ ಮೇಲೆ ಅನುಗ್ರಹ ಮಾಡುವುದಕ್ಕಾಗಿ ನಾರದರು ಭೃಗು ಋಷಿಗಳಂತಹ ಮಹಾನುಭಾವರ ಅವತರಣ ಮಾಡಿ ಬಂದು ದಾಸ ಸಾಹಿತ್ಯ ಕೊಟ್ಟಿದ್ದಾರೆ. ಏನದ ದಾಸ ಸಾಹಿತ್ಯ ಅಂತಾರೆ ಜನ, ಏನದು ಅಂತಾರೆ.
ಘೋರ ನರಕದಲ್ಲಿ ಬಿದ್ದ ಪಾರ ಜನರು ಚೀರುತಿರಲುದ್ಧಾರ ಮಾಡಿದ ನಾರದರಿವರು. ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಬಂದ ಮಹಾನುಭಾವರು ನಾರದರು. ದಾಸ ಸಾಹಿತ್ಯದ ಅಧ್ಯಯನ ನಡೆಯಬೇಕು. ಯಾವ ಸಂಶಯಕ್ಕೂ ಎಡೆ ಇಲ್ಲದ ಹಾಗೆ ಮಹಾನುಭಾವರ ತತ್ವಗಳನ್ನು ತಿಳಿಸ್ತಾರೆ. ಯಾಕೆ ಇದನ್ನು ಹೇಳಿದೆ ಅಂದರೆ, ಆದಿಬೀಜಾಯ, ಭಗವಂತ ಆದಿಬೀಜ. ಸ್ವಾಮಿ ನೀನು ಆದಿಬೀಜ ಅಂತಾನೆ ಗಜೇಂದ್ರ. ಏನಿದು ಆದಿಬೀಜ? ದೇವರ ಮಹಾತ್ಮ್ಯದ ಚಿಂತನೆ ಆರಂಭ ಆಗುತ್ತೆ ಇನ್ನು. ಏನದು ಆದಿಬೀಜ? ನಾವೆಲ್ಲ ಕೇಳ್ತೇವಲ್ಲ ಇದೊಂದು ಮಾತಿದೆ ನೋಡಿ, ವೃಕ್ಷ ಮೊದಲೋ ಬೀಜ ಮೊದಲೋ, ವೃಕ್ಷ ಮೊದಲೋ ಬೀಜ ಮೊದಲೋ, ಕೋಳಿ ಮೊದಲೋ ಮೊಟ್ಟೆ ಮೊದಲೋ, ಕೋಳಿ ಮೊದಲೋ ಮೊಟ್ಟೆ ಮೊದಲೋ, ಯಾವುದು ಮೊದಲು ಯಾವುದು ಮೊದಲು? ಉತ್ತರ ಕೊಟ್ಟವರು ಯಾರು ಗೊತ್ತಾ? ಕನಕದಾಸ. ಬೀಜ ವೃಕ್ಷದೊಳಾಯಿತು, ವೃಕ್ಷಕ್ಕೆ ಬೀಜ ವ್ಯಾರಿಂದಾಯಿತು, ಲೋಕದಿ ಬೀಜ ವೃಕ್ಷ ನ್ಯಾಯವಿದ ಭೇದಿಸುವರ್ಯಾರಿನ್ನು, ಸೋಜಿಗವ ನೀ ಬಲ್ಲೆ ನಿನ್ನೊಳು ರಾಜಿಸುತ ಮೊಳೆದೋರುವುದು, ಸುರರಾಜನಂದನ ನಮಿತ ರಕ್ಷಿಸು ನಮ್ಮ ನನವರತ. ಸರಳವಾಗಿ ತಿಳಿಸಿ ಹೇಳಿಬಿಟ್ರು. ಅದ್ಭುತವಾದ ತತ್ವ. ಬೀಜ ಹುಟ್ಟಬೇಕಾದ್ರೆ ವೃಕ್ಷ ಬೇಕು, ವೃಕ್ಷವಿರದೆ ಬೀಜ ಬರುವುದಿಲ್ಲ. ವೃಕ್ಷ ಬರಬೇಕಾದ್ರೆ ಬೀಜ ಬರಬೇಕು. ಹಾಗಾದರೆ ಹಿಂದೆ ಹೋಗಿ, ಹಿಂದೆ ಹೋಗಿ, ಹಿಂದೆ ಹೋಗಿ, ಎಷ್ಟು ಹಿಂದಕ್ಕೆ ಹೋಗ್ತೇವೆ? ವೈವಸ್ವತ ಮನ್ವಂತರದ ಆರಂಭಕ್ಕೆ ಬನ್ನಿ. ವೈವಸ್ವತ ಮನ್ವಂತರದ ಆರಂಭದೊಳಗೆ ವೈವಸ್ವತ ಮನುವಿಗೆ ಸತ್ಯವ್ರತ ಮಹಾರಾಜನಿಗೆ ಮತ್ಸ್ಯ ಆದೇಶ ಮಾಡಿದ ಎಲ್ಲ ಔಷಧಿಗಳನ್ನು ಬೀಜಗಳನ್ನು ತಂದಿಟ್ಟುಕೊಪ್ಪ, ನಾನು ಉದ್ಧಾರ ಮಾಡ್ತೇನೆ ಅಂತ. ಹಾಗಾದರೆ ಅದು ಅದರ ಹಿಂದಿನ ಮನ್ವಂತರದ ಬೀಜಗಳು, ಅಲ್ಲಿನ ವೃಕ್ಷಗಳು, ಅಲ್ಲಿನ ಔಷಧಿಗಳು, ಅಲ್ಲಿಂದ ಹಿಂದೆ, ಅಲ್ಲಿಂದ ಹಿಂದೆ, ಹೀಗೆ ಹಿಂದಕ್ಕೆ ಹೋಗ್ತಾ ಇದ್ದ ಹಾಗೆ. ಭಗವಂತ ಸೃಷ್ಟಿ ಮಾಡಬೇಕಾದ್ರೆ, ಬ್ರಹ್ಮದೇವರು ಸೃಷ್ಟಿ ಮಾಡಬೇಕಾದ್ರೆ ಮೊಟ್ಟ ಮೊದಲಿಗೆ ಏನನ್ನು ಸೃಷ್ಟಿ ಮಾಡಿದರು? ವೃಕ್ಷವನ್ನು ಸೃಷ್ಟಿ ಮಾಡಿದರು, ಬೀಜವನ್ನು ಸೃಷ್ಟಿ ಮಾಡಿದರು. ವೃಕ್ಷವನ್ನು ಸೃಷ್ಟಿ ಮಾಡಿದರು, ಬೀಜವನ್ನು ಸೃಷ್ಟಿ ಮಾಡಿದರು. ಆದಿ ಬೀಜಾಯ, ಆ ಬೀಜ ಮೊಟ್ಟ ಮೊದಲ ಬೀಜ ಹೇಗೆ ಬಂತು? ಬೀಜ ವೃಕ್ಷ ನ್ಯಾಯವಿದ ಭೇದಿಸುವರು ಯಾರೆನ್ನು ಒಂದು ಮಾತು ಹೇಳ್ತಾರೆ ಕನಕದಾಸರು. ಮೊಟ್ಟ ಮೊದಲಿಗೆ ಅವರು ತತ್ವ ಹೇಳೋ ರೀತಿ, ಕಲಿಸೋ ರೀತಿಯೇ ಅದ್ಭುತ. ಸೋ ಜಿಗವ ನೀ ಬಲ್ಲೆ, ಸ್ವಾಮಿ ಉತ್ತರ ಏನೋ ಗೊತ್ತಾಗ್ತದೆ, ಆದರೆ ಅದರ ಹಿಂದಿನ ಅದ್ಭುತ, ಅದರ ಹಿಂದಿನ ಕಾರಣ, ಅದರ ರೀತಿ ನಮಗೆ ಅರ್ಥವಾಗೋದಿಲ್ಲ. ನೀನು ಅಚಿಂತ್ಯ, ನಿನ್ನ ಸೃಷ್ಟಿಯ ವ್ಯಾಪಾರವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ನಾವು ಅಸಮರ್ಥರು ಸ್ವಾಮಿ, ನಾವು ಅಸಮರ್ಥರು. ಸೋ ಜಿಗವ ನೀ ಬಲ್ಲೆ, ವೃಕ್ಷ ಮೊದಲಾಯಿತೋ ಬೀಜ ಮೊದಲಾಯಿತೋ? ಬೀಜವೇ ಮೊದಲಾಯಿತು ಅಂದರೆ ಆ ಬೀಜ ಮೊದಲಿಗೆ ಹೇಗಾಯಿತು ಅಂತ ತಿಳಿಯಬೇಕಾದರೆ ಏನೊಂದು ಸೋಜಿಗ ಉಂಟಲ್ಲ. ನೀ ಬಲ್ಲೆ ಸ್ವಾಮಿ, ನೀ ಬಲ್ಲೆ. ನಿನ್ನೊಳು ರಾಜಿಸುತ ಮೊಳೆದೋರುವುದು, ನೋಡಿ ಎಷ್ಟು ವಿಚಿತ್ರ ಆದರೆ, ರಾಜಿಸುತ ಮೊಳೆದೋರುವುದು ಅಂದರು. ನಿನ್ನೊಳಗಿದೆ, ನಿನ್ನೊಳಗಿಂದ ಭಗವಂತ ಅದು ಹುಟ್ಟಿ ಬಂತು. ಮೊಳೆದೋರುವುದು ಮೊಳಕೆ ಹೊಡೆದಿದ್ದು, ಹಾಗಾದರೆ ಮೊಳಕೆ ಹೊಡೆದಿದ್ದು ಬೀಜವೋ ಮೊಳಕೆ ಹೊಡೆದಿದ್ದು ವೃಕ್ಷವೋ? ಮತ್ತೆ ಸಮಸ್ಯೆ. ನಿನ್ನೊಳು ರಾಜಿಸುತ ಮೊಳೆದೋರುವುದು, ಅಲ್ಲಿ ನಿನ್ನೊಳಗೆ ಬೀಜ ಇತ್ತು, ಭಗವಂತ ಬೀಜವನ್ನು ಮೊದಲಿಗೆ ಸೃಷ್ಟಿ ಮಾಡಿದ, ಕೊಟ್ಟ, ಹೀಗಾಗಲಿಲ್ಲ. ಅಥವಾ ಭಗವಂತ ಒಂದು ವೃಕ್ಷವನ್ನೇ ಹೇಗೆ ಅಮೃತ ಮಥನದ ಕಾಲದೊಳಗಡೆಗೆ ಮಂದಾರ ಹುಟ್ಟಿ ಬಂತು, ಪಾರಿಜಾತ ಹುಟ್ಟಿ ಬಂತು, ಕಲ್ಪವೃಕ್ಷ ಹುಟ್ಟಿ ಬಂತು, ಹಾಗೆ ಕಲ್ಪವೃಕ್ಷದ ಹಾಗೆ ಸಾಕ್ಷಾತ್ ವೃಕ್ಷ ಬಂತು? ಇಲ್ಲ. ನಿನ್ನೊಳು ರಾಜಿಸುತ ಮೊಳೆದೋರುವುದು, ಮೊಳಕೆ ಹೊಡೆದಿದೆ ಅಂದರೆ ಬೀಜ ಇದೆ ಅಂತ ಅರ್ಥ. ಮೊಳಕೆ ಹೊಡಿತಾ ಇದೆ ಅಂದರೆ ಅದು ಮೊಳಕೆ ಹೊಡೆದ್ಮೇಲೆ ವೃಕ್ಷ, ಅದು ಗಿಡ, ಅದು ಮೊಳಕೆ ಗಿಡ ಆಗಿಬಿಡ್ತದು, ಬೀಜ ಅಲ್ಲ. ಸೋ ಜಿಗವ ನೀ ಬಲ್ಲೆ, ಅರ ಶ್ರೀಮದಾಚಾರ್ಯರು ತಿಳಿಸ್ತಾರೆ ಆ ಮಾತನ್ನು. ಆದಿ ಬೀಜಾಯ, ಬೀಜ ಅಂದರೆ ವ್ಯಂಜಕ ಪರಮಾತ್ಮ. ಏನಿದೆ ಈ ಎಲ್ಲ ಗುಣಗಳು ಅಂದರೆ, ಇದು ಎಲ್ಲದಕ್ಕೂ ಸಂಬಂಧಪಟ್ಟದ್ದು, ಬರೀ ವೃಕ್ಷ ಬೀಜ ಅಷ್ಟೇ ಅಲ್ಲ, ಎಲ್ಲದಕ್ಕೂ ಮೂಲ ಕಾರಣವಾದಂತಹ ಪ್ರಕೃತಿ ಸೂಕ್ಷ್ಮವಾದ ರೂಪದೊಳಗಿದೆ. ಭಗವಂತ ಅದರೊಳಗಿನ ಕಾರ್ಯವನ್ನು, ಅದೇನು ಕಾರ್ಯ ಮಾಡುವ ಗುಣ ಇದೆಯಲ್ಲ, ಅದನ್ನು ಉದ್ಬೋಧಗೊಳಿಸ್ತಾನೆ. ಅದರೊಳಗೇನು ಕಾರ್ಯ ಮಾಡುವ ಶಕ್ತಿ ಇದೆ, ಅದನ್ನು ಉದ್ಬೋಧಗೊಳಿಸ್ತಾನೆ. ಏಕಕಾಲಕ್ಕೆ ಒಂದು ಬೀಜ ಮೊಟ್ಟ ಮೊದಲಿಗೆ ಬಂದದ್ದು ಏನು? ಬೀಜ ಮೊಳಕೆಯೊಡೆಯಿತು. ಅಂದರೆ ಪರಮಾತ್ಮ ಸೃಷ್ಟಿ ಮಾಡುವ ರೀತಿಯಲ್ಲೇ ಆ ರೀತಿಯಾಗಿ ಭಗವಂತ ಸೃಷ್ಟಿ ಮಾಡಿದ, ಮೊಳೆ ದೋರಿಸಿದ, ಮೊಳಕೆಯೊಡೆದ ಬೀಜವನ್ನು ಜಗತ್ತಿನಲ್ಲಿ ಮೊಟ್ಟ ಮೊದಲಿಗೆ ಭಗವಂತ ಸೃಷ್ಟಿ ಮಾಡಿದ. ಅವನು ವ್ಯಂಜಕ, ಅಭಿವ್ಯಂಜಕ, ಕಾಣಿಸ್ತಾನೆ. ಏನು ಕಾಣಿಸಿದ? ಬೀಜದ ಒಳಗೆ ವೃಕ್ಷವಿದೆ, ಹೌದಾ? ಒಂದು ಸಣ್ಣ ಆಲದ ಬೀಜ, ಅದು ಹೆಮ್ಮರವಾಗಿ ಬೆಳೀತದೆ. ಅದರೊಳಗೆ ಎಷ್ಟು, ಅದಕ್ಕೆ ನೋಡಿ ಅದರೊಳಗೆ ಏನು ಬಣ್ಣ ಬರಬೇಕು, ಅದರೊಳಗೆ ಏನು ರುಚಿ ಬರಬೇಕು, ಅದರದ್ದು ಏನಿದೆ, ಅದರದ್ದು ಆಯುಷ್ಯ ಎಲ್ಲವೂ ಬೀಜದ ಒಳಗೆ ಇದೆ. ಹುದುಗಿಸಿಡ್ತಾನೆ ಸ್ವಾಮಿ, ಅದನ್ನು ತೆಗೆದಿಡ್ತಾನೆ ಸ್ವಾಮಿ, ಅದನ್ನು ತೋರಿಸ್ತಾನೆ. ಇದು ಹೇಗ್ರಿ, ವೃಕ್ಷ ಬೀಜ ಎರಡು ಒಂದೇ ಆಗಲಿಕ್ಕೆ ಸಾಧ್ಯವೇನೋ?
ಈಗ ಏನಾಗ್ತಾ ಇದೆ, ಉತ್ತರ ಎಲ್ಲಿಗೆ ಬಂದು ನಿಂತ್ಕೊಂಡ್ವು, ವೃಕ್ಷ ತಾನು ಮೊಳೆದೋರ್ತಾ ಇದೆ, ಬೀಜ ಮೊಳೆದೋರಿತು, ಮೊಳೆದೋರಿದಂತಹ ಬೀಜವನ್ನು ಭಗವಂತ ಸೃಷ್ಟಿ ಮಾಡಿದ. ಹಾಗಾದರೆ ಎರಡು ಒಂದಾಗ್ತದೆ, ಉತ್ತರ ಕೊಡ್ತಾರೆ, ಸುರರಾಜ ನಂದನ ನಮಿತ. ಸುರರಾಜ ಇಂದ್ರ, ಇಂದ್ರನ ಮಗ ಯಾರಪ್ಪ, ಇಂದ್ರ ಅರ್ಜುನ, ತನಗೆ ತಾನೇ ಮಗನಾದ ವೃಕ್ಷ ಬೀಜವಾಗ್ತಾ ಮೊಳೆದೋರ್ತಾ ಇದೆ. ಯಾವ ವೃಕ್ಷ ಮೊಟ್ಟ ಮೊದಲ ವೃಕ್ಷ ಬರ್ತಾ ಇದೆಯಲ್ಲ ಅದೇ ಬೀಜ, ಯಾವ ಬೀಜವಿದೆಯಲ್ಲ ಅದೇ ವೃಕ್ಷ, ಹಾಗೆ ಸೃಷ್ಟಿ ಮಾಡಿದ. ನೋಡಿ ಏನು ದೃಷ್ಟಾಂತ ಕೊಟ್ಟರು, ಸುರರಾಜ ನಂದನ ನಮಿತ. ಅಲ್ಲಿ ಏನು ಬೇಕಾದರೂ ಹೇಳ್ಬೋದಾಗಿತ್ತು ನಮ್ಮ ಕನಕದಾಸರು. ಕನಕದಾಸರಂದರೆ ಸಾಮಾನ್ಯವಲ್ಲ, ಇಡೀ ಸಮಗ್ರ ವಿದ್ವತ್ ಪ್ರಪಂಚದ ಮೂರ್ಧನ್ಯ ಸ್ಥಾನದಲ್ಲಿ ಕುಳಿತಂತಹ, ಯಾರ ಕೆಳಗೆ ಸಮಸ್ತ ಜ್ಞಾನಿವರೆಣ್ಯರು ಕೊಡ್ತಾರೆಯೋ, ಯಾರ ಮೇಲ್ಭಾಗದಲ್ಲಿ ಕೇವಲ ಟೀಕಾಕೃತ ಚಂದ್ರಿಕಾಚಾರ್ಯರು, ಈಸು ಮುನಿಗಳಿದ್ದೇನು ಮಾಡಿದರು ವ್ಯಾಸ ಮುನಿ ಮಧ್ವಮತವನ್ನು ಧರಿಸಿದ ಅನ್ನುವ ಅಕಾಟ್ಯವಾದಂತಹ ಮಹೋನ್ನತವಾದ ಕೀರ್ತಿಗೆ ಭಾಜನರಾದ ಚಂದ್ರಿಕಾಚಾರ್ಯರು ವಿದ್ವತ್ ಸಭೆಯಲ್ಲಿ ಕುಳಿತಾಗ ಸಾಯಂಕಾಲದೊಳಗೆ ಏನೋ ಮಾತನಾಡಬೇಕಾದ್ರಲ್ಲ, ಅಥವಾ ನಾಮ ಸಂಕೀರ್ತನೆ ನಡೆಯಬೇಕಾದ್ರಲ್ಲ, ವಿದ್ವತ್ ಸಭೆಯಲ್ಲಿ ಕುಳಿತು ಚರ್ಚೆ ಮಾಡಬೇಕಾದರೆ ನಿರ್ಣಯ ಹೇಳಲಿಕ್ಕಿಂತ ಮುಂಚೆ ಕನಕಪ್ಪ ಏನಂತೀಯೋ ಅಂತ ಕನಕದಾಸರನ್ನು ಕೇಳ್ತಾ ಇದ್ರು. ಅದು ಕನಕದಾಸರ ಗತ್ತು, ಅದು ಕನಕದಾಸರ ವಿದ್ವತ್. ಸುರರಾಜನಂದನ ನಮಿತ, ಸುರರಾಜ ಇಂದ್ರ, ಅವನ ಮಗ ಅರ್ಜುನ, ಅಪ್ಪನೇ ಮಗನಾಗಿ ಹುಟ್ಟಿ ಬಂದ, ಮಗನೇ ಅಪ್ಪ ಇಲ್ಲಿದ್ದಾನೆ. ಆ ರೀತಿಯಾಗಿ ಇನ್ನೂ ವಿಸ್ತಾರವಾಗಿ ಹೇಳಬೇಕು ಈ ತತ್ವವನ್ನು, ತಿಳಿಸ್ತೇನೆ. ಆ ರೀತಿಯಾಗಿ ನಡೆಯುವ ಪ್ರಕ್ರಿಯೆ ಆದಿಬೀಜಾಯ ಸ್ವಾಮಿ, ಎಲ್ಲದರ ಮೂಲ ನೀನು. ಪ್ರಕೃತಿ ಅನಂತವಾಗಿದೆ, ಆ ಪ್ರಕೃತಿಯೊಳಗಡೆಗೆ ಕಾರ್ಯ ಆಗಬೇಕು. ಭಗವಂತ ತಾನೊಳಗೆ ಪ್ರವೇಶ ಮಾಡಿ ಆ ಪ್ರಕೃತಿಯನ್ನು ಕ್ಷುಬ್ಧಗೊಳಿಸಿದಾಗ ಆ ಪ್ರಕೃತಿಯಿಂದ ಸತ್ವರಜಸ್ತಮೋ ಗುಣಗಳು ಬರಲಿಕ್ಕೆ ಸಾಧ್ಯ. ತಮೋ ಗುಣದಲ್ಲಿರ್ತಕ್ಕಂತಹ ಕಾರ್ಯ ಪ್ರವೃತ್ತವಾದಾಗ ಮಹತ್ತತ್ವ ಬರಲಿಕ್ಕೆ ಸಾಧ್ಯ. ಮಹತ್ತತ್ವದೊಳಗೆ ವಿಕಾರ ಉಂಟಾದಾಗ ಅಹಂಕಾರ ಬರಲಿಕ್ಕೆ ಸಾಧ್ಯ. ಅಹಂಕಾರ ತತ್ವದೊಳಗೆ ವಿಕಾರ ಉಂಟಾದಾಗ ಪಂಚತನ್ಮಾತ್ರಗಳು ಪಂಚಭೂತಗಳು ಬರಲಿಕ್ಕೆ ಸಾಧ್ಯ. ಈ 24 ತತ್ವಗಳು ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತಂದಾಗ ಮತ್ತೆ ಪರಮಾತ್ಮ ಎಲ್ಲ ಶಕ್ತಿಯನ್ನು ಒಳಗೊಂಡು ಬ್ರಹ್ಮಾಂಡವನ್ನು ನಿರ್ಮಾಣ ಮಾಡ್ತಾನೆ. ಬ್ರಹ್ಮಾಂಡದ ಒಳಗೆ ಬ್ರಹ್ಮದೇವರಿಂದ ಲೋಕಗಳ ನಿರ್ಮಾಣ ಮಾಡಿಸ್ತಾನೆ. ಆದಿ ಬೀಜಾಯ, ಯಾರೂ ಇಲ್ಲದೇ ಇದ್ದಾಗ, ಯಾವುದೂ ಇಲ್ಲದೇ ಇದ್ದಾಗ ಎಲ್ಲದಕ್ಕೆ ಆರಂಭಕನಾದವನು, ಎಲ್ಲದರಲ್ಲಿರುವ ಗುಣವನ್ನು ಅಭಿವ್ಯಕ್ತಗೊಳಿಸುವವನು ಸ್ವಾಮಿ. ನನ್ನೊಳಗಿರುವ ಭಕ್ತಿ, ನನ್ನೊಳಗಿರುವ ಜ್ಞಾನ, ನನ್ನೊಳಗಿರುವ ವೈರಾಗ್ಯ, ನಿನ್ನ ಪ್ರತಿಬಿಂಬವಾಗಿ ಬಂದ ಗುಣಗಳು, ಇದನ್ನು ಅಭಿವ್ಯಕ್ತಗೊಳಿಸು ಸ್ವಾಮಿ. ಪ್ರಾರ್ಥನೆ ಮತ್ತು ಸ್ತೋತ್ರ. ಪುರುಷಾಯಾಭಿ ಧೀಮಹಿ ಯಸ್ಮಿನ್ನಿದಂ. ಯಾರೊಳಗೆ ಈ ಚಿಂತನೆ ಇರಬೇಕು, ಏನು ನೋಡಿದರು ಇದು ಯಾರ ಅಧೀನ, ಈ ವಸ್ತು ಯಾರ ಅಧೀನ, ಭಗವಂತನ ಅಧೀನ. ಯಾರಲ್ಲಿ ಆಶ್ರಿತ, ಭಗವಂತನಲ್ಲಿ ಆಶ್ರಿತ. ಯಾವುದೇ ವಸ್ತುವನ್ನು ಕೇಳಿ, ಯಾವುದೇ ಪದಾರ್ಥವನ್ನು ಕೇಳಿ, ಪರಮಾತ್ಮ ಇದರೊಳಗಿದ್ದಾನೆ, ಪರಮಾತ್ಮ ಇದಕ್ಕೆ ಆಶ್ರಯನಾಗಿ ಇದರೊಳಗಿದ್ದಾನೆ, ಇದಕ್ಕೆ ಆಶ್ರಯವನ್ನು ನೀಡಿದ್ದಾನೆ. ಯತಶ್ಚೇದಂ, ಇದು ಸೃಷ್ಟಿಯಾದದ್ದು ಪರಮಾತ್ಮನಿಂದ. ಏನೇದಂ, ಇದು ಪ್ರವೃತ್ತವಾಗ್ತಾ ಇದೆ, ಅದು ಪರಮಾತ್ಮನಿಂದ. ನೀರು ಹರಿತಾ ಇದೆ, ನೀರಿಗೆ ಆಶ್ರಯನಾದವನು ಭಗವಂತ. ಸಮುದ್ರವಿದೆ, ಅಗಾಧವಾದ ಸಮುದ್ರ ಜಲರಾಶಿಯನ್ನು ನೋಡ್ತೇವೆ, ಭೂಮಿಯನ್ನು ಕಾಣ್ತೇವೆ, ಇಷ್ಟು ವಿಶಾಲವಾದ ಭೂಮಿ. ಯಸ್ಮಿನ್ನಿದಂ, ಈ ಭೂಮಿಯನ್ನು ಹೊತ್ತು ಭಗವಂತ ನಿಂತಿದ್ದಾನೆ, ಹೊತ್ತು ನಿಂತಿದ್ದಾನೆ ಸ್ವಾಮಿ. ಈ ಭೂಮಿ, ಈ 14 ಲೋಕಗಳೇನಿವೆ, ಈ 14 ಲೋಕಗಳಿರ್ತಕ್ಕಂತಹ ಬ್ರಹ್ಮಾಂಡ, ಈ ಭೂಮಿಯನ್ನು ಹೊತ್ತು ನಿಂತದ್ದು ಶೇಷದೇವರು ಹೊತ್ತು ನಿಂತಿದ್ದಾರೆ. ಶೇಷನನ್ನು ಮುಖ್ಯಪ್ರಾಣ ಹೊತ್ತು ನಿಂತಿದ್ದಾನೆ, ಮುಖ್ಯಪ್ರಾಣನನ್ನು ಭಗವಂತ ಕೂರ್ಮನಾಗಿ ಹೊತ್ತು ನಿಂತಿದ್ದಾನೆ. ಈ ಸಮಗ್ರವು ಬ್ರಹ್ಮಾಂಡದ ಒಳಗಿದೆ, ಆ ಬ್ರಹ್ಮಾಂಡವನ್ನು ಹೊತ್ತು ನಿಂತದ್ದು ಸ್ವಾಮಿ. ಆ ವಿಷ್ಣು ಕೂರ್ಮನಾದ ಪರಮಾತ್ಮನನ್ನು ಲಕ್ಷ್ಮೀದೇವಿ ಕೈಯಲ್ಲಿ ಹಿಡಿದು ನಿಂತಿದ್ದಾಳೆ, ಆದಿ ಪರಾಶಕ್ತಿಯಾದವಳು. ಅವಳನ್ನು ಹೊತ್ತು ನಿಂತವನು ಪುರುಷನಾದವನು ಪರಮ ಪುರುಷ ನಾರಾಯಣ. ಯಸ್ಮಿನ್ನಿದಂ, ನಾನಿದ್ದೇನೆ. ಸಂಧ್ಯಾ ವಂದನೆ ಕುಳಿತಿದ್ದೇವೆ, ಆಸನದಲ್ಲಿ ಕೂತ್ಕೊಳ್ತಾ ಇದ್ದೇವೆ. ನಾನು ಈ ಪೃಥ್ವಿ ಎಲ್ಲವನ್ನ ಹೊತ್ತಿದೆ, ವಿಷ್ಣುನಾಧಾರಿತವಾದ ಪೃಥ್ವಿ. ಪರಮಾತ್ಮ ಹೊತ್ತು ನಿಂತಿದ್ದಾನೆ, ಹೊರಗೆ ಪರಮಪುರುಷ ನಾಮಕನಾಗಿ, ಮಹಾಲಕ್ಷ್ಮಿಯಲ್ಲಿ ಆಧಾರ ಶಕ್ತಿಯಾಗಿ, ಸ್ವಯಂ ವಿಷ್ಣುಕುರ್ಮನಾಗಿ, ಬ್ರಹ್ಮಾಂಡದ ಒಳಿರ್ತಕ್ಕಂತಹ ಅಣು ಅಣುವಿನಲ್ಲಿ ತಾನಾಗಿ, ವಿಷ್ಣುಕುರ್ಮನಾಗಿ, ವಾಯುಕುರ್ಮನಲ್ಲಿದ್ದುಕೊಂಡು, ಶೇಷನಲ್ಲಿದ್ದುಕೊಂಡು, ಭೂಮಿಯನ್ನು ಭೂಮಿಯ ಅಣು ಅಣುವಿನೊಳಗೆ ವ್ಯಾಪಿಸಿ ಭೂಮಿಯನ್ನು ಹೊತ್ತು ನಿಂತಿದ್ದಾನೆ. ಯಸ್ಮಿನ್ನಿದಂ, ನಾನಿದ್ದೇನೆ, ನೀರಿದೆ, ಮೊಸಳೆ ಇದೆ, ಹೊತ್ತದ್ದು ಯಾರಪ್ಪ, ಸ್ವಾಮಿಯಲ್ಲಿದ್ದೇನೆ, ನಾನು ಸ್ವಾಮಿಯಲ್ಲಿದ್ದೇನೆ. ಭಗವಂತನ ಹೊಟ್ಟೆಯೊಳಗಿದ್ದಾಗ ಯಾಕೆ ಚಿಂತೆ ಪಡಬೇಕು, ಯಾಕೆ ಚಿಂತೆ ಪಡಬೇಕು. ಯಸ್ಮಿನ್ನಿದಂ ಯತಶ್ಚೇದಂ
ಪರಮಾತ್ಮನಿಂದಲೇ ಹುಟ್ಟಿ ಬಂದದ್ದು. ಯತೋ ವಾ ಇಮಾನಿ ಭೂತಾನಿ ಜಾಯಂತೆ ಯತಶ್ಚ ಯತಶ್ಚ, ಏನು ನೋಡಿದೆ ಅದು ಹುಟ್ಟಿದ್ದು, ಅದು ಹುಟ್ಟಿದ್ದು ಭಗವಂತನಿಂದ ಹುಟ್ಟಿ ಬಂದದ್ದು. ನಮ್ಮ ಭಗವದ್ಗೀತೆ ಈ ತತ್ವವನ್ನು ಹೇಳಿಕೊಡಬೇಕು. ಸರ್ವಯೋನಿಷು ಕೌಂತೆಯ ಮೂರ್ತಯ ಸಂಭವಂತಿಯಾಹ ತಾಸಾಂ ಬ್ರಹ್ಮ ಮಹದ್ಯೋನಿ ಅಹಂ ಬೀಜಪ್ರದಃಪಿತ. ಒಂದು ಇರುವೆಯಿಂದ ಇರುವೆ ಹುಟ್ಟಿ ಬರ್ತದೆ, ಒಂದು ಆನೆಯಿಂದ ಮತ್ತೊಂದು ಆನೆ ಹುಟ್ಟಿ ಬರ್ತದೆ, ಮನುಷ್ಯರಿಂದ ಮನುಷ್ಯರು ಹುಟ್ಟಿ ಬರ್ತಾರೆ, ಒಂದು ಪ್ರಾಣಿಯಿಂದ ಮತ್ತೊಂದು ಪ್ರಾಣಿ, ಪಕ್ಷಿಯಿಂದ ಪಕ್ಷಿ, ಹೀಗೇನು ಜೀವಸಂಕುಲ ಹುಟ್ಟಿ ಬರ್ತದಲ್ಲ, ಆ ಪುರುಷನೊಳಗಡೆಗೆ ನಾನಿದ್ದೇನೆ, ಆ ಹೆಣ್ಣಿನೊಳಗೆ ಮಹಾಲಕ್ಷ್ಮಿ ಇದ್ದಾಳೆ. ತಾಸಾಂ ಬ್ರಹ್ಮ ಮಹದ್ಯೋನಿ, ಯಾವ ಯಾವ ಪದಾರ್ಥಗಳು ಹುಟ್ಟಿ ಬರ್ತವೆ, ಮೂರ್ತಯ ಸಂಭವಂತಿಯಾಹ, ಯಾವುದೇ ಹುಟ್ಟಿ ಬರಲಿ ಅದು ಲಕ್ಷ್ಮೀನಾರಾಯಣರ ವೈಭವ, ಲಕ್ಷ್ಮೀನಾರಾಯಣರ ಕರ್ತೃತ್ವದ ವೈಭವ. ಯತಶ್ಚೇದಂ, ನನ್ನನ್ನು ಹಡೆದವನು ಸ್ವಾಮಿ, ನನ್ನಪ್ಪ, ನನ್ನಮ್ಮ, ನನ್ನ ಸರ್ವಸ್ವ ಸ್ವಾಮಿ ರಕ್ಷಣೆ ಮಾಡ್ತಾನೆ. ಏನೇದಂ, ಅವನೇ ಪ್ರವರ್ತನ ಮಾಡ್ತಾ ಇದ್ದಾನೆ, ಅವನೇ ನಿಂತು ನಡೆಸ್ತಾ ಇದ್ದಾನೆ. ನಮಗೆ ಸಾಧ್ಯವಾ? ನಮ್ಮ ಮನಸ್ಸನ್ನು ನಮಗೆ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯವಾ? ದೇಹವನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯವಾ? ಯಾವುದೂ ಸಾಧ್ಯವಿಲ್ಲ. ಮಾತನಾಡ್ತಾ ಇದ್ದೇವೆ, ಎಚ್ಚರವಿರಬೇಕು. ನನ್ನ ನಾಲಿಗೆಯ ಒಳಗೆ ಶಕ್ತಿಯನ್ನು ನೀಡ್ತಾ ನನ್ನ ಸ್ವಾಮಿ ನನ್ನಿಂದ ಮಾತನಾಡಿಸ್ತಾ ಇದ್ದಾನೆ. ಏನೇದಂ, ಈ ಪ್ರವೃತ್ತಿ, ಈ ಪ್ರವರ್ತನ, ಈ ಜಗತ್ತಿನ ಸಮಸ್ತ ವ್ಯಾಪಾರ. ಮಾರ್ಕೆಟ್ಟಿನ ಮಧ್ಯದಲ್ಲಿ ನಿಂತು ನೋಡಬೇಕು. ಒಬ್ಬನಲ್ಲಿ ನಿಂದಾಡುವನು, ಮತ್ತೊಬ್ಬನಲ್ಲಿ ನೋಡುವನು, ಬೇಡುವನೊಬ್ಬನಲ್ಲಿ, ಒಬ್ಬರದ ಹೆದ್ದೈವ ನಿವ, ಎಲ್ಲರೊಳಗೆ ನಿಂತು ಒಬ್ಬೊಬ್ಬ ಮಾಡುವ ಕರ್ಮವೂ ವಿಭಿನ್ನ, ಒಬ್ಬೊಬ್ಬ ಮಾಡುವ ಕರ್ಮವೂ ವಿಭಿನ್ನ. ಆ ಅನಂತಾನಂತ ಜೀವರಾಶಿಗಳೊಳಗೆ ನಿಂತುಕೊಂಡು ಅನಂತ ಕರ್ಮಗಳ ಪ್ರೇರಣೆ ಮಾಡ್ತಾ ಇದ್ದಾನೆ ಭಗವಂತನ ವೈಭವವಿದು. ನೀವು ಮಾರ್ಕೆಟ್ಟಿನ ಮಧ್ಯದಲ್ಲಿರಿ, ಭಗವದ್ ಆರಾಧನೆ ನಡೀತಾ ಇರ್ತದೆ. ಈ ಚಿಂತನೆ ಬಂದಾಗ ಏನೇದಂ, ಆಚಾರ್ಯರ ಅರ್ಥ ಹೇಳ್ತಾರೆ. ಏನ ಅಂದರೆ ಇದು ಪ್ರವರ್ತಕವತ್ತ, ಭಗವಂತನ ಪ್ರವರ್ತಕತ್ವವನ್ನು ಹೇಳ್ತಾರೆ ಇಲ್ಲಿ ಅಂತ. ಪರಮಾತ್ಮ ಪ್ರವರ್ತನ ಮಾಡ್ತಾ ಇದ್ದಾನಪ್ಪ, ಪರಮಾತ್ಮ ಪ್ರವರ್ತನ ಮಾಡ್ತಾ ಇದ್ದಾನೆ. ಎಲ್ಲರಲ್ಲಿ ನಿಂತು ಆ ಕಾರ್ಯ ನಡೀತಾ ಇದೆ. ಭೋರ್ಗರೆವ ಜಲಪಾತದ ಮುಂದೆ ನಿಂತಿದ್ದೇವೆ. ಮೊಟ್ಟ ಮೊದಲಿಗೆ ಅಲ್ಲಿಂದ ಕೆಳಗೆ ಬೀಳುವ ಸಣ್ಣ ಜಲ ಪರಮಾಣುವಿನಿಂದ ಆರಂಭ ಮಾಡಿಕೊಂಡು ನೆಲಕ್ಕೆ ಮುಟ್ತಾ ಇರುವ ಪರಮಾಣುವಿನವರೆಗೆ, ಮಧ್ಯದವರೆಗಿನ ಏನೊಂದು ಆ ವೈಭವವಿದೆ, ಜಲಪಾತದ ವೈಭವ, ಪರಮಾತ್ಮನಿಂದ ನಡೆದಿದೆ. ಏನೇ ಇದು, ಬೆಂಕಿ ಸುಡ್ತಾ ಇದೆ, ನೀರು ಹರಿತಾ ಇದೆ, ಗಾಳಿ ಬೀಸ್ತಾ ಇದೆ, ಮಳೆ ಸುರಿತಾ ಇದೆ, ಬಿಸಿಲಿದೆ. ಸೂರ್ಯ ಹುಟ್ಟಿದ, ಸ್ವಾಮಿ ಹುಟ್ಟಿಸಿದ. ಚಂದ್ರ ಹುಟ್ಟಿದ, ಸ್ವಾಮಿ ಹುಟ್ಟಿಸಿದ. ಅಗ್ನಿ ಪ್ರಕಾಶಮಾನವಾಗಿ ಬೆಳೀತಾ ಇದೆ. ಸೂರ್ಯನಲ್ಲಿರ್ತಕ್ಕಂತಹ ಪ್ರಕಾಶ, ಅಗ್ನಿಯಲ್ಲಿರ್ತಕ್ಕಂತಹ ತೇಜಸ್ಸು, ಚಂದ್ರನಲ್ಲಿರುವಂತಹ ಕಾಂತಿ, ಅವರೆಲ್ಲರ ಪ್ರವೃತ್ತಿಗಳು, ಅದು ಭಗವಂತನ ಇಚ್ಛೆ, ಅದು ಪರಮಾತ್ಮ ಮಾಡಿಸ್ತಾ ಇದ್ದಾನೆ ಸ್ವಾಮಿ. ಏನೇದಂ ಯ ಇದಂ ಸ್ವಯಂ ಸರ್ವಂ ಖಲ್ವಿದಂ ಬ್ರಹ್ಮ, ವ್ಯಾಪಿಸಿ ಇದ್ದಾನೆ. ಯಾವುದರಲ್ಲಿಲ್ಲ ನಮ್ಮ ಸ್ವಾಮಿ. ಅಕ್ಕಿಯಲ್ಲಿದ್ದಾನೆ, ನೀರಿನಲ್ಲಿದ್ದಾನೆ, ನೋಡುವ ಎಲ್ಲ ಪದಾರ್ಥಗಳಲ್ಲಿದ್ದಾನೆ. ಎಲ್ಲದರ ಒಳಗೆ ವ್ಯಾಪಿಸಿ ಆ ರೂಪದಲ್ಲಿ, ಆಕಾರದಲ್ಲಿ ಅದಕ್ಕೆ ಅಸ್ತಿತ್ವವನ್ನು ನೀಡ್ತಾ, ಅದರ ರಕ್ಷಣೆಯನ್ನು ಮಾಡ್ತಾ, ಅದರ ಸೃಷ್ಟಿಸ್ಥಿತಿ ಸಂಹಾರ ನಿಯಮನಗಳನ್ನು ನೀಡ್ತಾ ಭಗವಂತ ಅದರೊಳಗಿದ್ದಾನೆ. ಯೋಸ್ಮಾತ್ ಪರಸ್ಮಾತ್ ಚ ಪರಃ. ಆದರೆ ಇವನು ಭಗವಂತನಲ್ಲ. ನೇತಿ ಯಾವುದು, ಇದು ಭಗವಂತ ಅಲ್ಲ. ನಾವು ನೋಡುವ ನೀರು ಭಗವಂತ ಅಲ್ಲ, ನಾವು ನೋಡುವ ಬೆಂಕಿ ಭಗವಂತ ಅಲ್ಲ, ಸುಡುವ ಸೂರ್ಯ ಭಗವಂತ ಅಲ್ಲ, ಚಂದ್ರ ಭಗವಂತ ಅಲ್ಲ, ನಾನು ಮಾತನಾಡುವ ಮನುಷ್ಯ ಭಗವಂತ ಅಲ್ಲ. ಈ ಜಗತ್ತಿನಲ್ಲಿರ್ತಕ್ಕಂತಹ ಯಾವ ಪ್ರಾಣಿಯಾಗಲಿ, ಪಕ್ಷಿಯಾಗಲಿ, ಪದಾರ್ಥವಾಗಲಿ, ಯಾವುದೇ ವಸ್ತುವು ಭಗವಂತನಲ್ಲ. ಯೋಸ್ಮಾತ್ ಪರಸ್ವಚ್ಛ ಪರಃ. ಯಾವುದು ಕಾಣ್ತದೆಯೋ, ಇದಕ್ಕಿಂತ ನಮ್ಮ ಸ್ವಾಮಿ ಉತ್ತಮ. ಜಗತ್ತಿನಲ್ಲಿ ಯಾವ ಯಾವ ಪದಾರ್ಥಗಳನ್ನು ಕಾಣ್ತಾ ಹೋಗ್ತೇವೆ, ಆ ಎಲ್ಲ ಪದಾರ್ಥಗಳು ಯಾವುದೂ ಭಗವಂತನಲ್ಲ, ಅದಕ್ಕಿಂತ ಉತ್ತಮನಾದವನು ನಮ್ಮ ಸ್ವಾಮಿ. ಯಾವುದು ಉತ್ತಮರಾದ ಜೀವರಾಶಿಗಳು ಅಂತ ಜಗತ್ತಿನೊಳಗಿದ್ದಾರೆ. ಇಡೀ ಜಗತ್ತನ್ನು ನಿಯಮನ ಮಾಡುವ 14 ಲೋಕವನ್ನು ಧ್ವಂಸ ಮಾಡುವ ರುದ್ರದೇವರಾಗಲಿ, ಬ್ರಹ್ಮದೇವರಾಗಲಿ, ಈ ಅನಂತಾನಂತ ಬ್ರಹ್ಮರನ್ನ, ರುದ್ರರನ್ನ ಸೃಷ್ಟಿ ಮಾಡಿ ನಿಯಮನ ಮಾಡುವ ಮಹಾಲಕ್ಷ್ಮೀ ದೇವಿಯಾಗಲಿ, ಅವಳಿಗೂ ಉತ್ತಮನಾದವನು ನಮ್ಮ ಸ್ವಾಮಿ. ಯೋಸ್ಮಾತ್ ಪರಸ್ಮಾಚ್ಚ ಪರಃ ತಂ ಪ್ರಪದ್ಯೇ ಸ್ವಯಂಭುವಂ ವಿವಿಧ ಲಿಂಗ ಭಿದಾಭಿಮಾನ. ಯಾಕೆ ಬ್ರಹ್ಮದೇವರು ಬರಲಿಲ್ಲ, ನನ್ನನ್ನು ಕರೀಲಿಲ್ವೋ ಅವನು? ಯೋಸ್ಮಾತ್ ಪರಸ್ಮಾಚ್ಚ ಪರಃ, ಅಂತರ್ಯಾಮಿಯನ್ನು ಕರೆದಿದ್ದಾನವನು. ಅಂತರ್ಯಾಮಿಯ ಸ್ತೋತ್ರ ಮಾಡ್ತಾ ಇದ್ದಾನೆ. ಅಂತರ್ಯಾಮಿ ಮಾಡುವ ಕೆಲಸವನ್ನು ನಾವು ಮಾಡಲಿಕ್ಕೆ ಸಾಧ್ಯವಾ? ಸಾಧ್ಯವಿಲ್ಲ. ಇಂತಹ ಭಗವಂತನಿಗೂ ಹುಟ್ಟಿದೆಯಾ? ಇಂತಹ ಭಗವಂತನನ್ನು ಯಾರಾದರೂ ಬೆಳೆಸ್ತಾರಾ? ಸ್ವಯಂಭುವಂ, ತಾನಿದ್ದಾನೆ ಸ್ವಾಮಿ. ಸ್ವಯಂಭೂ ಸ್ವಯಂ ಇದ್ದಾನೆ, ಅವನನ್ನು ಯಾರೂ ಇರಿಸಿಲ್ಲ. ನಮ್ಮನ್ನು ಇರಿಸಿದವರು ಯಾರು?
ನಮಗೆ ಉತ್ಪತ್ತಿ ಇಲ್ಲ, ನಿಜ ಜೀವರಿಗೆ ಉತ್ಪತ್ತಿ ಇಲ್ಲ, ಜೀವರಿಗೆ ಸೃಷ್ಟಿ ಇಲ್ಲ. ದೇಹ ಬರ್ತದೆ, ದೇಹ ಹೋಗ್ತದೆ, ಅದು ಬೇರೆ. ಆದರೆ ಜೀವನಿಗೆ ಸೃಷ್ಟಿ ಇಲ್ಲ. ಆದರೆ ನಾವಿದ್ದೇವೆ, ದೇವರಿದ್ದಾನೆ, ಅದಕ್ಕಾಗಿ ನಾವಿದ್ದೇವೆ. ದೇವರಿದ್ದಾನೆ, ಅದಕ್ಕಾಗಿ ನಾವಿದ್ದೇವೆ. ಹಾಗಾದರೆ ಏನೋ ಒಂದು ಇದ್ದದ್ದಕ್ಕಾಗಿ ಸ್ವಾಮಿ ಇದ್ದಾನ? ಇಲ್ಲ, ಸ್ವಯಂ ಭೂ ಅವನಿದ್ದಾನೆ, ತಾನಿದ್ದಾನೆ, ತಾನಿದ್ದಾನೆ. ಸ್ವಯಂಭುವಂ ಯಸ್ವಾತ್ಮನೀದಂ ನಿಜ ಮಾಯಯಾರ್ಪಿತಂ ಕ್ವಚಿದ್ವಿಭಾತಂ ಕ್ವಚ ತತ್ತಿರೋಹಿತಂ ಅವಿದ್ಧದೃಕ್ ಸಾಕ್ಷಿ ಭಯಂತ ದೀಕ್ಷತೆ ಸಾತ್ಮ ಮೂಲೋವತು ಮಾಂ ಪರಾತ್ಪರಃ. ಯಸ್ವಾತ್ಮನೀದಂ ನಿಜಮಾಯಯಾರ್ಪಿತಂ, ಎಲ್ಲವನ್ನ ಹೊಟ್ಟೆಯೊಳಗೆ ಇಟ್ಕೊಳ್ತಾನೆ ಸ್ವಾಮಿ. ನಿಜ ಮಾಯಯ ಅವನ ಶಕ್ತಿ, ಮಾಯಾ ಅಂದರೆ ಪರಾಶಕ್ತಿ, ಪರಮಾತ್ಮನ ಸಾಮರ್ಥ್ಯ. ಯಾರಿಗೆ ಸಾಧ್ಯ ಸ್ವಾಮಿ? ಈ 14 ಲೋಕಗಳನ್ನು ಹೊಟ್ಟೆಯಲ್ಲಿಟ್ಟುಕೊಳ್ಳಿಕ್ಕೆ ಸಾಧ್ಯವಾ? ಅನಂತಾನಂತ ಜೀವರಾಶಿಗಳನ್ನು ಹೊಟ್ಟೆಯೊಳಗೆ ಇಟ್ಕೊಳ್ಳಿಕ್ಕೆ ಸಾಧ್ಯವಾ? ಯಾರಿಗೆ ಸಾಧ್ಯ? ನಮ್ಮ ಸ್ವಾಮಿ ಇಟ್ಟುಕೊಂಡ. ಕ್ವಚಿದ್ ವಿಭಾತಂ ಕ್ವಚತ ತಿರೋಹಿತ, ಏನೋ ಒಂಚೂರು ಜ್ಞಾನ ಬರ್ತದೆ, ಹೋಗಿಬಿಡ್ತದೆ, ತಿಳಿತೇವೆ ಇಷ್ಟಿದೆ ಅಂತ. ಈಗಿದ್ದಾಗ ಭಕ್ತಿ ಮೂಡ್ತು, ಹೊರಟುವು, ಮರ್ತು ಹೋಗಿಬಿಡ್ತದೆ. ಮಲಗಿದವಾ, ಎಲ್ಲ ಮರ್ತೋಯ್ತು. ಕ್ವಚತ ತಿರೋಹಿತ, ನಾವು ನಾವಲ್ಲ, ನಮ್ಮ ಹೆಸರು ಗೊತ್ತಿಲ್ಲ, ನಾನು ಏನು ಅನ್ನೋದು ಗೊತ್ತಿಲ್ಲ, ನನ್ನ ಅಧಿಕಾರ ಭಾರೀ ದೊಡ್ಡ ಅಧಿಕಾರಿ, ಅವನು ಇಡೀ ಜಗತ್ತನ್ನು ನಡಗಿಸ್ತಾನೆ. ಮಲಗಿದರೆ ಅವನು ಮನುಷ್ಯ, ಮಲಗಿದವನಷ್ಟೇ, ಇನ್ನೇನೂ ಇಲ್ಲ, ಏನೂ ಇಲ್ಲ. ಎಚ್ಚರವಿದ್ದಾಗ ಕೆಲವು ಗೊತ್ತಾಗ್ತವೆ, ಎಚ್ಚರವಾಗಿಲ್ಲ ಏನೂ ಗೊತ್ತಾಗಲಿಲ್ಲ. ಅಂದರೆ ನಮ್ಮ ನೋಟಕ್ಕೆ, ನಮ್ಮ ಕಾಣಿಕೆಗೆ ತಡೆ ಇದೆ. ನಮ್ಮ ಸ್ವಾಮಿಗೆ ತಡೆ ಇಲ್ಲ, ಅವಿದ್ಧದೃಕ್, ಅವನಿಗೆ ಯಾವುದರ ಪ್ರತಿಹತಿ ಇಲ್ಲ. ಅವನು ಸಾಕ್ಷಾದೀಕ್ಷತೆ, ಎಲ್ಲವನ್ನು ಕಣ್ಣಾರೆ ಕಾಣ್ತಾನೆ. ನಮಗೆ ಹಿಂದಿನದನ್ನು ಕಣ್ಣಾರೆ ಕಾಣಲಿಕ್ಕಾಗುವುದಿಲ್ಲ, ಯಾರೋ ಹೇಳಬೇಕು. ನಿಮ್ಮ ತಾತ ಹೀಗಿದ್ದರು, ತಾತನನ್ನು ನೋಡಿದವರು ಹೇಳಬೇಕು. ಆದರೆ ಸತ್ತ ನಮ್ಮ ತಾತನನ್ನು ಕಣ್ಣಾರೆ ಕಾಣಬಲ್ಲ ಸ್ವಾಮಿ ನಾರಾಯಣ ಸಾಕ್ಷಿ. ಉಭಯಂ ತದೀಕ್ಷತೆ ಸಾತ್ಮ ಮೂಲೋವತು ಮಾಂ ಪರಾತ್ಪರಃ. ಎಲ್ಲದರ ಒಡೆಯನಾದ, ಎಲ್ಲದರ ಉತ್ತಮನಾದ, ತನಗೆ ತಾನೇ ಮೂಲನಾದಂತಹ ಸ್ವಾಮಿ ನನ್ನನ್ನು ರಕ್ಷಣೆ ಮಾಡಲಿ. ಕಾಲೇನ ಪಂಚತ್ವಮಿತೇಷು ಕೃತ್ಸ್ನಶೋ ಲೋಕೇಶು ಲೀನೇಶು ಚ ಸರ್ವಹೇತುಷು ತಮಸ್ತದಾಸೀತ್ ಗಹನಂ ಗಭೀರಂ ಯಸ್ತಸ್ಯ ಪಾರೇಭಿ ವಿರಾಜತೆ ಪ್ರಭು. ಏನು ಸ್ತೋತ್ರ ಮಾಡ್ತಾನೆ, ಏನು ಆನಂದವಾಗಿದೆ ಅವನಿಗೆ, ಸ್ತೋತ್ರ ಮಾಡ್ತಾನವನು. ಕಾಲೇನ ಪಂಚತ್ವಮಿತೇಷು, ಸಾವು ಹತ್ತಿರ ಬಂದಿದೆ ನೋಡಿ ಈಗ. ಆ ಸಾವಿನ ಒಳಗೆ ಯೋಚನೆ ಮಾಡ್ತಾನೆ, ನಾನು ಸಾಯ್ತೇನೆ. ಓ, ನಾನು ಸಾಯುವಂತೆ ಈ ಜಗತ್ತಿನ ಸಕಲವೂ ಸಾಯ್ತದೆ. ಈ ಮೇಲೆ ಇರುವಂತಹ ಸೂರ್ಯ, ಈ ಚಂದ್ರ, ಇವೆಲ್ಲದಕ್ಕೆ ಆಧಾರವಾದಂತಹ ಈ ಭೂಮಿ, ಇವುಗಳನ್ನು ಕೊಲ್ಲುವ ರುದ್ರ, ಇವುಗಳನ್ನು ಸೃಷ್ಟಿ ಮಾಡುವ ಬ್ರಹ್ಮದೇವರು, ಎಲ್ಲರೂ ಸಂಹೃತರಾಗ್ತಾರೆ, ಎಲ್ಲರಿಗೂ ಸಾವು ಬರ್ತದೆ. ಕಾಲೇನ ಪಂಚತ್ವಮಿತೇಷು, ಇಷ್ಟೇ ನನಗೆ ಈಗ ಬರ್ತಾ ಇದೆ, ಅವರಿಗೆ ನಾಳೆ ಬರ್ತದೆ. ಲೀನೇಶು ಚ ಸರ್ವ ಹೇತುಷು, ಎಲ್ಲದಕ್ಕೆ ಕಾರಣ. ಯಾವುದರಿಂದ ಬ್ರಹ್ಮಾಂಡ ಹುಟ್ಟಿ ಬಂತಲ್ಲ, ಅಂತ ಪಂಚಭೂತಗಳು, ಯಾವ ಪಂಚಭೂತಗಳು ಹುಟ್ಟಿ ಬಂದವಲ್ಲ ಅಂತ ಅಹಂಕಾರ ತತ್ವ, ಯಾವುದರಿಂದ ಅಹಂಕಾರ ತತ್ವ ಹುಟ್ಟಿ ಬಂತಲ್ಲ ಅಂತ ಮಹತ್, ಅವು ಎಲ್ಲವೂ ವಿನಾಶವಾಗ್ತದೆ. ಇವೆಲ್ಲವೂ ಲೀನವಾದಾಗ ತಮಸ್ತತಾಸೀದ್ ಗಹನಂಗಭೀರಂ, ಕತ್ತಲೆಯೂ ಇಲ್ಲ, ಕತ್ತಲೆಯು ಅಂತ ಪದಾರ್ಥ ಅದೂ ಇಲ್ಲ. ಲಕ್ಷ್ಮೀದೇವಿ ಕತ್ತಲೆಯ ರೂಪದಲ್ಲಿದ್ದಾಳೆ, ಘನವಾದ ಗಭೀರವಾದ, ಯಾರಿಗೂ ದಾಟಲಿಕ್ಕೆ ಸಾಧ್ಯವಿಲ್ಲದ ಕತ್ತಲೆ. ಆ ಕತ್ತಲೆಯ ರೂಪದಲ್ಲಿ ಲಕ್ಷ್ಮೀದೇವಿ ಇದ್ದಾಗ, ದುರ್ಗಾದೇವಿ ಇದ್ದಾಗ, ಯಸ್ತಸ್ಯ ಪಾರೇಭಿ ವಿರಾಜತೆ ಪ್ರಭು, ಆ ಸಮಗ್ರ ಪ್ರಳಯ ಕಾಲದೊಳಗೆ ನಾನಿದ್ದೇನೆ ಅಂತ ಇದ್ದಾನಲ್ಲ ಸ್ವಾಮಿ, ನಿನಗೆ ಶರಣು ಬಂದಿದ್ದೇನೆ, ನಿನಗೆ ಶರಣು ಬಂದಿದ್ದೇನೆ. ಯಾರೂ ಇಲ್ಲದಾಗ ನಚ ಬ್ರಹ್ಮ ನಚ ಶಂಕರ, ಈ ಬ್ರಹ್ಮಾಂಡ, ಈ ಲೋಕಗಳು, ಈ ಸೂರ್ಯ, ಈ ಚಂದ್ರ, ಈ ಯಾವ ಪದಾರ್ಥಗಳು ಇಲ್ಲ, ನಾವು ಇಲ್ಲ, ನೀವು ಇಲ್ಲ, ಯಾರೂ ಇಲ್ಲದಾಗ ಇದ್ದವನು ನಮ್ಮ ಸ್ವಾಮಿ. ನಯಸ್ಯ ದೇವಾರ್ಷಯಃ ಪದಂ ವಿದುಃ ಜಂತು ಪುನಃ ಕೋರ್ಹತಿ ಗಂತು ಮೀರಿತುಂ ಯಥಾ ನಟಸ್ಯಾಕೃತಿಭಿರವಿಚೇಷ್ಟತೋ ದುರತ್ಯಯಾನುಕ್ರಮಣ ಸಮಾವತು. ಯಾರನ್ನ ತಿಳಿಯಲಿಕ್ಕೆ ಋಷಿಗಳಿಗೆ ಸಾಧ್ಯವಿಲ್ಲ, ದೇವತೆಗಳಿಗೆ ಸಾಧ್ಯವಿಲ್ಲ, ನಾನು ಜಂತು ಸ್ವಾಮಿ, ಜಂತು ಪ್ರಾಣಿ, ನಾನೇನು ತಿಳಿದೇನು ಭಗವಂತನಿನ್ನ, ನಾನೇನು ತಿಳಿದೇನು.
ಯಥಾ ನಟಸ್ಯಾ ಕೃತಭಿರಿ ವಿಚೇಷ್ಟತು. ಏನು ದೃಷ್ಟಾಂತ ಕೊಡ್ತಾನೆ ಗೊತ್ತಾ ಗಜೇಂದ್ರ, ಅದ್ಭುತ ದೃಷ್ಟಾಂತ. ನಾವು ಮಾತಾಡಿಸ್ಕೊಂಡು ಬಂದಿರ್ತೇವೆ, ಯಾರೋ ಒಂದು ನಾಟಕ ನಡೀತಾ ಇದೆ, ನಾಟಕದ ರಂಗ ನಡೀತಾ ಇದೆ, ನಾಟಕ ನೋಡಲಿಕ್ಕೆ ಅಂತ ನಾವು ಬಂದವು. ನಾಟಕ ನೋಡ್ತೇವೆ, ನಾಟಕದಲ್ಲಿ ಹೋ ಹಾಗಿದೆ ಹೀಗಿದೆ, ಹಿಂದೆ ಹೋಗಿ ಯಾರು ಅದನ್ನು ಪಾತ್ರ ಮಾಡಿದರು ಅಂತ ನೋಡ್ತೇವೆ. ಅಲ್ಲಿದ್ದದ್ದಕ್ಕೂ ಇಲ್ಲಿದ್ದದ್ದಕ್ಕೂ ಸಂಬಂಧವೇ ಇಲ್ಲ. ನಮಗೇ ಗೊತ್ತಿರುವ ವ್ಯಕ್ತಿ ನಾಟಕಕ್ಕಿಂತ ಒಬ್ಬನನ್ನು ಮಾತಾಡಿಸ್ಕೊಂಡು ಬಂದಿದ್ದೇವೆ. ಅವನು ಬರ್ತಾನೆ, ನಾಟಕ ಮಾಡ್ತಾ ಇದ್ದಾನೆ, ಅವನು ಬಂದು ಹೋದದ್ದೇ ಗೊತ್ತಿಲ್ಲ, ವಿಚಿತ್ರವಾದ ಆಕಾರದೊಳಗೆ ಬಂದ, ಗೊತ್ತೇ ಆಗೋದಿಲ್ಲ. ಯಥಾ ನಟಸ್ಯ ಕೃತಿಭಿರ್ರೆ ವಿಚೇಷ್ಟತೋ. ಅಲ್ಲ ಸ್ವಾಮಿ, ನನಗೆ ಗೊತ್ತಿರುವ ವ್ಯಕ್ತಿಯೇ ನಾಟಕದ ಪರದೆಯಲ್ಲಿ ಬಂದಾಗ ಇವನೇನಾ, ಅವನೇ ಇವನ, ಅವನೇ ಇವನ, ಮುಖಕ್ಕೊಂಚೂರು ಬಣ್ಣ ಬಳಿದುಕೊಂಡರೆ ಇವನೋ ಅವನೋ ಅಂತ ತಿಳಿಯಲಿಕ್ಕಾಗೋದಿಲ್ಲ. ಅಂಥದ್ದು ಅನಂತಾನಂತ ಕರ್ಮಗಳನ್ನು ಸಾಕ್ಷಾತ್ತಾಗಿ ಮಾಡುವ ನಿನ್ನನ್ನು ತಿಳಿಯುವ ಬಗೆ ಹೇಗೆ ಸ್ವಾಮಿ? ಮತ್ಸ್ಯನಾಕ್ಯ, ಕುರ್ಮನಾಕ್ಯ, ನೃಸಿಂಹನಾಕ್ಯ, ವಾಮನನಾಕ್ಯ, ಭಾರ್ಗವ, ರಾಘವ, ಕೃಷ್ಣ, ಬುದ್ಧ, ಕಲ್ಕಿಯಾಗಿ ಅನಂತಾವತಾರಗಳಲ್ಲಿ ಸಾಕ್ಷಾತ್ತಾಗಿ ನೀನು ವಿಹಾರವನ್ನು ಮಾಡ್ತೀಯ, ನಿನ್ನನ್ನು ತಿಳಿಯಲಿಕ್ಕೆ ಸಾಧ್ಯವ? ಬಣ್ಣ ಬದಲಾಯಿಸುವ ಜನರನ್ನೇ ತಿಳಿಯದ ಮೌಢ್ಯ ನಮಗೆ. ಬಣ್ಣ ಬದಲಾಯಿಸದೆ ಮತ್ಸ್ಯನಾಗುವ, ಕುರ್ಮನಾಗುವ, ವರಾಹನಾಗುವ, ನೃಸಿಂಹನಾಗುವ ನಿನ್ನನ್ನು ತಿಳಿಯುವ ಬಗೆ ಹೇಗೆ? ನೀನು ದುರತ್ಯ ಯಾನುಕ್ರಮಣ ಸ್ವಾಮಿ, ಇಷ್ಟೇ. ನೀನು ದೊಡ್ಡವ, ನಿನ್ನ ಕಾಲಿಗೆ ಬಿದ್ದಿದ್ದೇನೆ, ಸಮಾವತ್. ನನ್ನನ್ನು ರಕ್ಷಣೆ, ನನ್ನನ್ನು ರಕ್ಷಣೆ ಅಷ್ಟೆ. ದೇವರ ಸ್ತೋತ್ರ ಯಾಕೆ ಮಾಡಬೇಕು? ದೇವರನ್ನು ತಿಳಿಲಿಕ್ಕಲ್ಲ, ದೇವರಿಗೆ ಶರಣು ಹೋಗಲಿಕ್ಕೆ, ಶರಣು ಹೋಗಲಿಕ್ಕೆ. ಏನು ಅದ್ಭುತವಾದಂತಹ ಸ್ತೋತ್ರ! ಹೀಗೆ ಸ್ತೋತ್ರ ಮಾಡ್ತಾ ಹೋಗ್ತಾನೆ ಗಜೇಂದ್ರ. ನಾವು ಅರ್ಥ ಮಾಡಿಕೊಳ್ಳಬೇಕಾದ್ದು ಸ್ತೋತ್ರ. ಇವತ್ತು ಈಗ ನಾಟಕದ ಮಾತು ಬಂತು, ನಾಟಕದ ದೃಷ್ಟಾಂತವನ್ನೇ ಕೊಟ್ಟು ಹೇಳ್ತೇನೆ. ಇವತ್ತು ಸಿನಿಮಾಗಳು ಮಾಡ್ತಾರೆ ಪ್ರಪಂಚದೊಳಗೆ, ಬಹಳ ಕಷ್ಟಕರವಾದಂತಹ 10 ವರ್ಷ, 20 ವರ್ಷ, 30 ವರ್ಷ ಏನು ಕಷ್ಟಪಟ್ಟದ್ದನ್ನು ತೋರಿಸಬೇಕಾಗಿದೆ. ಅವನು ನಾಯಕ ಏನೋ ಕಷ್ಟಪಟ್ಟ, ಭಾರೀ ಮೇಲಕ್ಕೆ ಬಂದ ಅಂತ ತೋರಿಸಬೇಕಾಗಿದೆ. ಅವನ ಕಷ್ಟ ಎಲ್ಲ ದೀರ್ಘವಾಗಿ ತೋರಿಸ್ತಾರೆ. ಸಣ್ಣ ಸಣ್ಣ ಮಾತನ್ನೂ ಸಹಿತ ದೀರ್ಘವಾಗಿ 2-2 ನಿಮಿಷ, 3-3 ನಿಮಿಷ ಪ್ಲೇಬ್ಯಾಕನ್ನು ಕೊಟ್ಟು, ಅವನ ಮಾತನ್ನು ಕೊಟ್ಟು, ಎಲ್ಲವನ್ನು ಶೃಂಗಾರ ಮಾಡಿ ಅದ್ಭುತವಾಗಿ ತೋರಿಸ್ತಾರೆ. ಅವನು ಮಾಡೋ ಸಾಧನೆಯನ್ನು ಮಾತ್ರ ಒಂದು ಸಣ್ಣ ಹಾಡು ಮಾಡಿ ಪಟ 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 ಮಾಡಿದ ಅಂತ ಅವನು ದೊಡ್ಡವನಾದ ಅಂತ ತೋರಿಸಿಬಿಡ್ತಾರೆ. ನೋಡ್ತೇವಲ್ಲ ನಾವು ಸಮಾಜದಲ್ಲಿ ಇದರ ವಿಪರೀತ ಸಾಧನೆ ತಿಳ್ಕೊಳ್ಳಿ. ಗಜೇಂದ್ರ ಬಂದ, ಮಾಡಿದ, ಆನಂದನಿಂದ ಕೇಳಿದೆವು. ಸ್ತೋತ್ರ ಕೇಳಲಿಕ್ಕೆ ಆರಂಭ ಆದರೆ ಕೊಡುವುದಿಲ್ಲ ಮನಸ್ಸು. ಸ್ತೋತ್ರಕ್ಕೆ ಕೊಡಬೇಕು ನಾವು. ನಮ್ಮ ಪ್ರಹ್ಲಾದರಾಜರು ಮಾಡಿದ ಸ್ತೋತ್ರ, ಮುಚುಕುಂದ ಮಾಡಿದ ಸ್ತೋತ್ರ, ಕುಂತಿದೇವಿ ಮಾಡಿದ ಸ್ತೋತ್ರ, ಗಜೇಂದ್ರ ಮಾಡಿದ ಸ್ತೋತ್ರ, ಮುಂದೆ ಉದ್ಧವ ಮಾಡುವ ಸ್ತೋತ್ರ, ಗೋಪಿಯರು ಮಾಡುವ ಸ್ತೋತ್ರ, ತವ ಕಥಾಮೃತಂ ತಪ್ತ ಜೀವನಂ, ಅರ್ಥ ಆಗಬೇಕು. ಈ ಸ್ತೋತ್ರ, ಆ ಸ್ತೋತ್ರದ ಹಿಂದಿರುವ ಭಾವ ನಮಗೆ ಅರ್ಥವಾಯಿತಲ್ಲ, ಅದರೊಳಗೆ ನಾವು ಆನಂದವನ್ನು ಅನುಭವಿಸಲಿಕ್ಕೆ ಆರಂಭ ಮಾಡಿದೆವಲ್ಲ, ದೇವರ ಪೂಜೆಯ ಸಿದ್ಧತೆಯೊಳಗೆ ಏನು ಆನಂದ ಇದೆ ಹೋಗ್ತೇವೆ ನೋಡಿ. ಬಹಳ ಮಹತ್ವದ ಅಂಶ, ಜೀವನದಲ್ಲಿ ಅನುಷ್ಠಾನಕ್ಕೆ ತರಬೇಕಾದಂತಹ ಅಂಶ. ಗೌರಿ ಹಬ್ಬ, ತುಳಸಿ ಹಬ್ಬ ಮಾಡ್ತೇವೆ, ಏನು ಮನೆಯೆಲ್ಲ ಬಣ್ಣ ಆಯಿತು, ಸುಣ್ಣ ಬಣ್ಣ ಆಯಿತು, ಬಹಳ ಆಸ್ಥೆ ವಹಿಸಿ ಮಾಡ್ತೇವೆ. ತೋರಣ ಕಟ್ಟಬೇಕು, ಕಟ್ತೇವೆ. ಬಾಳೆಕಂದ ಕಟ್ಟಬೇಕು, ಮಂಟಪವನ್ನು ಕಟ್ಟಬೇಕು, ಎಲ್ಲ ಮಾಡಿದೆವು, ಎಲ್ಲ ಮಾಡ್ತೇವೆ, ಶ್ರದ್ಧೆಯಿಂದ ಮಾಡ್ತೇವೆ. ಅಂಗಡಿಗೆ ಹೋಗ್ತೇವೆ, ಪದಾರ್ಥಗಳನ್ನು ತರ್ತೇವೆ, ಶುದ್ಧ ಮಾಡ್ತೇವೆ, ಎಲ್ಲವೂ ಆಯಿತು ಬಹಳ ಶ್ರದ್ಧೆಯಿಂದ. ಮಾಡುವ ಪೂಜೆ ಭಗವಂತನಿಗೆ ಸಮರ್ಪಣೆ ಮಾಡುವ ಷೋಡಶೋಪಚಾರ. ಆ ಷೋಡಶೋಪಚಾರದ ಸಂದರ್ಭದಲ್ಲಿ ಎಷ್ಟೆಲ್ಲ ಈ ಮನಸ್ಸಿನ ಏಕಾಗ್ರತೆ, ನಮ್ಮ ತಪನೆ ಇವೆಲ್ಲ ಇದೆಯಲ್ಲ, ಅದೆಲ್ಲವೂ ಘನೀಭೂತವಾಗಿ ಭಕ್ತಿಯಾಗಿ ಆ 16 ಪೂಜೆಗಳನ್ನು ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ನಾವು ಅಲ್ಲಿ ಎಡವಿ ಬಿಡುತ್ತೆ, ನಾವು ಎಡವುದೇ. ದೇವರ ನಿರ್ಮಾಲ್ಯ ಚೆನ್ನಾಗಾಗತ್ತೆ, ನಿರ್ಮಾಲ್ಯ ವಿಸರ್ಜನೆ ಚೆನ್ನಾಗಾಗತ್ತೆ, ಸ್ನಾನ ಚೆನ್ನಾಗಿ ಮಾಡ್ತೇವೆ, ಗೋಪೀಚಂದನ ಢಾಳ್ ಢಾಳ್ ಹಚ್ಚಿಕೊಳ್ತೇವೆ. ಭಗವಂತನ ಆ ಷೋಡಶೋಪಚಾರದ ಪೂಜೆ, ನಿರ್ಮಾಲ್ಯ ವಿಸರ್ಜನೆಯನ್ನು ಮಾಡಿ ಸಂಕಲ್ಪ ಮಾಡಿ ನಮ್ಮ ಸ್ವಾಮಿಯನ್ನು, ಅಂತರ್ಯಾಮಿಯನ್ನು, ಬಾ ನನ್ನೊಡೆಯ ಈ ಪ್ರತಿಮೆಯಲ್ಲಿ ಸನ್ನಿಹಿತನಾಗುವಂತ ಒಳಗೆ ಪೂಜೆ ಮಾಡಿ ಆ ಅಂತರ್ಯಾಮಿ ಬಂದು ಕುಳಿತನಲ್ಲ, ಜಗತ್ತನ್ನು ಮರೆತು ಬಿಡಬೇಕು. ನಾವು ಮರೆತು ಬಿಡಬೇಕು, ನಮ್ಮ ಸ್ವಾಮಿ ಬಂದಿದ್ದಾನೆ, ಆ ಪ್ರತಿಮೆಯೊಳಗೆ ನನ್ನ ಅಂತರಯಾಮಿ ಬಂದು ಕೂತಿದ್ದಾನೆ. ನಾನು ಸಮರ್ಪಣೆ ಮಾಡುವ ಅರ್ಘ್ಯ, ನಾನು ಸಮರ್ಪಣೆ ಮಾಡುವ ಪಾದ್ಯ, ನಾನು ನೀಡುವ ಆಚಮನ, ಪುನರಾಚಮನ, ಮಧುಬರ್ಕಗಳನ್ನು ಸ್ವೀಕಾರ ಮಾಡಲಿಕ್ಕೆ, ನಾನು ಮಾಡುವ ಅಭಿಷೇಕವನ್ನು ಸ್ವೀಕಾರ ಮಾಡಲಿಕ್ಕೆ ಕೋಡಿ ಜೀವ ನಾನು, ನಾನು ಮಾಡುವ ಈ ಅಭಿಷೇಕವನ್ನು ಸ್ವೀಕಾರ ಮಾಡಲಿಕ್ಕೆ ನನ್ನ ಅಂತರಯಾಮಿ ಬಂದಿದ್ದಾನೆ ಅಂತ ಸಂಭ್ರಮದಿಂದ ಇಡೀ ಜೀವದ ಭಕ್ತಿಯಿಂದ ನಾವು ಪೂಜೆ ಮಾಡಬೇಕು. ಅದು ಮಾಡಿದೆವಾ,
ನಾವು ಗೆದ್ದೆವು. ಪರಿಕರವನ್ನು ನಿರ್ಮಾಣ ಮಾಡಿಕೊಳ್ಳೋದ್ರೊಳಗೆ ಸಮಯವನ್ನು ಉಪಯೋಗಿಸಿ ಪೂಜೆಯೊಳಗೆ ಭಕ್ತಿ ಬರಲಿಲ್ಲ, ವ್ಯರ್ಥ. ಗಜೇಂದ್ರನ ಕಥೆಯನ್ನೆಲ್ಲ ಕೇಳಲಿಕ್ಕೆ ಆನಂದ, ಅದೆಲ್ಲ ಹೇಳಲಿಕ್ಕೆ ಪಾರಾಯಣ ಮಾಡಲಿಕ್ಕೆ ಆನಂದ. ಸ್ತೋತ್ರ ಭಾಗ ಹೋಗೋಣ, ಮುಂದೆ ಹೋಗೋಣ. ಏನು ಬರೀ ಸ್ತೋತ್ರ ಇದೆ, ಹೋಯ್ತು. ಆ ಸ್ತೋತ್ರದ ರಸಾಸ್ವಾದವಾಗಬೇಕು. ಗಜೇಂದ್ರ ಆ ಪ್ರತಿ ಕ್ಷಣ ಎಚ್ಚರದಲ್ಲಿರಬೇಕು. ನೀರಿನಲ್ಲಿ ಮುಳುಗಿದ ಗಜೇಂದ್ರ ಸಮಾಧಾಯ ಮನೋಹೃದಿ ತನ್ನ ಸರ್ವಸ್ವದ ಭಕ್ತಿಯಿಂದ ಸ್ತೋತ್ರ ಮಾಡ್ತಾ ಇದ್ದಾನೆ. ಆ ಸ್ತೋತ್ರದ ಅರ್ಥಾನುಸಂಧಾನ ನಮಗಾಗಬೇಕು. ಶ್ರೀಮದಾಚಾರ್ಯರು, ಟೀಕಾಕೃತ್ಪಾದರು, ಚಂದ್ರಿಕಾಚಾರ್ಯರಾದ ಈ ಮಹಾಮುನಿತ್ರಯರು, ಸಮಸ್ತ ಗುರುಗಳು ದಾಸಪರಂಪರೆ ಅನುಗ್ರಹ ಮಾಡಿ ಅದರ ಅರ್ಥಾನುಸಂಧಾನವನ್ನು ಮಾಡಿಸಲಿ ಅಂತ ಸಮರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.